ओम शांति, ओम शांति, ओम शांति, ओम।
ಓಂ ಶಾಂತಿ. ಇವತ್ತು ಭಾನುವಾರ 13/3/2022. ಇವತ್ತಿನ ಮುರಳಿಯನ್ನು ಕೇಳುವಾಗ ಯಾವ ದಿನಾಂಕ ಅಂತಲೂ ನೀವು ಫೈಂಡ್ ಔಟ್ ಮಾಡ್ಬೋದು. ಹಿಂದೆ ಜನವರಿ 14, 1990 ಮುರಳಿ ನುಡಿಸಿದರು ಬಾಬಾ. ಯಾವ ಸಬ್ಜೆಕ್ಟ್ ಬಗ್ಗೆ? ಜನವರಿ 14. ಯಾವ ಸಬ್ಜೆಕ್ಟ್ ಬಗ್ಗೆ ಮುರಳಿ ನುಡಿಸಿದರು? ಮಾತು ಹೇಗಿರಬೇಕು? ಯಾಕೆಂದರೆ ಸಂಕ್ರಾಂತಿ ದಿನ ಅದು, ಸಂಕ್ರಾಂತಿಯ ಮುರಳಿ ಮಾತಿನ ಬಗ್ಗೆ ಹೇಳಿದರು ಬಾಬಾ. ಇವತ್ತು 21/1990. ಯಾವ ಸಬ್ಜೆಕ್ಟ್ ಇರ್ಬೋದು? ಆಸ್ಪಾಸ್ 20, ಜನವರಿ 20 ಆಸ್ಪಾಸ್ ಯಾವ ವಿಷಯದ ಬಗ್ಗೆ ಇರ್ಬೋದು? ಜನವರಿ 18. ಬಾಬಾ ಇವತ್ತು ಬ್ರಹ್ಮ ತಂದೆ ಇಟ್ಟಂತಹ 5 ದಿಟ್ಟ ಹೆಜ್ಜೆಗಳು ಯಾವುದು? ಯಾವ 5 ವಿಶೇಷತೆಯನ್ನು ಬ್ರಹ್ಮ ಬಾಬಾ ಧರಿಸಿದರು? ಬ್ರಹ್ಮ ತಂದೆ ಹೇಗೆ ನಡೆದಿದ್ದಾರೋ ಅವರ ಹಿಂದೆ ನಾವು ಏನು ಮಾಡಬೇಕೀಗ ಅಂತ ಹೆಜ್ಜೆಯನ್ನು ಇಡ್ತಾ ಹೋದರೆ ಬ್ರಹ್ಮ ಬಾಬಾ ಯಾವ ಸ್ಥಿತಿಯನ್ನು ತಲುಪಿದಾರೋ ನಾವು ಆ ಸ್ಥಿತಿಯನ್ನು ತಲುಪ್ತೀವಿ. ಸುಲಭ ಅಲ್ವಾ? ಮುಂದೆ ಒಬ್ಬರು ನಡ್ಕೊಂಡು ಹೋಗ್ತಾ ಇರಬೇಕು, ಅವರ ಹಿಂದೆ ಹೆಜ್ಜೆ ಹಾಕ್ಕೊಂಡು ಹೋಗ್ರಿ ಅಂದರೆ ಬೇರೆ ಯೋಚನೆ ಮಾಡುವ ಅವಶ್ಯಕತೆಯೇ ಇಲ್ಲ. ಹಾಗಾದರೆ ಬ್ರಹ್ಮ ಬಾಬರವರ 5 ಮುಖ್ಯ ದಿಟ್ಟ ಹೆಜ್ಜೆ ವಿಶೇಷತೆ, ಬ್ರಹ್ಮ ಬಾಬಾಗೆ ವಿಶೇಷ ಪಾಂಚ್ ಕದಂ, ಆಜ್ ವಿಶ್ವ ಸ್ನೇಹಿ ಬಾಪ ಅಪನೇ ವಿಶೇಷ ಅತಿ ಸ್ನೇಹಿ ಅವ್ರ ಸಮೀಪ ಬಚ್ಚೋಂಕೋ ದೇಖ ರೀ. ಶಿವ ಬಾಬಾ ವಿಶ್ವ ಸ್ನೇಹಿ ತಂದೆ, ತನ್ನ ಅತಿ ಸ್ನೇಹಿ ಮತ್ತು ಸಮೀಪ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಸ್ನೇಹಿ ಸಭಿ ಬಚ್ಚೆ ಲೇಕಿನ್ ಅತಿ ಸ್ನೇಹಿ ಅತಿ ಸಮೀಪ ಬಚ್ಚೆ ವಹಿ ಹೇ ಎಲ್ಲರೂ ಸ್ನೇಹಿ ಮಕ್ಕಳೇ, ಆದರೆ ಅತಿ ಸ್ನೇಹಿ ಅತಿ ಸಮೀಪ ಮಕ್ಕಳು ಅಂದರೆ ಹರ್ ಕದಮ್ಮೆ ಫಾಲೋ ಕರ್ನೆ ವಾಲೆ, ಪ್ರತಿ ಹೆಜ್ಜೆಯಲ್ಲಿಯೂ ಅನುಸರಿಸುವಂಥವರು ಏನಿದ್ದಾರೆ ಅವರು ಅತಿ ಸ್ನೇಹಿಗಳು, ಅತಿ ಸಮೀಪದಲ್ಲಿರುವವರು. ನಿರಾಕಾರ ಬಾಪನೆ ಸಾಕಾರಿ ಬಚ್ಚೋಂಕು ಸಾಕಾರ ರೂಪಮೇ ಫಾಲೋ ಕರ್ನೆ ಕೇಳಿ ಸಾಕಾರ ಬ್ರಹ್ಮ ಬಾಪಕ್ಕೋ ಬಚ್ಚೋಂಕೆ ಆಗಿ ನಿಮಿತ್ತರಕ. ನಿರಾಕಾರಿ ತಂದೆ ಎಷ್ಟು ಜಾಣ ನೋಡಿ, ಮಕ್ಕಳೇ ಹಿಂಗೆ ಹಿಂಗೆ ನಡೀರಿ ಹಿಂಗೆ ಹಿಂಗೆ ನಡೀರಿ ಅಂದರೆ ನಮಗೆ ಪ್ರಾಕ್ಟಿಕಲ್ ತರಲಿಕ್ಕೆ ಎಷ್ಟು ಕಷ್ಟ. ಅದಕ್ಕೆ ನಿರಾಕಾರಿ ತಂದೆ ಈ ಸಾಕಾರ ಜಗತ್ತಿನಲ್ಲಿರುವಂಥ ಮಕ್ಕಳು ಹೇಗೆ ನಡ್ಕೋಬೇಕಂತ ಅನುಕೂಲ ಆಗಲಿ ಅಂತ ಹೇಳಿಕೊಂಡು ಸಾಕಾರ ರೂಪದಲ್ಲಿ ಬ್ರಹ್ಮ ತಂದೆಯನ್ನು ಮಕ್ಕಳ ಮುಂದೆ ಶುಭಾಬ ನಿಮಿತ್ತವಾಗಿಟ್ರು. ಜಿಸ ಆದಿ ಆತ್ಮಕ್ಕೆ ಡ್ರಾಮಾ ಮೇ 84 ಜನ್ಮಕ್ಕೆ ಆದಿಸೆ ಅಂತ ತಕ್ಕ ಅನುಭವಕ್ಕೆ ಬ್ರಹ್ಮ ತಂದೆ ಆದಿರತ್ನ ಅವರು 84 ಜನ್ಮಗಳಲ್ಲಿ ಆದಿಯಿಂದ ಅಂತ್ಯದವರೆಗೂ ಪಾತ್ರ ಮಾಡಿದವರು. ಸಾಕಾರ ರೂಪಮೆ ಮಾಧ್ಯಮ ಬನ್ ಬಚ್ಚೊಂಕೆ ಆಗಿ ಸಹಜ್ ಕರ್ನೆ ಕೇಳಿಯೇ ಎಕ್ಸಾಂಪಲ್ ಬನ್ನಿ. ಅವರನ್ನು ಮಾಧ್ಯಮ ಮಾಡಿಕೊಂಡು ಬ್ರಹ್ಮ ತಂದೆಯನ್ನು ಮಾಧ್ಯಮ ಮಾಡಿಕೊಂಡು ಶಿವಬಾಬಾ ಮಕ್ಕಳಿಗೆ ಎಲ್ಲವೂ ಸಹಜವಾಗಲಿ ಅಂತ ಹೇಳಿಕೊಂಡು ಬ್ರಹ್ಮ ತಂದೆಯನ್ನು ಉದಾಹರಣಾ ಮೂರ್ತಿಯನ್ನಾಗಿ ಇಟ್ಟರು.
ಬಾಬಾ ತಿಳಿಸ್ತಾರೆ. ಯಾಕೆ ಶಕ್ತಿಶಾಲಿ ಎಕ್ಸಾಂಪಲ್ ಕೋ ದೇಖ್ ಫಾಲೋ ಕರ್ನಾ ಸಹಜ ಹೋತಾ ಹೈ. ಯಾರು ಶಕ್ತಿಶಾಲಿ ಎಕ್ಸಾಂಪಲ್ ಇದೆನೋ ಅವರನ್ನು ನೋಡಿ ಅನುಸರಿಸುವುದು ಸಹಜ ಅಂತ ಬಾಬಾ ತಿಳಿಸ್ತಾರೆ. ನಿಮ್ಗೆ ಗೊತ್ತಿದೆ, ಕೆಲವು ಅಂಗಡಿಗೆ ಹೋಗ್ತೀವಿ, ಅವರು ಎದುರಿನಲ್ಲಿ ಶೋಕೇಸಲ್ಲಿ ಏನಿಟ್ಟಿರ್ತಾರೆ, ಕೆಲವು ಎಕ್ಸಾಂಪಲ್ ಇಟ್ಟಿರ್ತಾರೆ, ಸ್ಯಾಂಪಲ್ ಇಟ್ಟಿರ್ತಾರೆ. ಅದು ಭಾಳ ಚಲೋ ಇರ್ತದೆ, ಮತ್ತು ಭಾಳ ಪವರ್ಫುಲ್ ಇರ್ತದೆ, ನೋಡುವಾಗ ಭಾಳ ಅಟ್ರ್ಯಾಕ್ಟ್ ಇರ್ತದೆ. ಯಾಕೆ ಎಲ್ಲ ಜನರನ್ನ ಏನು ಮಾಡಲಿಕ್ಕೆ, ಆಕರ್ಷಣೆ ಮಾಡಲಿಕ್ಕೆ. ಅದರಲ್ಲೇ ದೋಷ ಇತ್ತಂದರೆ ಯಾವ ಗಿರಾಕಿಗಳು ಅಂಗಡಿಗೆ ಬರೋದೇ ಇಲ್ಲ. ಇವತ್ತು ಶಿವಬಾಬಾ ಕೋಟಿ ಕೋಟಿ ತನ್ನ ಮಕ್ಕಳ ಮುಂದೆ ಬ್ರಹ್ಮ ತಂದೆಯನ್ನು ಸ್ಯಾಂಪಲ್ ಆಗಿಟ್ರು, ಉದಾಹರಣಾ ಮೂರ್ತಿಯನ್ನಾಗಿಟ್ರು. ಅದು ಸಹ ಶಕ್ತಿಶಾಲಿ ಸ್ಯಾಂಪಲ್. ಆವಾಗ ಮಕ್ಕಳಿಗೆ ಅನುಸರಿಸಲಿಕ್ಕೆ ಸಹಜ ಆಗ್ತದೆ. ತೋ ಸ್ನೇಹಿ ಬಚ್ಚೊಂ ಕೇಳಿ ಸ್ನೇಹಕ್ಕೆ ನಿಶಾನೆ ಬಾಪನೆ ಬ್ರಹ್ಮ ಬಾಪ ಕೋರಕ. ನಾವೆಲ್ಲ ಸ್ನೇಹಿ ಮಕ್ಕಳು, ಮಕ್ಕಳಿಗೆ ಅನುಸರಿಸಲಿಕ್ಕೆ ಸಹಜ ಆಗಲಿ ಅಂತ ಹೇಳಿಕೊಂಡು ಬ್ರಹ್ಮ ತಂದೆಯನ್ನು ನಮ್ಮ ಮುಂದೆ ಎಕ್ಸಾಂಪಲ್ ಆಗಿ ಶಿವಬಾಬಾ ಇಟ್ಟರು. ಬಾಬಾ ತಿಳಿಸ್ತಾರೆ ಸರ್ವ ಬಚ್ಚಂಕೂ ಏ ಶ್ರೇಷ್ಠ ಶ್ರೀಮತಿ ದಿ ಬ್ರಹ್ಮ ತಂದೆಯನ್ನು ನಮ್ಮೆಲ್ಲರ ಮುಂದೆ ಉದಾಹರಣಾ ಮೂರ್ತಿಯನ್ನಾಗಿ ಇಟ್ಟು ನಮ್ಮೆಲ್ಲರಿಗೂ ಶಿವಬಾಬಾ ಒಂದು ಶ್ರೀಮತ ಕೊಟ್ಬಿಟ್ರು. ಏನು ಶ್ರೀಮತ ಕೊಟ್ಟರು? ಹರ್ ಕದಮ್ಮೆ ಫಾಲೋ ಫಾದರ್. ಹೆಜ್ಜೆ ಹೆಜ್ಜೆಗೂ ತಂದೆಯನ್ನು ಅನುಸರಿಸಿರಿ. ಸಭಿ ಬಚ್ಚೊಂಕೋ ಫಾಲೋ ಫಾದರ್ ಕರ್ನೆ ವಾಲಿ ಸಮೀಪಾತ್ಮ ಈ ಸಮಸ್ತೆ ಹೊನ್ನ ಸಭಿ ಅಪನೇಕೋ ನಾನು ತಂದೆಯನ್ನು ಅನುಸರಿಸುವಂತಹ ತಂದೆಯ ಸಮೀಪ ಮಗು ನಾನು ಅಂತ ಅನುಭವ ಮಾಡ್ತಿದ್ದೀರಾ? ಮೊದಲೇ ಅಂದರೆ ಬಾಬಾ ಎಲ್ಲರೂ ಸ್ನೇಹಿಗಳೇ, ಆದರೆ ಅತೀ ಸ್ನೇಹಿ ಅತೀ ಸಮೀಪ ಮಕ್ಕಳಂದರೆ ಯಾರು? ಹೆಜ್ಜೆ ಹೆಜ್ಜೆಗೂ ಫಾಲೋ ಫಾದರ್ ಮಾಡುವಂಥವರು. ಫಾಲೋ ಕರ್ನ ಸಹಜ ಲಗ್ತಾ ಯಾ ಮುಷ್ಕಿಲ್ ಲಗ್ತಾ? ಅನುಸರಿಸುವುದು ಸುಲಭನೋ ಕಷ್ಟನೋ? ಬ್ರಹ್ಮ ಬಾಪಕ್ಕೆ ವಿಶೇಷ ಕದಂ ಖ್ಯಾತಿಕೆ. ಹಾಗಾದರೆ ಬ್ರಹ್ಮ ಬಾಬಾ ಹೇಗೆ ಹೆಜ್ಜೆ ಇಡ್ತಾ ಮುಂದೆ ಹೋದರು? ಈಗ ಸೈಡ್ ಹೆಡ್ಡಿಂಗ್ ಮೊದಲನೆಯ ಹೆಜ್ಜೆ, ಪ್ರಥಮ ಹೆಜ್ಜೆ ಹೇಳಿ ನೋಡ. ಬ್ರಹ್ಮ ಬಾಬರವರ ಹತ್ರ ಪ್ರಪ್ರಥಮವಾಗಿದ್ದಂತಹ ಮತ್ತು ಮೊದಲನೇ ವಿಶೇಷತೆ ಯಾವುದು? ಸರ್ವಂಶ ತ್ಯಾಗಿ. ಸರ್ವಾಂಶ ತ್ಯಾಗಿ ಇದು ಮೊದಲನೆಯ ಹೆಜ್ಜೆ. ನಾ ಸಿರ್ಫ ತನ್ಸೆ ಲೌಕಿಕ ಸಂಬಂಧಿಸೆ, ಲೆಕಿನ್ ಕೇವಲ ತನು ಸರ್ವಾಂಶ ತ್ಯಾಗಿ, ಲೌಕಿಕ ಸಂಬಂಧದಿಂದ ಸರ್ವಾಂಶ ತ್ಯಾಗಿ. ಅಷ್ಟೇ ಅಲ್ಲ, ಸಬ್ಸೆ ಬಡ ತ್ಯಾಗ, ಮನ್ ಬುದ್ಧಿ ಸಿ ಸಮರ್ಪಣ್. ದೇಹದಿಂದ ತ್ಯಾಗ, ದೇಹದ ಎಲ್ಲ ಸಂಬಂಧಿಕರಿಂದ ತ್ಯಾಗ. ಅದಕ್ಕಿಂತಲೂ ದೊಡ್ಡ ತ್ಯಾಗ ಯಾವುದಂದರೆ ಮನಸ್ಸು ಬುದ್ಧಿಯಿಂದ ಸಮರ್ಪಣ್. ಸಮರ್ಪಣ್ ಅಂದರೆ ಸಬ್ ಅರ್ಪಣ್. ದೇಹವನ್ನು ಮುಡಿಪಾಗಿಡೋದು ದೊಡ್ಡ ಮಾತಲ್ಲ, ಸಂಬಂಧವನ್ನು ತ್ಯಾಗ ಮಾಡೋದು ದೊಡ್ಡ ಮಾತಲ್ಲ. ಮನಸ್ಸು ಮತ್ತು ಬುದ್ಧಿಯಿಂದ ಎಲ್ಲ ರೂಪದಲ್ಲಿಯೂ ಅರ್ಪಣೆ ಅಂದರೆ ಅರ್ಥ ಮನ್ ಬುದ್ಧಿ ಮೇ ಹರ್ ಸಮಯ ಬಾಪರು ಶ್ರೀಮತಕ್ಕೆ ಹರ್ ಕರ್ಮ ಮೇ ಸ್ಮೃತಿ ರಹಿ. ಮನಸ್ಸು ಬುದ್ಧಿಯಿಂದ ಸಮರ್ಪಣೆ ಅಂದರೆ ಏನರ್ಥ? ಮನಸ್ಸು ಬುದ್ಧಿ ಪ್ರತಿ ಸಮಯದಲ್ಲಿಯೂ ಬಾಬಾ ಮತ್ತು ಶ್ರೀಮತ, ಬಾಬಾ ಮತ್ತು ಶ್ರೀಮತ
ಈ ಪ್ರತಿ ಕರ್ಮದಲ್ಲಿ ಸ್ಮೃತಿ ಇರಬೇಕು. ಮನಸ್ಸು ಬುದ್ಧಿಯಿಂದ ಸಮರ್ಪಣೆ ಅಂದರೆ ಏನರ್ಥ? ಮನಸ್ಸು ಮತ್ತು ಬುದ್ಧಿ ಬಾಬಾ ಮತ್ತು ಶ್ರೀಮಂತ, ಇದು ಬಿಟ್ಟು ಅನ್ಯ ಯಾವ ಸ್ಮೃತಿನೂ ಇರಬಾರ್ದು. ಕೆಲಸ ಮಾಡುವಾಗ ಮನಸ್ಸು ಬಾಬಾ 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 ಅಂತ ಇರಬೇಕು. ಪ್ರತಿ ಕ್ಷಣ ಬುದ್ಧಿ ಶ್ರೀಮತಿಗೆ ತಕ್ಕಂತೆ ನಿರ್ಣಯ ಕೊಡಬೇಕು. ಮನಸ್ಸು ಮತ್ತು ಬುದ್ಧಿ ಬಾಬಾ ಮತ್ತು ಶ್ರೀಮತದ ಸ್ಮೃತಿ ಇದ್ದುಕೊಂಡು ಕರ್ಮವನ್ನು ಮಾಡುವುದೇ ಮನಸ್ಸು ಬುದ್ಧಿಯಿಂದ ಸಮರ್ಪಣೆ. ಸದಾ ಸ್ವಯಂಕೋ ನಿಮಿತ್ತ ಸಮಜ್ ಹರ ಕರ್ಮಮೆ ನ್ಯಾರೇ ಅವರು ಪ್ಯಾರೇ ರಹೆ. ನೀವೇ ವಿಚಾರ ಮಾಡಿ, ಮನಸ್ಸು ಬುದ್ಧಿಯಿಂದ ಬಾಬಾ ಶ್ರೀಮತ್ ಇದರ ಪ್ರಕಾರನೇ ಸ್ಮೃತಿ ಇಟ್ಕೊಂಡು ಹೆಜ್ಜೆ ಇಡ್ತಾ ಹೋದರು. ಸ್ವಯಂ ನಾನು ಕೇವಲ ನಿಮಿತ್ತ ಮಾತ್ರ, ಪ್ರತಿ ಕರ್ಮದಲ್ಲಿಯೂ ನ್ಯಾರ ಮತ್ತು ಪ್ಯಾರ, ನಂದೇನೂ ಇಲ್ಲ. ಬಾಬನ ಶ್ರೀಮತಿ ಹೇಗಿದೆನೋ ಹಂಗಿದೆ, ಬಾಬ ಹೇಗಂದರು ಹಂಗಿದ್ದೀನಿ. ನಾನು ಕೇವಲ ನಿಮಿತ್ತ ಮಾತ್ರ, ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕರ್ಮದಲ್ಲಿಯೂ ನ್ಯಾರ ಮತ್ತು ಪ್ಯಾರ. ದೇಹಕ್ಕೆ ಸಂಬಂಧಿಸೇ ತ್ಯಾಗ, ಮೈ ಪನಕ ತ್ಯಾಗ. ಹೆಜ್ಜೆ ಹೆಜ್ಜೆಯಲ್ಲಿಯೂ ನಾನು ನಿಮಿತ್ತ ಅಂತ ತಿಳ್ಕೊಂಡ್ರೆ ನಾನು ನಾನನ್ನೋದೇ ಏನಾಯಿತು? ತ್ಯಾಗ ಆಯಿತೋ ಇಲ್ಲೋ. ತನುವಿನಿಂದ ದೇಹದ ಸಂಬಂಧದಿಂದ ಮೈಪನ್ನಿಂದ ಎಲ್ಲ ತ್ಯಾಗ. ಜಬ ಮನ್ ಬುದ್ಧಿಕ್ಕೆ ಬಾಪಕ್ಕೆ ಹಾಗೆ ಸಮರ್ಪಣ ಹೋ ಜಾತಿ ಹೇ ತೋ ದೇಹಕ್ಕೆ ಸಂಬಂಧ ಸ್ವತಃ ತ್ಯಾಗ ಹೋ ಜಾತಿ ಹೇ. ಮನಸ್ಸು ಬುದ್ಧಿಯಿಂದ ಸಂಪೂರ್ಣ ತ್ಯಾಗ, ಸಂಪೂರ್ಣ ಸಮರ್ಪಣೆ ಬಾಬಾ ಶ್ರೀಮತ ಇದ್ರ ಪ್ರಕಾರನೇ ಸ್ಮೃತಿ ಇಟ್ಕೊಂಡು ಜೀವನ ಇಟ್ಕೊಂಡ್ರೆ ದೇಹದ ಸಂಬಂಧ ಸ್ವತಃ ತ್ಯಾಗ ಅಂತ ಬಾಬಾ ತಿಳಿಸ್ತಾರೆ. ಆದ್ದರಿಂದ ಪಹಲ ಕದಂ ಕ್ಯಾ ಹೇ, ಪಹಲ ಕದಂ ಸರ್ವಂಶ ತ್ಯಾಗಿ, ಸರ್ವಂಶ ತ್ಯಾಗಿ. ಈಗ ಎರಡನೇ ಹೆಜ್ಜೆ, ಸದಾ ಆಜ್ಞಾಕಾರಿರಹಿ. ಬ್ರಹ್ಮ ತಂದೆ ಇಟ್ಟಂತಹ ಎರಡನೇ ಹೆಜ್ಜೆ. ಹೇಳ್ತಾ ಇರೋದು ಯಾರು? ನನ್ನ ಹಿರಿಯ ಮಗ ಹೆಂಗಿದ್ದ, ನನ್ನ ಹಿರಿಯ ಮಗ ಹೆಂಗೆ ನಡ್ಕೊಂಡಾನೆ, ನೀವು ಅವರನ್ನು ನೋಡಿ ನಡೀರಿ ಅಂತ ಶಿವಬಾಬನೇ ಬ್ರಹ್ಮ ತಂದೆಯ ವಿಶೇಷತೆ ಹೇಳ್ತಾರಂದ್ರೆ ಎಂಥ ಗ್ರೇಟ್ ಹೇಳಿ. ಹೆಂಗೆ ನಡೆದಿರಬೇಕು ಬ್ರಹ್ಮ ತಂದೆ? ಶಿವನು ಮೆಚ್ಚಿ ಹೌದು ಹೌದು ಅನ್ನುವಂತಿರ್ಬೇಕಲ್ವ? ಎರಡನೇ ಹೆಜ್ಜೆ, ಸದಾ ಆಜ್ಞಾಕಾರಿ ರಹೇ. ಹರ್ ಸಮಯ ಹರ್ ಬಾತ್ ಮೇ, ಪ್ರತಿ ಸಮಯ ಪ್ರತಿಯೊಂದು ಮಾತಿನಲ್ಲಿಯೂ ಆಜ್ಞಾಕಾರಿ. ಚಾಹೆ ಸ್ವಪುರುಷಾರ್ಥ ಮೇ, ಚಾಹೆ ಯಜ್ಞ ಪಾಲನಾ ಮೇ, ನಿಮಿತ್ತ ಬನ್ನಿ. ಸ್ವಪುರುಷಾರ್ಥ ಇರ್ಬೋದು, ಯಜ್ಞವನ್ನು ಸಂಭಾಲನೆ ಮಾಡೋದಿರ್ಬೋದು, ಎಲ್ಲದರಲ್ಲಿಯೂ ಏನು ಆಜ್ಞಾಕಾರಿ. ಏಕೆ ಬ್ರಹ್ಮ ವಿಶೇಷ ಆತ್ಮ ಹೇ ಜಿಸ್ಕಾ ಡ್ರಾಮಾ ಮೇ ವಿಚಿತ್ರ ಪಾರ್ಟ್ ನೊಂದಾ ಹುವಾ ಹೇ. 5000 ವರ್ಷದಲ್ಲಿ 750 ಕೋಟಿ ಮನುಷ್ಯಾತ್ಮರಲ್ಲಿ ಬ್ರಹ್ಮ ತಂದೆ ವಿಶೇಷಾತ್ಮ. ಡ್ರಾಮದಲ್ಲಿ ವಿಚಿತ್ರವಾದಂಥ ಪಾತ್ರ ಬ್ರಹ್ಮ ತಂದಿದ್ದು ನಿಗದಿತವಾಗಿದೆ. ಏಕೆ ಆತ್ಮ? ಮಾತಾ ಭೀ ಹೇ, ಪಿತಾ ಭೀ ಹೇ. ಬ್ರಹ್ಮ ತಂದೆ ಒಬ್ಬರೇ, ಅವರು ಮಾತನೂ ಹೌದು ಪಿತನೂ ಹೌದು. ಯಜ್ಞಪಾಲನೆ, ಯಜ್ಞಪಾಲನಕ್ಕೆ ನಿಮಿತ್ತ ಹೊತ್ತೆ ಹುಯೇ ಬಿ, ಸದಾ ಆಜ್ಞಾಕಾರಿ ರಹೇ. ಯಜ್ಞದಲ್ಲಿ ಜ್ಞಾನವನ್ನು ಕೊಟ್ಟು ಮಾತೃ ಸ್ಥಾನದಲ್ಲಿ ಇದ್ದು
ಎಲ್ಲರಿಗೂ ಜನ್ಮ ಕೊಟ್ಟರು, ತಂದೆ ಸ್ಥಾನದಲ್ಲಿದ್ದು ಪಾಲನೆ ಕೊಟ್ಟರು. ಬಾಬಾ ತಿಳಿಸ್ತಿದ್ದಾರೆ, ಹೆಜ್ಜೆ ಹೆಜ್ಜೆಗೂ ಶುಭಾಬ ಹೆಂಗೆ ಹೇಳ್ತಾರೋ ಹಾಗೆ ಆಜ್ಞಾಕಾರಿಯಾಗಿ ನಡ್ಕೊಂಡ್ರು. ಬಾಬಾ ತಿಳಿಸ್ತಾರೆ, ಸ್ಥಾಪನಾ ಕಾ ಕಾರ್ಯ ವಿಶಾಲ ಹೋತೆ ಹುಯೇ ಬಿ ಕಿಸಿ ಬಿ ಆಜ್ಞಾ ಕಾ ಉಲ್ಲಂಘನ್ ನಹಿ ಕಿಯಾ. ಸ್ಥಾಪನೆಯ ಕಾರ್ಯ ಎಷ್ಟು ವಿಶಾಲ, ಆದರೆ ಪ್ರತಿ ಹೆಜ್ಜೆಯಲ್ಲಿಯೂ ಆಜ್ಞೆಯನ್ನು ಮಾತ್ರ ಉಲ್ಲಂಘನೆ ಮಾಡಿಲ್ಲ. ಯಾರು ಹೇಳ್ತಿದ್ದಾರೆ? ಶುಭಾವ ಹೇಳ್ತಿದ್ದಾರೆ. ಇವರು ಒಂದು ಆಜ್ಞೆಯನ್ನು ಸಹಿತ ಉಲ್ಲಂಘನೆ ಮಾಡಿಲ್ಲ. ಹರ್ ಸಮಯ ಆಜ್ಞೆ ಉಲ್ಲಂಘನೆ ಮಾಡದಿರುವವರ ಲಕ್ಷಣ ಏನು? ಹರ್ ಸಮಯ ಏನಾರು ಹೇಳ್ದ ಕೂಡಲೇ, ಏನಾರು ಕೆಲಸ ಹೇಳ್ದ ಕೂಡಲೇ ಏನಂತಾರೆ? ಜಿ ಹಾಜಿರ್ ಕಾ ಪ್ರತ್ಯಕ್ಷ ಸ್ವರೂಪ್ ಸಹಜ ರೂಪ ದೇಕ. ಏನು ಶಿವಬಾಬಾ ಹೇಳಿದರು? ಜಿ ಹಜರ್ ಬಾಬಾ, ಆಗಲಿ ಬಾಬಾ, ಹಾಗೆ ಮಾಡ್ತೀನಿ ಬಾಬಾ. ಪ್ರತ್ಯಕ್ಷವಾಗಿ ಸಹಜ ರೂಪದಲ್ಲಿ ಬ್ರಹ್ಮ ತಂದೆ ಇದ್ದರು. ಆದ್ದರಿಂದ ಎರಡನೇ ಹೆಜ್ಜೆ ಯಾವುದು? ಆಜ್ಞಾಕಾರಿ. ಮೊದಲನೇ ಹೆಜ್ಜೆ ಯಾವುದು? ಸರ್ವಂಶ ತ್ಯಾಗಿ. ದೇಹದ ಅಭಿಮಾನ ಇಲ್ಲ, ಸಂಬಂಧದ ಮೋಹ ಇಲ್ಲ, ಎಲ್ಲ ಮೈಪಂತ್ಯಾಗ, ಕೇವಲ ನನ್ನ ನಿಮಿತ್ತ ಮಾತ್ರ, ನ್ಯಾರ ಪ್ಯಾರ, ಮನಸ್ಸು ಬುದ್ಧಿ ಪೂರ್ಣ ಸಮರ್ಪಣೆ. ಅಂದರೆ ಅರ್ಥ ಏನಾಯಿತು? ಏನಾಯಿತು? ಮನಸ್ಸು ಬುದ್ಧಿ ಸಂಪೂರ್ಣ ಸಮರ್ಪಣೆ ಅಂದರೆ ಏನರ್ಥ? ಏನರ್ಥ? ಪ್ರತಿ ಸಮಯ ಬಾಬಾ ಮತ್ತು ಶ್ರೀಮತ ಇದು ಸದಾ ನೆನ್ಪಿಟ್ಕೊಂಡೇ ಕರ್ಮ ಮಾಡೋದು. ಇದು ಈ ರೀತಿ ಇದ್ದುಕೊಂಡು ಬ್ರಹ್ಮ ಬಾಬಾ ಸರ್ವಾಂಶ ತ್ಯಾಗಿ ಎನ್ನುವಂತಹ ಪ್ರಥಮ ದಿಟ್ಟ ಹೆಜ್ಜೆಯನ್ನೇ ಇಟ್ಟರು. ಎರಡನೇ ಹೆಜ್ಜೆ ಯಾವುದಾಯಿತು? ಆಜ್ಞಾಕಾರಿ. ಆಜ್ಞಾಕಾರಿ ಅಂದರೆ ಬಾಬಂದು ಏನು ಆದೇಶ ಬಂದರು? ಜಿ ಹಜೀರ್ ಅಂತ ಹೇಳಿಕೊಂಡು ಸ್ವಪುರುಷಾರ್ಥದಲ್ಲಿರ್ಬೋದು, ಯಜ್ಞ ಪಾಲನೆಯಲ್ಲಿರ್ಬೋದು, ಪ್ರತಿಯೊಂದು ಮಾತನ್ನು ಬಾಬಾ ಹೇಗಂತಾರೋ ಅದಕ್ಕೆ ಎಸ್ ಅಂತ ಹಾಜಿ ಅಂತ ಸ್ವೀಕಾರ ಮಾಡಿ ಮುಂದೆ ಹೆಜ್ಜೆ ಇಟ್ಟರು. ಒಂದು ಆಜ್ಞೆಯನ್ನು ಬಾಬಾ ಉಲ್ಲಂಘನೆ ಮಾಡಿಲ್ಲ. ಮೂರನೇ ಹೆಜ್ಜೆ, ಹರ್ ಸಂಕಲ್ಪ ಮೇ ಬಿ ವಫಾದಾರ್. ಪ್ರತಿ ಸಂಕಲ್ಪದಲ್ಲಿಯೂ ನಂಬಿಗಸ್ತ, ನಂಬಿಗಸ್ತ. ಯಾವ ಉದಾಹರಣೆ ಕೊಡ್ಬೋದು ಬಾಬಾ ಹೇಳಿ? ನಂಬಿಗಸ್ತ, ಹಿಂದೆ ತಮಗೆ ಹೇಳಿದ ನೆನಪಿರ್ಬೋದು, ತಂದೆ ಮಕ್ಕಳೇ ಇರ್ತಾರೆ, ಮಕ್ಕಳ ಹತ್ರ ಪ್ರಾಮಾಣಿಕತೆ ಇರಬೇಕು ಅಲ್ವಾ? ಅದೇ ರೀತಿ ಶಿಕ್ಷಕ ವಿದ್ಯಾರ್ಥಿ ಇರ್ತಾರೆ, ವಿದ್ಯಾರ್ಥಿ ಹತ್ರ ವಿಧೇಯತೆ ಇರಬೇಕು ಅಲ್ವಾ? ಅದೇ ರೀತಿ ಪತಿ ಪತ್ನಿ ಇರ್ತಾರೆ, ನಡು ಯಾವ ಗುಣ ಇರಬೇಕು? ನಂಬಿಗಸ್ತ. ಎಲ್ಲಾದರೂ ನಡು ಒಂದು ಸಂಶಯದ ಭೂತ ಪ್ರವೇಶ ಆದರೆ ಸಂಸಾರನೇ ಏನಾಗ್ತದೆ? ಕೆಟ್ಟೋಗ್ತದೆ, ಸಂಸಾರನೇ ಕೆಟ್ಟೋಗ್ತದೆ. ಬ್ರಹ್ಮ ತಂದೆ ಶಿವ ತಂದೆಯ ಜೊತೆಗೆ ನಂಬಿಗಸ್ತ ಮಗು. ಜೈಸಿ ಪತಿವ್ರತ ನಾರಿ, ಭಾವನೆ ಉದಾಹರಣೆ ಕೊಡ್ತಾರೆ. ಪತಿವ್ರತ ನಾರಿ ಏಕ ಪತಿಗೆ ಬಿನಾ ಕಿಸಿಕೋ ಸ್ವಪ್ನ ಮೇ ಬಿ ಯಾದ ನಹಿ ಕರ್ ಸಕ್ತಿ. ಪತಿವ್ರತ ನಾರಿ ಒಬ್ಬ ಪತಿಯ ವಿನಃ ಸ್ವಪ್ನದಲ್ಲಿಯೂ ಸಹ ಯಾರ ನೆನಪು ಬರಬಾರ್ದು ಅವಳಿಗೆ, ಅವಳು ಪತಿವ್ರತ ನಾರಿ. ಐಸೆ ಐಸೆ ಹರ ಸಮಯ ಏಕ ಬಾಪ್ ದೂಸರಾ ನಾ ಕೋಯಿ. ಬ್ರಹ್ಮ ತಂದೆ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲಿ ಪ್ರತಿ ಸಮಯದಲ್ಲಿ ಒಬ್ಬ ತಂದೆ ವಿನಃ ನನಗೆ ಬೇರೆ ಯಾರೂ ಇಲ್ಲ. ಯಹ ವಫಾದಾರಿಕ ಪ್ರತ್ಯಕ್ಷ ಸ್ವರೂಪ ದೇಕ. ಇದು
ನಂಬಿಗಸ್ತ ಆಗಿರುವ ಪ್ರತ್ಯಕ್ಷ ಸ್ವರೂಪ. ಕನಸು ಮನಸ್ಸಲ್ಲಿಯೂ ಶಿವತಂದೆಯನ್ನು ಬಿಟ್ಟರೆ ಬೇರೆ ಯಾರ ನೆನಪೂ ಇಲ್ಲ. ಫಾರ್ ಎಕ್ಸಾಂಪಲ್, ಪತಿವ್ರತ ನಾರಿ ವಿಶಾಲ್ ನೈ ಸ್ಥಾಪನಾಕಿ ಜಿಮ್ಮೆವಾರಿಕೆ ನಿಮಿತ್ತ ಹೊತ್ತೇವು ಎ ಬಿ. ನೀವೇ ವಿಚಾರ ಮಾಡಿ, ಪ್ರಾರಂಭದಲ್ಲಿ ಯಜ್ಞ ಸ್ಥಾಪನೆ ಮಾಡಬೇಕಾದ್ರೆ ಎಷ್ಟು ವಿಶಾಲವಾದ ಕಾರ್ಯ ಜವಾಬ್ದಾರಿಯ ಹೊರೆ ಯಾರ ಹತ್ರ ಇತ್ತು? ಬ್ರಹ್ಮ ಬಾಬನ ಹತ್ರ ಇತ್ತು. ಆ ಸಮಯದಲ್ಲಿ ವಫಾದಾರಿಕೆ ಬಲ್ಸೆ ಏಕಬಲ ಏಕ ಭರೋಸಾಕ್ಕೆ ಪ್ರತ್ಯಕ್ಷ ಕರ್ಮಮೇ ಹರ್ ಪರಿಸ್ಥಿತಿಗೂ ಸಹಜ ಪಾರ್ಕಿಯ ಅವರು ಕರಾಯ. ಬಾಬಾ ತಿಳಿಸ್ತಿದ್ದಾರೆ, ಇಷ್ಟು ಸ್ಥಾಪನೆಯ ಕಾರ್ಯದಲ್ಲಿ ಜವಾಬ್ದಾರಿ ಇದ್ದರೂ ಸಹಿತ ನಂಬಿಗಸ್ತವಾಗಿರುವಂತಹ ಬಲದಿಂದ ಒಂದೇ ಬಲ ಒಂದೇ ಭರವಸೆ. ಯಾರು? ಏಕ ಬಾಪ್ ದಸರಾ ನಾಕ್ವೆ. ಬಾಬನ ವಿನಃ ಅನ್ಯ ಯಾವ ಸಂಕಲ್ಪನೂ ಇಲ್ಲದೆ ಒಂದೇ ಬಲ ಒಂದೇ ಭರವಸೆ ಎನ್ನುವಂತಹ ಸ್ಥಿತಿಯಲ್ಲಿದ್ದುಕೊಂಡು ಪ್ರತಿ ಕರ್ಮದಲ್ಲಿ ಪ್ರತಿ ಪರಿಸ್ಥಿತಿಯನ್ನು ಸಹಜವಾಗಿ ಪಾರು ಮಾಡಿದರು. ಈಗ ಎಷ್ಟು ಜವಾಬ್ದಾರಿ ಇದ್ದರೂ ಪರಿಸ್ಥಿತಿಯನ್ನು ಪಾರು ಮಾಡುವಂಥ ಯುಕ್ತಿ ಗೊತ್ತಾಯ್ತಾ? ಏನು ಯುಕ್ತಿ ಹೇಳಿ? ಒಂದೇ ಬಲ ಒಂದೇ ಭರವಸೆ. ಏಕ ಬಾಪ್ ದಸರಾ ನಾಕ್ವೈ. ನಾನು ವಫಾದಾರ ಮಗು ಬಾಬಂದು, ಅವನನ್ನು ಬಿಟ್ಟು ಬೇರೆ ಅನ್ಯ ಯಾರ ಸ್ಮೃತಿನೂ ನನಗೆ ಇಲ್ಲ. ಅಷ್ಟಮಟ್ಟಿಗೆ ಬಾಬಾ ಬಾಬಾ ಬಾಬಾ, ನಾನು ಬಾಬನ ನಂಬಿಗಸ್ತ ಮಗು. ಈ ಸ್ಥಿತಿಯಲ್ಲಿ ಇದ್ದುಬಿಟ್ರೆ ಸಾಕು, ಎಲ್ಲ ಪರಿಸ್ಥಿತಿಯನ್ನು ಸಹಜವಾಗಿ ನಾವು ಪಾರು ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಬ್ರಹ್ಮ ಬಾಬ ಎಷ್ಟು ಪರಿಸ್ಥಿತಿ ಬಂದಿತ್ತು, ಎಷ್ಟು ಕಷ್ಟ ಇತ್ತು, ಯಾರು ಬೇರೆ ಇಲ್ಲವೇ ಇಲ್ಲ, ಎಲ್ಲ ಅವರೇ ಏನು ಮಾಡಬೇಕಾಗಿತ್ತು, ಫೇಸ್ ಮಾಡಬೇಕಾಗಿತ್ತು. ಶಿವಬಾಬ ಬಂದು ಆಧಾರ ತಗೊಂಡು ಬ್ರಹ್ಮ ತಂದೆ ತನುವಿನ ಮೂಲಕ ಕೆಲಸ ಮಾಡಿದ್ದೆಲ್ಲ ಯಾರು? ಶಿವಬಾಬ. ಜನರ ಮಾತುಗಳನ್ನು ಬೈಗಳನ್ನು ಕೇಳಬೇಕು ಯಾರು? ಬ್ರಹ್ಮ ಬಾಬ. ಅವನಂತೂ ಕೈಗೆ ಸಿಗಂಗಿಲ್ಲ, ಕಣ್ಣಿಗೆ ಕಾಣಂಗಿಲ್ಲ, ಮಾಡಿಸೋದೆಲ್ಲ ಅವನು. ಎಲ್ಲ ಪರಿಸ್ಥಿತಿಯನ್ನು ಫೇಸ್ ಮಾಡಬೇಕು ಯಾರು? ಬ್ರಹ್ಮ ಬಾಬ. ಆದರೆ ನಾನು ನಿಮಿತ್ತ ಮಾತ್ರ ಮಾಡಿಸೋನವನು, ಒಂದೇ ಬಲ ಒಂದೇ ಭರವಸೆ. ಎಷ್ಟು ಒಳಗಡೆ ನಂಬಿಗಸ್ತೆ, ಎಷ್ಟು ಎಲ್ಲ ಪರಿಸ್ಥಿತಿಯನ್ನು ಸಹಜವಾಗಿ ಪಾರ್ ಮಾಡಿದರು. ನಾಲ್ಕನೇ ಹೆಜ್ಜೆ ವಿಶ್ವ ಸೇವಾದಾರಿ. ಸೇವಾಕಿ ವಿಶೇಷತ ಏಕ ತರಫ್ ನಿರ್ಮಾಣ್ ವರ್ಲ್ಡ್ ಸರ್ವೆಂಟ್, ದೂಸರಿ ತರಫ್ ಜ್ಞಾನ ಕಿ ಅಥಾರಿಟಿ. ಬಾಬಾ ತಿಳಿಸ್ತಿದ್ದಾರೆ, ನಾಲ್ಕನೇ ಹೆಜ್ಜೆ ಬ್ರಹ್ಮ ಬಾಬನಿಗೆ ಈ ರೀತಿ ಸಂಕಲ್ಪ ಇತ್ತು, ನಾನು ಏನಾಗಿದ್ದೀನಿ? ವಿಶ್ವ ಕಲ್ಯಾಣಕಾರಿ, ವಿಶ್ವ ಸೇವಾದಾರಿ. ಒಂದು ಕಡೆ ನಿರ್ಮಾನ್, ಎಲ್ಲ ಒಂದೇ ಅವರೇ, ಅವರ ಮೂಲಕನೇ ಜ್ಞಾನ, ಅವರೇ ಮುಖ್ಯಸ್ಥರು. ಆದರೆ ಏನು ಫೀಲ್ ಮಾಡಿದರು ಅವರು? ನಾನು ವರ್ಲ್ಡ್ ಸರ್ವೆಂಟ್, ನಾನು ವಿಶ್ವ ಸೇವಾದಾರಿ. ಇನ್ನೊಂದು ಕಡೆ ಅಷ್ಟೇ ಜ್ಞಾನದ ಅಥಾರಿಟಿ, ಜ್ಞಾನದ ಅಥಾರಿಟಿ ಅಲ್ವಾ? ಈಗ ಬಾಬನ ಸಂದೇಶ ಕೊಡ್ತಾ ಹೋಗ್ತೀವಿ, ಕೊಡುವಾಗ ನಮ್ಗೆ ಈ ರೀತಿ ಇರ್ತದೆ, ನಾವು ವರ್ಲ್ಡ್ ಸರ್ವೆಂಟ್, ಇವರೆಲ್ಲ ಕಲ್ಯಾಣ ಆಗಲಿ, ಜ್ಞಾನ ಕೊಡ್ತಾ ಹೋಗ್ತೀವಿ. ವರ್ಲ್ಡ್ ಸರ್ವೆಂಟ್ ಅಂತ ಹೇಳ್ಕೊಂಡು ಹಂಗ್ರೆ ಜನ ಹೆಂಗಂತಾರೋ ಹಂಗೆ ಅಂತ ನಡ್ಕೋತೀವ? ಜ್ಞಾನದ ಅಥಾರಿಟಿ ಎಷ್ಟು, ನಾಲೆಜಿನ ಅಥಾರಿಟಿ ಎಷ್ಟು? ನಾವು ಬಾಬಾ ಬಾಬಾ ಕೊಟ್ಟ ಜ್ಞಾನ ಬಾಬನ ಶ್ರೀಮತ್ ಪ್ರಕಾರನೇ ನಡೆಯೋರು. ಆದರೆ ನಾನೇ ಎಲ್ಲರಿಗಿಂತ ದೊಡ್ಡ ನನ್ನಂಥದ್ದು ಏನಿಲ್ಲ, ಅಭಿಮಾನನೇ ಇಲ್ಲ, ನಾನು ವರ್ಲ್ಡ್ ಸರ್ವೆಂಟ್. ಜಿತ್ನಾ ಹಿ ನಿರ್ಮಾನ್ ಉತ್ನಾ ಹಿ ಬೇಪರ್ವಾಹ ಬಾದಶಾ. ಈ ಮಾನ್ ಶಾನ್ ನಾನು ಮಾಡಿದ್ದು ಅವೆಲ್ಲ ಏನೂ ಇಲ್ಲ ಅಂತಂದರೆ, ನೀವು ಎಂಥ ದೊಡ್ಡ ದೊಡ್ಡ ಕಾರ್ಯ ಮಾಡಿದರೂ ಸಹಿತ ನಿಶ್ಚಿಂತ ಚಕ್ರವರ್ತಿಯಾಗಿರ್ತೀರಿ. ನಾನು ಮಾಡಿದೆ ಅಂತ ಬಂತಂದರೆ ನಿಶ್ಚಿಂತ ಇರಲಿಕ್ಕಾಗೋದಿಲ್ಲ. ಎಷ್ಟು
ವಿಶ್ವವನ್ನು ಪರಿವರ್ತನೆ ಮಾಡುವಂಥ ಜವಾಬ್ದಾರಿ. ಒಂದು ಕಡೆ ನಾನು ವರ್ಲ್ಡ್ ಸರ್ವೆಂಟ್ ಅನ್ನೋದು, ಇನ್ನೊಂದು ಕಡೆ ಜ್ಞಾನದ ಅಥಾರಿಟಿ. ಸತ್ಯತಾಕಿ ನಿರ್ಭಯತ ಯಹಿ ಸೇವಾಕಿ ವಿಶೇಷತ. ಸತ್ಯತೆಯ ನಿರ್ಭಯತೆ ಇದು ಸೇವೆಯ ವಿಶೇಷತೆ. ಆಯ್ತಲ್ಲ, ವಿಶ್ವ ಸೇವಾದಾರಿ ಮಾಡಬೇಕಾದ್ರೆ ಆ ಅನುಭವ ಮಾಡಬೇಕಾದ್ರೆ ಮೂರು ವಿಶೇಷತೆ ಯಾವುದಾಯಿತು? ನಿರ್ಮಾನ್, ಇನ್ನೊಂದು ಜ್ಞಾನಕ್ಕೆ ಅಥಾರಿಟಿ, ಮತ್ತೊಂದು ಸತ್ಯತಾಕಿ ನಿರ್ಭಯತ. ಮೂರು ಪಾಯಿಂಟ್ ಬರೀರಿ. ಸತ್ಯತಾಕಿ ನಿರ್ಭಯತ. ಎಷ್ಟು ಜನ ಹೇಳೋರು ನೀವು ಭಕ್ತಿ ಬಿಡಿಸ್ತೀರಿ, ನೀವು ಜಾದು ಮಾಡ್ತೀರಿ, ನೀವು ಆತ್ಮನೇ ಪರಮಾತ್ಮ ಅಲ್ಲ ಅಂತ ಹೇಳ್ತೀರಿ, ಸರ್ವವ್ಯಾಪಿ ಅಲ್ಲ ಅಂತೀರಿ. ಎಷ್ಟು ಜನ ಬೇಕಾದರೆ ಯಾವ ರೂಪದಲ್ಲಿ ಬೇಕಾದ್ರೆ ವಾದ ಮಾಡಲಿಕ್ಕೆ ಬರಲಿ. ನಮ್ಮ ಹತ್ರ ಏನಿದೆ? ಜ್ಞಾನದ ಅಥಾರಿಟಿ ಇದೆ. ಸತ್ಯತೆಯಿಂದ ನಿರ್ಭಯವಾಗಿದ್ದೀವಿ ನಾವು. ಅಷ್ಟೇ ನಿರ್ಮಾನ್ ಅಂದರೆ ಬಾಗಿ ತೂಗಿ ನಾನು ವರ್ಲ್ಡ್ ಸರ್ವೆಂಟ್ ಅನ್ನುವಂಥ ಭಾವನೆ. ಕಿತ್ನಾ ಬಿ ಸಂಬಂಧಿಯೋನೇ, ಎಲ್ಲೆಲ್ಲಿಂದ ವಿರೋಧ ಬಂತು? ಸಂಬಂಧಿಕರು ರಾಜನೇತಾವೋನೇ, ಧರ್ಮ ನೇತಾವೋನೇ, ನಯೇ ಜ್ಞಾನಕ್ಕೆ ಕಾರಣ ಅಪೋಸಿಷನ್ ಕಿಯ. ಬಾಬಾ ಈ ಜ್ಞಾನವನ್ನು ಹೊಸತಾಗಿ ಇಂಟ್ರಡ್ಯೂಸ್ ಮಾಡಬೇಕಲ್ಲ ಜಗತ್ತಿಗೆ. ಆವಾಗ ತಮ್ಮ ಲೌಕಿಕ ಸಂಬಂಧಿಕರಿಂದ ವಿರೋಧ, ರಾಜಕೀಯ ಮುಖಂಡರಿಂದ ವಿರೋಧ, ಧಾರ್ಮಿಕ ಮುಖಂಡರಿಂದ ವಿರೋಧ, ಎಲ್ಲ ಕಡೆ ವಿರೋಧ. ಆದರೆ ಸತ್ಯತ ಅವರು ನಿರ್ಭಯತಾಕಿ ಪೊಸಿಷನ್ ಸೇ ಜರಾ ಬಿ ಹಿಲಾನಾಸಕ್ಕೆ. ಸತ್ಯತೆ ಮತ್ತು ನಿರ್ಭಯತೆಯ ಒಂದು ಸ್ಥಾನದಲ್ಲಿ ಏನಿದ್ದರೂ ಅವರನ್ನು ಯಾರು ಅಲುಗಾಡಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಈಗ ನೀವೆಲ್ಲ ಕ್ಲಾಸಿಗೆ ಬರಬೇಕಾದ್ರೆ ಜನ ಆಡ್ಕೊಂಡಿಲ್ವಾ? ಸಂಬಂಧಿಕರು ಆಡ್ಕೊಂಡಿಲ್ವಾ? ಕೆಲವು ನಿಮ್ಮ ಗುರುಗಳು, ಧಾರ್ಮಿಕ ಮುಖಂಡರು, ಏನು ನಿಮ್ಮದು, ನಿಮ್ಮದೊಂದು ವಸತಿ ಎಲ್ಲೋಯ್ತು, ಇನ್ನೊಬ್ಬ ಯಾರು ದೇವರು ಬಂದರು, ಎಲ್ಲ ಏನು ಮಾಡ್ಕೋತಾರೆ? ಬೇಕಾದಷ್ಟು ವಿರೋಧ ಮಾಡ್ತಾರೆ. ಯಾಕೆಂದರೆ ಏನಿದೆ ನಮ್ಮ ಹತ್ರ? ಇದು ಜ್ಞಾನ ಸತ್ಯ, ಆತ್ಮ ಸತ್ಯ, ಪರಮಾತ್ಮ ಸತ್ಯ. ನಾಳೆ ಸತ್ಯಗೂ ಬರೋದು ಸತ್ಯ. ಇದು ಅರಿವಾದ ಕೂಡಲೇ ಎಷ್ಟು ವಿರೋಧ ಬಂದರೂ ಧೈರ್ಯತೆ ಇದೆ. ಯಾರೂ ಬ್ರಹ್ಮ ಬಾಬನನ್ನು ಅಲುಗಾಡಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಇಸ್ಕೋ ಕೇತಿ ನಿರ್ಮಾಣ ಔರ್ ಅಥಾರಿಟಿ ಕಾ ಬ್ಯಾಲೆನ್ಸ್ ಇಸ್ಕೆ ರಿಸಲ್ಟ್ ಆಪ್ ಸಭಿ ದೇಖ ರಹೇ ಹೋ ನಾ. ನೋಡಿದೀವಲ್ಲ ಫಲಿತಾಂಶವನ್ನು ನೋಡಿದೀವಲ್ಲ. ಗಾಲಿ ದೇನೆ ವಾಲೆ ಬಿ ಬ್ರಹ್ಮ ತಂದೆಗೆ ಎಷ್ಟು ಜನ ಬಯ್ಯೋರು, ಬಯ್ಯೋರು ಸಹಿತ ಮನಸ್ಸೇ ಆಗಿ ಚುಕ್ರಹೇ. ಮನಸ್ಸಿನಿಂದ ಎಷ್ಟು ಧೈರ್ಯವಾಗಿದ್ದಾರೆ, ಎಷ್ಟು ಸತ್ಯವಂತರಾಗಿದ್ದಾರೆ. ಇಲ್ಲ, ಅಲ್ಲೇನೋ ಸತ್ಯತೆ ಇರಬೇಕು. ಅವರ ಮುಖದಲ್ಲಿ ಎಷ್ಟು ಸ್ವಚ್ಛತೆ ಇದೆ, ಎಷ್ಟು ಸಮಾಧಾನತೆ ಇದೆ, ಇವ್ರಿಗೇನೋ ಸಿಕ್ಕಿರಬೇಕು ಅಂತ ಒಳಗೊಳಗಿನ ಎದುರಿನಲ್ಲಿ ವಿರೋಧ ಮಾಡ್ತಾರೆ. ಒಳಗೊಳಗಿನ ಏನು ಅನ್ನಿಸ್ತದೆ ಅವರಿಗೆ? ಇವ್ರಿಗೇನೋ ಸಿಕ್ಕಿರಬೇಕು. ಮನಸ್ಸಿ ಜುಕ್ರೇ ಸೇವಾಕ್ಕೆ ಸಫಲತಾಕ ವಿಶೇಷ ಆಧಾರ. ಆದ್ದರಿಂದ ಸೇವೆಯ ಸಫಲತೆಗೆ ವಿಶೇಷವಾದಂಥ ಆಧಾರ ನಿರ್ಮಾಣ ಭಾವ್, ನಿಮಿತ್ತ ಭಾವ್, ಬೇಹದ ಕಾ ಭಾವ್. ಸೇವೆಯಲ್ಲಿ ಸಫಲತೆ ಸಿಗಬೇಕಾದ್ರೆ ನಿರ್ಮಾಣ ಭಾವ, ನಿಮಿತ್ತ ಭಾವ, ಬೇಹದ್ದಿನ ಭಾವ. ಇಸಿ ವಿಧಿ ಸೇಹಿ ಸಿದ್ಧಿ ಸ್ವರೂಪ ಬನೆ. ಈ ವಿಧಿಯಿಂದ ಬ್ರಹ್ಮ ತಂದೆ ನಡ್ಕೊಂಡು ಏನಾದರೂ ಸಿದ್ಧಿ ಸ್ವರೂಪರಾದರು. ಇದು ನಾಲ್ಕನೆಯ ಹೆಜ್ಜೆ ವಿಶ್ವ ಸೇವಾದಾರಿ. ಈಗ ಐದನೇ ಹೆಜ್ಜೆ ಕರ್ಮ ಬಂಧನ ಮುಕ್ತ.
ಕರ್ಮ ಸಂಬಂಧ ಮುಕ್ತ. ಅರ್ಥಾತ್ ಶರೀರಕ್ಕೆ ಬಂಧನಸೆ ಮುಕ್ತ ಫರಿಷ್ಠ, ಅರ್ಥಾತ್ ಕರ್ಮಾತೀತ. ಸೆಕೆಂಡ್ ಮೇ ನಷ್ಟ ಮೋಹ ಸ್ಮೃತಿ ಸ್ವರೂಪ, ಅತಿ ಸಮೀಪ್ ಅವರು ಸಮಾನ. ಬಾಬಾ ತಿಳಿಸ್ತಿದ್ದಾರೆ ಕರ್ಮ ಬಂಧನ ಮುಕ್ತ. ನೆನ್ಪಿಟ್ಕೊಳ್ಳಿ, ಆತ್ಮ ಜ್ಯೋತಿ ಈ ದೇಹದ ಕರ್ಮೇಂದ್ರಿಯಗಳ ಮೂಲಕ ಕರ್ಮ ಮಾಡ್ತಾ ಇರ್ತೀವಿ. ಎಲ್ಲ ಕರ್ಮ ಬಂಧನದಿಂದ ಮುಕ್ತ. ದೇಹ ಕರ್ಮೇಂದ್ರಿಯಗಳು ಇವೆಲ್ಲದರಿಂದ ಮುಕ್ತ. ಎರಡನೇದು ಕರ್ಮ ಸಂಬಂಧ ಮುಕ್ತ ಅಲ್ವಾ. ಕರ್ಮ ಮಾಡಬೇಕಾದ್ರೆ ಎಷ್ಟೋ ಜನರ ಕಾಂಟ್ಯಾಕ್ಟಲ್ಲಿ ಬರ್ತೀವಿ, ಆವಾಗ ಸೆಕೆಂಡ್ ಮೇ ನಷ್ಟ ಮೋಹ ಸ್ಮೃತಿ ಸ್ವರೂಪ. ಕರ್ಮದಲ್ಲಿ ಬಂದಾಗ ಕರ್ಮ ಬಂಧನ ಮುಕ್ತ, ಸಂಬಂಧದಲ್ಲಿ ಬಂದಾಗ ನಷ್ಟ ಮೋಹ ಸ್ಮೃತಿ ಸ್ವರೂಪ. ಇದು ಕರ್ಮ ಬಂಧನ ಮುಕ್ತ, ಕರ್ಮ ಸಂಬಂಧ ಮುಕ್ತ. ಬಾಬಾ ಹೇಳ್ತಾರೆ ಇದು ಐದನೆಯ ಹೆಜ್ಜೆ. ಸೊ ಆಜ್ ವಿಶೇಷ ಸಂಕ್ಷೇಪ ಮೇ ಪಾಂಚ ಕದಂ ಸುನಾಯ್. ಸಂಕ್ಷೇಪದಲ್ಲಿ ಬ್ರಹ್ಮ ತಂದೆಯ ಐದು ಹೆಜ್ಜೆಗಳನ್ನು ನಿಮಗೆ ತಿಳಿಸಿದೆ ಅಂತ ಶಿವಬಾಬ ತಿಳಿಸ್ತಿದ್ದಾರೆ. ವಿಸ್ತಾರ ತೊಗೋತೆ ಹೇ, ಅದನ್ನು ಇನ್ನೂ ಬಿಡಿಸಿ ಬಿಡಿಸಿ ವಿಸ್ತಾರ ಹೇಳಿದ್ರೆ ಭಾಳ ಇದೆ. ಲೇಕಿನ್ ಸಾರ್ ರೂಪಮೇ ಇನ್ ಪಾಂಚ್ ಕದಮೋಂಕೆ ಊಪರ್ ಕದಂ ಉಟಾನೆ ವಾಲೆಕ್ಕೂ ಫಾಲೋ ಫಾದರ್ ಕಾಜಾತ. ಮುಖ್ಯವಾಗಿ ಇದು ಐದು ಹೆಜ್ಜೆ ಮೇಲೆ ಯಾರು ಹೆಜ್ಜೆಯನ್ನಿರ್ತಾರೋ ಅವರಿಗೆ ಏನಂತ ಕರೆಯಲಾಗ್ತದೆ, ತಂದೆಯನ್ನು ಅನುಸರಿಸುವಂಥವರು. ಅಭಿಯಾಪನೆ ಸೇ ಪೂಜೋ. ಈಗ ತಮ್ಮಂತ ವ್ಯಾಕೊಳ್ಳಿ ಏನಂತ ಕೇಳ್ಕೋಣ. ಕಿತ್ತನೆ ಕದಮೊಮ್ಮೆ ಫಾಲೋ ಕಿಯಾ, ನಾನು ಎಷ್ಟು ಬ್ರಹ್ಮ ತಂದೆಯಂತೆ ಹೆಜ್ಜೆ ಇಡ್ತಾ ಇದ್ದೀನಿ. ಇದ್ದೀವ ಹಂಗೆ ಸರ್ವಂಶತಿಯಾಗ್ಯ ಮನಸ್ಸು ಬುದ್ಧಿ ಬಾಬಾ ಶ್ರೀಮತ ತಕ್ಕಂತೆನೆ ಇದೆಯಾ? ಸಂಬಂಧದಲ್ಲಿ ಎಲ್ಲ ಮೈಪನೇನಿಲ್ಲಲ್ಲ, ದೇಹ ಸಂಬಂಧ ಯಾವುದರಲ್ಲಿ ನನ್ನತನ ಇರಬಾರ್ದು. ಮೊದಲನೇದು ಸರ್ವಂಶತಿಯಾಗಿ ಓಕೆನಾ? ಆಜ್ಞಾಕಾರಿ ಓಕೆನಾ? ಸೇವೆಯಲ್ಲಿ ಇರ್ಬೋದು, ಸ್ವಪುರುಷಾರ್ಥದಲ್ಲಿರ್ಬೋದು, ಯಜ್ಞದ್ದು ಯಾವ ಆದೇಶ ಬಂದರೂ ಹಾಜಿ ಬಾಬಾ ಜಿ ಹಾಜಿರ್ ಬಾಬಾ. ಎಷ್ಟರ ಮನಸ್ಸಿನಲ್ಲಿ ಅನ್ಯ ಸಂಕಲ್ಪಗಳೇ ಬರಬಾರ್ದು, ಹೆಂಗಿರ್ತಾರ ಹಂಗೆ ಯಾವ ಆದೇಶವನ್ನು ಉಲ್ಲಂಘನೆ ಮಾಡಬಾರ್ದು. ಇದು ಬ್ರಹ್ಮ ತಂದೆ ನಡೆದದ್ದು. ಮೂರನೇ ಹೆಜ್ಜೆ ಯಾವುದಾಯ್ತು? ನಂಬಿಗಸ್ತ. ಹೆಂಗೆ ಪತಿವ್ರತ ನಾರಿಗೆ ಒಬ್ಬ ಪತಿಯನ್ನು ಬಿಟ್ಟರೆ ಕನಸಿನಲ್ಲಿಯೂ ಮತ್ತೆ ಅನ್ಯ ಯಾರ ಸಂಕಲ್ಪನೂ ಬರಕೂಡದು. ಆ ರೀತಿ ಏಕಬಲ ಏಕ ಭರೋಸ ಏಕ ಬಾಪ್ ದಸರಾ ನಾಕೊಯ್ಯಿ. ಅಷ್ಟು ಶುಭಾಬನ ಜೊತೆಗೆ ನಂಬಿಗಸ್ತ. ನಾಲ್ಕನೇ ಹೆಜ್ಜೆ ಯಾವುದಾಯ್ತು? ವಿಶ್ವ ಸೇವಾದಾರಿ. ಎಷ್ಟು ಸೇವೆ ಮಾಡ್ತೀವೋ ಅಷ್ಟೇ ನಿರ್ಮಾನ್. ನಾನು ವರ್ಲ್ಡ್ ಸರ್ವೆಂಟ್. ಇನ್ನೊಂದು ಕಡೆ ಜ್ಞಾನದ ಅಥಾರಿಟಿ, ಜ್ಞಾನದ ಅಥಾರಿಟಿ. ಮತ್ತೊಂದು ಕಡೆ ಸತ್ಯತೆಯಿಂದ ನಿರ್ಭಯತೆಯಲ್ಲಿರೋದು. ಎಷ್ಟು ಅಪೋಸಿಷನ್ ಬಂದರೂ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ನಿರ್ಮಾಣ ಭಾವ, ಇನ್ನೊಂದು ಕಡೆ ನಿಮಿತ್ತ ಭಾವ, ಇನ್ನೊಂದು ಕಡೆ ಬೇಹದ್ದಿನ ಭಾವ. ಈ ರೀತಿ ವಿಶ್ವ ಸೇವಾ ಚೆಕ್ ಮಾಡ್ಕೊಳ್ಳಿ. ಐದನೇ ಪಾಯಿಂಟ್ ಎಲ್ಲ ಕರ್ಮ ಬಂಧನದಿಂದ ಮುಕ್ತನ, ಕರ್ಮಾತೀತನ, ಶರೀರದ ಬಂಧನದಿಂದ ಮುಕ್ತ ಫರಿಷ್ಠನ, ಎಲ್ಲ ಸಂಬಂಧದಿಂದ ಫ್ರೀಯ ನಷ್ಟ ಮೋಹ ಸ್ಮೃತಿ ಸ್ವರೂಪ.
ಈ ರೀತಿ ಐದು ಹೆಜ್ಜೆಯನ್ನು ಚೆಕ್ ಮಾಡಿಕೊಳ್ಳಿ. ಎಷ್ಟರ ಮಟ್ಟಿಗೆ ನಾನು ಎಷ್ಟು ಹೆಜ್ಜೆಗಳನ್ನು ಅನುಸರಿಸ್ತಿದ್ದೀನಿ? ಸಮರ್ಪಿತು ಹುಯೇ ಹೋ, ಸಮರ್ಪಿತರು ನಾವು, ಸಮರ್ಪಿತರೋದ ಅಲ್ಲ, ಸರ್ವಂಶ ಸಮರ್ಪಿತ ಹುಯೇ ಹೋ, ಸರ್ವಂಶ ಸಹಿತವಾಗಿ ಸಮರ್ಪಿತಾಗಿದ್ದೀವ. ಸರ್ವವಂಶ ಅರ್ಥಾತ್ ಸಂಕಲ್ಪ, ಸ್ವಭಾವ, ಸಂಸ್ಕಾರ, ನೇಚರ್, ಬಾಪ್ ಸಮಾನ ಸರ್ವಾಂಶ ತ್ಯಾಗಿಯ. ನಮ್ಮ ಹಳೆಯ ಸಂಸ್ಕಾರ ಎಲ್ಲ ತ್ಯಾಗ ಮಾಡಿವಾ? ನಮ್ಮದೇ ಸಂಸ್ಕಾರ, ನಮ್ಮದೇ ಸ್ಟೈಲ್ ಬಾಬು ಹೇಳಿದ ಕೂಡ ಚೇಂಜ್ ಮಾಡ್ಕೊಂಡಿವಾ? ಸ್ವಭಾವ, ಸಂಸ್ಕಾರ, ಸಂಕಲ್ಪ, ನಮ್ಮ ನೇಚರ್ ಬಾಬಾ ಹೇಳ್ತಾರೆ, ಅಬ್ಬ ತಕ್ಕ ಬಿ ಚಲ್ತೆ ಚಲ್ತೆ ಸಮಸ್ತೆ ಹೋರ್ ಕೇತೆ ಹೋ. ಇವತ್ತಿನ ತನಕನೋ ಇನ್ನೂ ಮಕ್ಕಳು ಏನು ಮಾಡ್ತಿದ್ದಾರಂತೆ, ಮೆರಾ ಸ್ವಭಾವ ಐಸಾ ಹೇ, ಮೇರಿ ನೇಚರ್ ಐಸಿ ಹೇ. ಬಾಬಾ ನಾ ಚಾತೆ ಬಿ ಸಂಕಲ್ಪ ಚಲ ಜಾತೆ, ನಾನು ಬಯಸಿಲ್ಲ ಅಂದ್ರೆ ಏನೇನೋ ಸಂಕಲ್ಪ ಬರ್ತದ ಬಾಬಾ. ನಾನು ಆ ರೀತಿ ಮಾತಾಡಬಾರ್ದಂತ ಯೋಚಿಸ್ತೀನಿ, ಬೋಲ್ ನಿಕಲ್ ಪಡ್ತಾ ಏನು ಮಾಡೋದು ಬಾಯಿಲ್ ಅಂತ ಮಾತು ಬಂದುಬಿಡ್ತದೆ. ತೋಯಿಸ್ಕೋ ಸರ್ವಾಂಶತ್ಯಾಗಿ ನೈಕೈಕೆ, ಸ್ವಭಾವ, ಸಂಸ್ಕಾರ, ಸಂಕಲ್ಪ, ನೇಚರ್ ಎಲ್ಲನೂ ತಂದೆ ಸಮಾನ ಇರಬೇಕು, ಯಾವುದು ಹಳೆಯದು ಇರಕ್ಕೂಡದು. ಇತ್ತಂದರೆ ಅವರಿಗೆ ಸರ್ವಾಂಶತ್ಯಾಗಿ ಅಂತ ಕರೆಯಲಾಗೋದಿಲ್ಲ. ಅಪನೇ ಕೋ ಸಮರ್ಪಿತ ಕೇಳಾತೆ ಹೂ, ಲೇಕಿನ್ ಸರ್ವಾಂಶ ಸಮರ್ಪಣ್ ಇಸ್ಮೇ ಮೆರಾ ತೆರ ಹೋ ಜಾತ. ಏ ನಾವು ಸಮರ್ಪಿತರು, ನಾವು ಸಮರ್ಪಿತರು ಅಂತೀವಿ. ಬಾಬಾ ಹೇಳ್ತಾರೆ ಸರ್ವಾಂಶ ಸಮರ್ಪಣೆ ಆಗಿದೆನ, ನಮ್ಮ ಸ್ವಭಾವ, ಸಂಸ್ಕಾರ, ದೇಹ ದೇಹದ ಸಂಬಂಧ ಎಲ್ಲ ಬಿಟ್ಟು ಬರೋದು ದೊಡ್ಡ ಮಾತಲ್ಲ. ಮನೆ ಬಿಟ್ಟು ಬಂದಿರ್ತೀವಿ, ತಂದೆ ತಾಯಿನ ಬಿಟ್ಟು ಬಂದಿರ್ತೀವಿ, ಅವರ ಜೊತೆ ಕನೆಕ್ಷನೇ ಇಲ್ಲ, ಅವರ ಆಸ್ತಿ, ಅವರ ಹಣ ಎಲ್ಲ ಬಿಟ್ಟು ಬಂದಿರ್ತೀವಿ. ಆದರೆ ಒಳಗಡೆ ಬರುವಾಗ ಸ್ವಭಾವ ಸಂಸ್ಕಾರ, ಸ್ವಭಾವ ಸಂಸ್ಕಾರ ಬಾಬ ಹೇಳ್ತಾರೆ, ಜೋ ಬಾಪಕ ಸ್ವಭಾವ ಸ್ವಾಕ ಭಾವ ಅರ್ಥಾತ್ ಆತ್ಮಿಕ ಭಾವ. ಬಾಪಕ ಸ್ವಭಾವ ಸ್ವಾಕ ಭಾವ ಅರ್ಥಾತ್ ಆತ್ಮಿಕ ಭಾವ. ಸಂಸ್ಕಾರ ಸದಾ ಬಾಪ್ ಸಮಾನ. ಸಂಸ್ಕಾರ ಹೇಗಿರಬೇಕು, ಸ್ವಭಾವ ಹೇಗಿರಬೇಕು? ಬಾಪಕ ಸ್ವಭಾವ ಸ್ವಾಕ ಭಾವ ಅರ್ಥಾತ್ ಆತ್ಮಿಕ ಭಾವ. ಸಂಸ್ಕಾರ ಹೇಗಿರಬೇಕು ಬಾಪ್ ಸಮಾನ್? ಸ್ನೇಹ, ರಹಮ್, ಉದಾರ್ ದಿಲ್, ಜಿಸ್ಕೋ ಬಡಿ ದಿಲ್ ಕೇತಿ. ನನ್ನ ಸಂಸ್ಕಾರ ಹೆಂಗಿರಬೇಕು? ತಂದೆಯ ಸಮಾನ, ಸ್ನೇಹ, ದಯೆ, ವಿಶಾಲವಾದ ಹೃದಯ, ಉದಾರವಾದ ಹೃದಯ. ಅದಕ್ಕೆ ಬಡಿದಿಲ್ಲ ಅಂದರೆ ಏನರ್ಥ? ಚೋಟಿದಿಲ್ಲ ಅಂದರೆ ಸಣ್ಣ ಮನಸ್ಸು, ಬಡಿದಿಲ್ಲ ಅಂದರೆ ದೊಡ್ಡ ಮನಸ್ಸು, ದೊಡ್ಡ ಹೃದಯ ರೀ ಅವ್ರದ್ದು. ಹದ್ದಕ್ಕೆ ಅಪ್ಪನ ಅಪ್ಪನ ದೇಕನ, ಚಾಹೆ ಅಪ್ಪನೇ ಪ್ರತಿ, ಚಾಹೆ ಅಪ್ಪನೇ ಸೇವಾಸ್ಥಾನ ಪ್ರತಿ, ಅಪ್ಪನೇ ಸೇವಾಕ್ಕೆ ಸಾತ್ಯಂ ಪ್ರತಿ. ಚೋಟಿದಿಲ್ಲ ಅಂದರೆ ತಮ್ಮದಷ್ಟೇ ನೋಡ್ಕೊಳ್ಳೋದು, ತಮ್ಮ ಸೇವಾಸ್ಥಾನ ಅಷ್ಟೇ ನೋಡ್ಕೊಳ್ಳೋದು, ತಮ್ಮ ಸೇವಾ ಸಾತ್ಯನಷ್ಟೇ ನೋಡ್ಕೊಳ್ಳೋದು. ಸಮರ್ಪಿತರದ್ದು ಚೋಟಿದಿಲ್ಲ, ತಾವಾಯ್ತು, ತಮ್ಮ ಸೇವಾಸ್ಥಾನ ಆಯಿತು, ತಮ್ಮ ಸೇವಾ ಸಾತ್ಯರೇ, ಇದು ಚೋಟಿದಿಲ್ಲ. ಬಡಿದಿಲ್ ಸರ್ವ ಅಪ್ಪನಪ್ಪನ ಅನುಭವ ಹೋ. ಬಡಿದಿಲ್ಲ ಅಂದ್ರೇನು? ಎಲ್ಲ ಸೇವಾ ಕೇಂದ್ರ, ಎಲ್ಲ ಪರಿವಾರ, ಎಲ್ಲ ಕಂದರು, ಯಾವುದೇ ಯಜ್ಞ ಕಂಡ್ರೆ ಇದು ಯಾರ್ದು?
ನಮ್ಮದು ಅಪ್ಪನಪ್ಪನ್ ಅಪ್ಪನಪ್ಪನ್ ಇರಬೇಕು. ಅಪ್ಪನಪ್ಪನ್ ಅಂದರೆ ಇನ್ನು ಅಡ್ಮಿನಿಸ್ಟ್ರೇಷನ್ ದೃಷ್ಟಿಯಿಂದ ಕೆಲವು ನಿಯಮ ಇಟ್ಟಿದ್ದಾರೆ. ಎಲ್ಲ ನಮ್ಮದು, ಎಲ್ಲ ನಮ್ಮದು, ಎಲ್ಲ ನಮ್ಮದೇ, ಒಳಗಡೆ ಆ ಭಾವ ಇರೋದೇ. ಆದರೆ ಆಡಳಿತದಲ್ಲಿ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಕೆಲವು ನಿಯಮ ಹಾಕ್ಕೊಂಡಿದ್ದಾರೆ. ನಿಯಮ ಹೇಗಿದೆ ಅಂದರೆ, ಒಂದು ಸೇವಾ ಕೇಂದ್ರದಲ್ಲಿ ಇಲ್ಲಿ ನಿಮ್ಮ ಅಟೆಂಡೆನ್ಸ್ ಇದೆ, ಈ ಸೇವಾ ಕೇಂದ್ರಕ್ಕೆ ಬರ್ತೀರಿ ಅಂತ ಅಂದರೆ ಅವರು ಹೆಂಗಿರಬೇಕು ಅಂತ ಕೆಲವು ಏನಿದೆ ಡೈರೆಕ್ಷನ್ ಇದೆ. ಆ ನಿಯಮ ಪ್ರಕಾರನೇ ಇರಬೇಕಾ? ಮತ್ತೊಂದು ಕಂಡಾಗಲೂ ನಮ್ಮದಂತ ಅನಿಸ್ಬೇಕು, ನಮಗೆ ಫೀಲಿಂಗ್ ಹಂಗೆ ಬರಬೇಕು. ಇಲ್ಲಾಂದರೆ ಅಲ್ಲಿಯೂ ಹೋದರು, ಇಲ್ಲಿನೂ ಹೋದರು, ಆ ಸೇವಾ ಕೇಂದ್ರಕ್ಕೆ ಹೋದರು, ಈ ಸೇವಾ ಕೇಂದ್ರಕ್ಕೆ ಹೋದರು, ಮಧುಬನಕ್ಕೆ ಹೋದರು, ಒಬ್ಬರಿದ್ದರು ಹಂಗೆ. ಅವ್ರದ್ದು ಅಟೆಂಡೆನ್ಸ್ ಇಲ್ಲಿ ನಮ್ಮಲ್ಲೇ ರೆಗ್ಯುಲರ್ ಬರೋರು, ಎಲ್ಲಿ ಹೋಗ್ತೀನಂತ ಗೊತ್ತೇ ಆಗೋದಿಲ್ಲ ನಮಗೆ, ಎಲ್ಲಿದ್ದಾರೆ ಅಂತಲೂ ಗೊತ್ತಿಲ್ಲ. ಆ ಟೈಪೂ ಅಲ್ಲ, ಎಲ್ಲ ನಮ್ಮದೇ ಅಲ್ಲ ಒಕ್ಕರೆ, ಏನಾದ್ರು ಹೇಳಿಕ್ಕೆ ಹೋದರೆ ಎಲ್ಲ ನಮ್ಮದೇ ಅಲ್ಲ ಅನ್ನೋರು. ಎಲ್ಲ ನಮ್ಮನ್ನಂತ ಹೇಳ್ಕೊಂಡು ಎಲ್ಲೆಲ್ಲೋ 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 ಅಡ್ಡಾಡ್ತಕ್ಕಂತಾರೆ. ಆ ಸೇವಾ ಕೇಂದ್ರ ಇತ್ತು, ಈ ಸೇವಾ ಕೇಂದ್ರ ಇತ್ತು, ಅಲ್ಲಿ ಕಷ್ಟ ಇದೆ ಕುರಿ, ಅಲ್ಲಿ ಸಹಾಯ ಮಾಡ್ತೀನಿ, ಇಲ್ಲಿ ಇದೆ ಕುರಿ, ಅಲ್ಲಿ ಹೋಗ್ತೀನಿ ಅಂತ ಹೇಳ್ತಾ ಹೇಳ್ತಾ ಒಂದ್ಸರಿ ಏನು ಎಷ್ಟು ದಿನ ಆಯ್ತಲ್ಲ ಕ್ಲಾಸಿಗೆ ನೀವು ಬಂದಿಲ್ಲ ಅಂತ ನೋಡ್ತೀವಿ, ಮಧುವನದಲ್ಲಿ ರಾಸ್ತಾ ಭೋಜನಲ್ಲಿ ಸೇವಾದಾರೆ ಕುಂತಾರೆ, ಗೊತ್ತೇ ಇಲ್ಲ ನಮಗೆ. ಕೊನೆಗೆ ಅವ್ರದ್ದು ಕೊನೆ ಹೆಂಗಾಯ್ತಪ್ಪ? ಒಂದ್ಸರಿ ಮಧುವನದಿಂದ ಒಬ್ಬರೇ ಬರ್ತಾ ಇದ್ದಾರೆ, ಪೂನದ ಹತ್ತಿರ, ಬಾಂಬೆ ಹತ್ತಿರ ಹಾರ್ಟ್ ಪ್ರಾಬ್ಲಮ್ ಆಯಿತು ಅವರಿಗೆ. ಈಗ ಯಾವ ಸೇವಾ ಕೇಂದ್ರಕ್ಕೆ ಒಂದು ಕನೆಕ್ಷನ್ ಇತ್ತಂದರೆ ಆ ಸೇವಾ ಕೇಂದ್ರದವ್ರು ಏನು ಮಾಡ್ತಾರೆ, ಏನು ಮಾಡ್ತಾರೆ, ಎಲ್ಲ ಒಂದು ರಕ್ಷಣೆ, ಒಂದು ಪಾಲನೆ, ಒಂದು ಒಂದು ಕಡೆ ಆ ಟೈಪ್ ವಿಧೇಯವಾಗಿರಲೇಬೇಕು. ಎಲ್ಲ ಕಡೆ ಹೋಗ್ರಿ, ಈ ಸೇವಾ ಕೇಂದ್ರದ ಅನುಮತಿ ತಗೊಂಡು ಹೀಗೆ ಹೋದರೆ ಅದೊಂದು ಮರ್ಯಾದೆ ಇದೆ. ಕೊನೆಗೆ ಯಾರೋ ಅವ್ರದ್ದು ಏನೋ ನೋಡಿಕೊಂಡು ಬಾಂಬೆ ಒಂದು ಆಸ್ಪತ್ರೆಗೆ ಕರ್ಕೊಂಡೋಗಿ ಅವರನ್ನು ಸೇರಿಸಿ ಅವ್ರದ್ದು ವಾಟ್ಸಪ್ಪಿನಿಂದ ಲೌಕಿಕದವ್ರದ್ದು ಅಡ್ರೆಸ್ ತಗೊಂಡು ಆ ಆಸ್ಪತ್ರೆಯವರು ಏನು ಮಾಡಿದರು, ಮನೆಗೆ ಫೋನ್ ಹಚ್ಚಿ ಮನೆಯವರು ಬಂದಾರೆ ಎಷ್ಟು ವಿಷಯ ಗೊತ್ತಾದ್ದೇ ತಡ, ಆಸ್ತಿ ಪಾಸ್ತಿ ಇದೆಲ್ಲ ತಗೊಂಡು ಬಂದು ಮೊದಲು ಏನು ಮಾಡಿಕೊಂಡ್ರು, ಸೈನ್ ಹಾಕ್ಕೊಂಡ್ರು. ಅವರು ಒದ್ದಾಡ್ತಾ ಇದ್ದಾರೆ, ಲೌಕಿಕದವ್ರದ್ದು ಕತೆ ಏನು, ಅವ್ರದ್ದು ಮನೆ ನೋಡಿದರೆ ಕುಮಾರ ಅವರು ಎಲ್ಲ ಒಂದು ಪೈಸೆನೂ ಅವ್ರದ್ದು ಈಶ್ವರ ಸ್ಥಳಕ್ಕೆ ಬರಲಿಕ್ಕಿಲ್ಲ. ಆ ಟೈಪು ಎಲ್ಲ ಆಸ್ಪತ್ರೆ ಸೈನ್ ತಗೊಂಡು ನೋಡಿಕೊಂಡು ಅವರನ್ನು ಧಾರವಾಡಕ್ಕೆ ಕರ್ಕೊಂಬಂದ್ರು. ಮರುದಿವಸ ಧಾರವಾಡದಲ್ಲಿ ದೇಹ ಬಿಟ್ಟು, ನಮಗೆ ಗೊತ್ತೇ ಇಲ್ಲ ದೇಹ ಬಿಟ್ಟಾಗ ಅಕ್ಕರು ಇಂಥವ್ರು ದೇಹ ಬಿಟ್ರಂತೆ. ಆಸ್ಪತ್ರೆಗೆ ಹೋಗ್ತೀವಿ, ಮತ್ತೆ ಲೌಕಿಕದರೆ ಎತ್ಕೊಂಡು ಹೋದ್ರು, ಅಂತಿಮ ಸಂಸ್ಕಾರ ಮಾಡಿದರು. ಅವ್ರ ಜೀವನ ಎಲ್ಲ ಯಜ್ಞದಲ್ಲಿ, ಕೊನೆಗೆ ಹೋದದ್ದು ಎಲ್ಲಿಗೆ, ಎಲ್ಲಿಗೆ, ಲೌಕಿಕ ಸ್ಟೈಲಲ್ಲೇ ಎಂಡ್ ಆಯಿತು. ಅದಕ್ಕೆ ಕೆಲವು ಸೇವಾ ಕೇಂದ್ರದಲ್ಲಿ ನಿಯಮ ಇದೆ, ಎಲ್ಲನೂ ನಮ್ಮದೇ. ಎಲ್ಲಿ ಹೋದರು ನಮ್ಮದಿಗೆ ಸಿರಿಸಿ ಉದ್ಘಾಟನೆಗೆ ಹೋದರು ಅದು ನಮ್ಮದೇ, ನಮ್ಮನಂತೆ ಪ್ರೀತಿಯಲ್ಲೇ ಏನು ಮಾಡ್ತೀವಿ, ಹೋಗ್ತೀವಿ, ಅಲ್ಲಿ ಅಟೆಂಡ್ ಆಗ್ತೀವಿ. ಹುಬ್ಬಳ್ಳಿಗೆ ಹೋದ್ರದ್ದು ನಮ್ಮದೇ, ಎಲ್ಲ ನಮ್ಮದೇ. ಆದರೆ ಒಬ್ಬರು ನಿಮಿತ್ತರು, ಒಂದು ಅಕ್ಕಂದಿರು, ಅವರ ಹತ್ರ ಸಲಹೆ ಎಲ್ಲ ತಗೊಂಡು ಒಂದು ಸಿಸ್ಟಮ್ ಇದೆ. ಸಂಸ್ಥೆ ಅಂದ ಕೂಡಲೇ ಏನಿದೆ, ಸಿಸ್ಟಮ್ ಇದೆ. ಈಗ ಬಾಬಾ ಹೇಳ್ತಾರೆ, ಬಡಿದಿಲ್ಲಿ ಬೇಕು ನಮಗೆ, ಅಪ್ಪನಪ್ಪನ ಬೇಕು. ಆದರೆ ಬಡಿ ದಿಲ್ಮೆ ಸದಾ ಹರ ಪ್ರಕಾರಕ್ಕೆ ಕಾರ್ಯ, ತನಿಕೆ ಚಾಹೆ ಮನಿಕೆ ಚಾಹೆ ಧನಿಕೆ ಚಾಹೆ ಸಂಬಂಧಿಮೆ ಸಫಲತಾಕಿ ಬರ್ಕತ್ ಹೋತಿ. ಎಷ್ಟು ವಿಶಾಲ ಮನಸ್ಸಿನಲ್ಲಿ ಇರ್ತೀವೋ ಆವಾಗ ತನು ಮನ ಧನ ಮತ್ತು ಸಂಬಂಧದ ಸಫಲತೆಯಲ್ಲಿ ಭರ್ಪೂರ ಇರ್ತೀವಿ, ಯಾವ ರೂಪದಲ್ಲಿ ಕೊರತೆ ಬರುವುದಿಲ್ಲ, ಯಾವ ರೂಪದಲ್ಲಿ ಕೊರತೆ ಬರುವುದಿಲ್ಲ. ಬಡಿದಿಲ್ಲಿದ್ದಾಗ
ಯಾವ ರೂಪದಲ್ಲಿ ಕೊರತೆ ಇಲ್ಲ. ಬಾಬಾ ತಿಳಿಸ್ತಾರೆ, ಬಡಿದಿಲ್ಲಿದ್ದಾಗ ಅಪ್ಪನಪ್ಪನ್ ಏನಿರ್ತದೆ ಎಲ್ಲವನ್ನ ಕಂಡ್ರೆ ನಮ್ಮದು 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 ಭಾವನೆ ಇರ್ತದೆ. ಬಡಿದಿಲ್ಲಿದ್ದಾಗ ತನು ಮನ ಧನ ಸಂಬಂಧದ ಸಫಲತೆಯಲ್ಲಿ ಯಾವುದೇ ಕೊರತೆ ಇರೋಂಗಿಲ್ಲ. ಬರ್ಕತ್ ಅಂದರೆ ಅರ್ಥ ಏನು, ಜಾದಾ ಫಾಯ್ದಾ ಹೋತಾ ಹೇ. ಛೋಟಿ ದಿಲ್ ವಾಲೆ ಕೋ ಮೆಹನತ್ ಜಾದಾ ಸಫಲತಾ ಕಮ್. ಸಣ್ಣ ಮನಸ್ಸಿದ್ರೆ ಪರಿಶ್ರಮ ಜಾಸ್ತಿ ಸಫಲತೆ ಕಡಿಮೆ. ಪಹಲೆ ಬಿ ಸುನಾಯತ ಛೋಟಿ ದಿಲ್ ವಾಲೊಂಕೆ ಭಂಡಾರೆ ಅವ್ರ ಭಂಡಾರ ಸದಾ ಬರ್ಕತ್ಕಿ ನೈ ಹೋತಿ. ಸಣ್ಣ ಮನಸ್ಸಿತ್ತಂದರೆ ಭಂಡಾರ ಹೆಂಗಿರೋದಿಲ್ಲ, ಭರ್ಪೂರಿರೋದಿಲ್ಲ. ನಡೆಸೋರ ಮನಸ್ಸು ಸಣ್ಣದು, ಜೊತೆಗೆ ಭಂಡಾರನೂ ಸಣ್ಣದು. ಸೇವಾ ಸಾತಿ ದಿಲಾಸೆ ಬಹುತಿದೆ ಹಿಂಗೆ, ಆಪ್ ಏಕರೋ ಹಮ್ ಏಕರೆಂಗೆ, ಲೇಕಿನ್ ಸಮಯ ಪರ್ ಸರ್ಕಸೆಮ್ಸ್ ಸುನಾನೆ ಶುರು ಕರ್ದೆಂಗೆ. ಸೇವಾ ಸಾತಿ ದಿಲಾಸೆ ಬಹುತಿದೆ ಹಿಂಗೆ. ಏನು ಮಾಡ್ತಾರವ್ರು, ಭಾಳ ಮಾತು ಕೊಡ್ತಾರೆ. ಇಲ್ಲ ನೀವು ಇದನ್ನು ಮಾಡಿದರೆ ನಾವು ಇದನ್ನು ಮಾಡ್ತೀವಿ, ನೀವು ಇದನ್ನು ಮಾಡಿದರೆ ನಾವು ಇದನ್ನು ಮಾಡ್ತೀವಿ. ಸಣ್ಣ ಮನಸ್ಸಿನವರು ಮಾತು ಭಾಳ ಚೆಂದ ಮಾತಾಡ್ತಾರೆ ಬೇಕಾದಷ್ಟು, ಆದರೆ ಸಮಯ ಬಂದಾಗ ಕಾರಣ ಹೇಳಿಕೆ ಶುರು ಮಾಡಿಬಿಡ್ತಾರೆ. ಅವ್ರಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಸರ್ಕಮ್ಸ್ಟೆನ್ಸ್ ಸುನಾನೆ ಶುರು ಕರ್ದೆ ಹಿಂಗೆ. ಇಲ್ಲರಿ ಎಂಥ ಪರಿಸ್ಥಿತಿ ಇದಿರ್ರಿ, ಆಗಂಗಿಲ್ಲ ರೀ. ಇಸ್ಕೋ ಕೇತೆ ಹಿ ಬಡಿ ದಿಲ್ ತೋ ಬಡಾ ಸಾಹೇಬ್ ರಾಜಿ. ಯಾರ್ದು ದೊಡ್ಡ ಮನಸ್ಸಿದೆನೋ ಅಲ್ಲಿ ದೊಡ್ಡ ಸಾಹೇಬ ಅವ್ರ ಜೊತೆಗೆ ರಾಜಿಯಾಗಿರ್ತಾನೆ. ರಾಜಯುಕ್ತ ಪಾರ್ ಸಾಹೇಬ್ ಸದಾ ರಾಜಿ ರಹತಾ ಹೇ. ಟೀಚರ್ಸ್ ಸಭಿ ಬಡಿ ದಿಲ್ ವಾಲಿ ಹೋನ ಅವ ಕೇಳ್ತಾರೆ. ಟೀಚರ್ಸ್ ಅಂದರೆ ದೊಡ್ಡ ಮನಸ್ಸಿನವರಲ್ವಾ. ಬೇಹದಿಕ್ಕೆ ಬಡೇತೆ ಬಡೇ ಕಾರ್ಯ ಅರ್ಥಿ ನಿಮಿತ್ತು ಹೋ. ಬೇಹದ್ದಿನ ದೊಡ್ಡ ಕಾರ್ಯಕ್ಕೆ ತಾವೆಲ್ಲ ನಿಮಿತ್ತ ಇದ್ದೀರಿ. ಯಹುತನೇ ಕೇತೆ ಹೊನ ಹಮ್ಮ ಫಲಾನೆ ಏರಿಯಾಕ್ಕೆ ಕಲ್ಯಾಣಕಾರಿ ಹೇ, ಯಾ ಫಲಾನೆ ದೇಶಕ್ಕೆ ಕಲ್ಯಾಣಕಾರಿ ಹೇ. ಮತ್ತು ಯಾವುದರ ಕಲ್ಯಾಣಕಾರಿಗಳು ನಾವು? ನಾವು ಬರೇ ಈ ಏರಿಯಾದ ಕಲ್ಯಾಣಕಾರಿಗಳು, ನಮ್ಮ ಈ ದೇಶದ ಕಲ್ಯಾಣಕಾರಿಗಳು ಅಲ್ಲ. ಮತ್ತೇನನ್ಬೇಕ, ವಿಶ್ವ ಕಲ್ಯಾಣಕಾರಿ ಹೊನ. ಇತ್ತನೇ ಬಡೇ ಕಾರ್ಯಕ್ಕೆಲಿ ದಿಲ್ ಕಿ ಬಡಿ ಚಾಯ್ಯನ. ಇಷ್ಟು ದೊಡ್ಡ ಕಾರ್ಯದಲ್ಲಿ ನಾವು ಇದು ತೊಡಗಿದ್ವಿ ಅಂದಮೇಲೆ ನಮ್ಮ ಮನಸ್ಸು ದೊಡ್ಡದಿರ್ಬೇಕಲ್ಲ. ಬಡಿ ಅರ್ಥಾತ್ ಬೇಹತ್. ಎಷ್ಟಾಯ್ತು ಅಲ್ಲಿಗೆ ಬಡಿ ದಿಲ್ಲಿದ್ದ ಲಕ್ಷಣ ಏನೇನಾಯಿತು? ಬಡಿದಿಲ್ಲ ಅಂದರೆ ಹೆಂಗೆ? ತಂದೆ ಸಮಾನ ಸ್ನೇಹ ದಯೆ ಉದಾರ ಹೃದಯ ಅಲ್ವಾ. ಬಡಿದಿಲ್ಲ ಅಂತಂದರೆ ಅಪ್ಪನಪ್ಪನ್, ಬಡಿದಿಲ್ಲ ಅಂತಂದರೆ ತನು ಮನ ಧನ ಸಂಬಂಧದಲ್ಲಿ ಬರ್ಕತ್ತಿಲ್ಲ, ಜಾದಾ ಫಾಯ್ದಾ. ಬಡಿದಿಲ್ಲ ಅಂದರೆ ಬೇಹತ್, ಬಡಿದಿಲ್ಲ ಅಂದರೆ ವಿಶ್ವ ಕಲ್ಯಾಣಕಾರಿ. ತೋ ಹಮ್ಕೋ ತೋ ಹದ್ ಬನಾ ಕರ್ ದಿ ಗೈ ಹೇ. ನಿಮಗೆಲ್ಲ ಒಂದು ಹದ್ದನ್ನು ನಿರ್ಮಾಣ ಮಾಡಿ ಇಟ್ಟಿದ್ದಾರಾ ಅಂತ ಕೇಳ್ತಾರೆ ಬಾಬಾ. ಈಗ ನಾವು ವಿಶ್ವ ಕಲ್ಯಾಣಕಾರಿಗಳು, ಆದರೆ ಎಲ್ಲಿಗೆ? ಇಷ್ಟು ಏರಿಯಕ್ಕೆ ಏನು? ಗದಗ ಸೇವಾ ಕೇಂದ್ರ ಇಷ್ಟು ಏರಿಯಕ್ಕೆ ಅಂತ ಇದೆ. ಒಂದು ಜೋನ್ ಇಷ್ಟು ಏರಿಯಕ್ಕೆ ವಲಯ, ಒಂದು ಸೇವಾ ಕೇಂದ್ರ ಇಷ್ಟು ಏರಿಯಕ್ಕೆ ಒಂದು ಸೇವಾ ಕೇಂದ್ರ. ಇತ್ತನೇ ಬಡೇ ಕಾರ್ಯಕ್ಕೆಲಿ ದಿಲ್ ಬಿ ಬಡಿ ಚಾಯ್ಯನ. ಹದ್ದ ಬಿ ಕ್ಯೂ ಬನಾಯಿ ಗೈ, ಕಾರಣ ಕ್ಯಾ ಹೇ? ಕಾರಣ ಕ್ಯಾ ಹೇ? ಕೆಲವೊಮ್ಮೆ ನಾವಿಷ್ಟಕ್ಕೇ ಅಂತ ಇತ್ತಂದರೆ ಕಾರಣ ಏನು? ನಾವಿಷ್ಟಕ್ಕೇ ಅಂದರೆ ಚೋಟಿದಿಲ್ಲ. ಕಿತ್ನಾ ಬಿ ಏರಿಯಾ ಬನಾ ಕರ್ದೆ, ಲೇಕಿನ್ ಆಪ್ ಸಬ ಬೇಹತ್ಕ ಬಾವ್ರಕ್ಕೋ, ದಿಲ್ ಮೇ ಹದ್ದನೇ ಹಿರಕ್ಕೋ. ಇದು ಭಾಳ ಸೂಕ್ಷ್ಮ. ನಮ್ಮ ಏರಿಯಾ ಎಷ್ಟಾದರೂ ಕೊಡಲಿ, ಆದರೆ ನಮ್ಮ ಹತ್ರ ಭಾವನೆ ಹೆಂಗಿರಬೇಕು? ಬೇಹದ್ ಇರಬೇಕು. ಬೇಹದ್ ಕ ಭಾವ್, ಆಮೇಲೆ ಬೇಹದ್ ಕ ದಿಲ್ ಇರಬೇಕು.
ಸ್ಥಾನ ಕಿ ಹದ್ದ ಕಾ ಪ್ರಭಾವ ದಿಲ್ ಪರ್ ನೀ ಹೋನ ಚಾಹಿಯೇ. ಅಯ್ಯೋ, ನಾವು ಇಷ್ಟೇ ಸ್ಥಾನಕ್ಕೆ ನಾವು ಸೇವಾದಾರಿಗಳು, ಅದರ ಪ್ರಭಾವ ನಮ್ಮ ಮನಸ್ಸಿನ ಮೇಲೆ ಬೀಳಬಾರ್ದು. ಅಗರ್ ದಿಲ್ ಮೇ ಹದ್ದ ಕಾ ಪ್ರಭಾವ ಹೈ ತೋ ಬೇಹದ ಕಾ ಬಾಪ್ ಹದ್ದ ಕಿ ದಿಲ್ ಮೇ ನೀ ರಹ ಸಕ್ತ. ಹದ್ದಿನ ಪ್ರಭಾವದಲ್ಲಿ ನಾವು ಬಂದರೆ ಬೇಹದ್ದಿನ ತಂದೆ ಏನಿದ್ದಾರೆ ಬಾಪ್ ಹದ್ದ ಕಿ ದಿಲ್ ಮೇ ನೀರ ಸತ್ತ. ಸಣ್ಣ ಹೃದಯದಲ್ಲಿ ಬಾಬ ಇರಂಗಿಲ್ಲ, ದೊಡ್ಡ ಹೃದಯ ಇತ್ತು, ದೊಡ್ಡ ಮನಸ್ಸಿತ್ತು, ಅಲ್ಲಿ ಯಾರಿರ್ತಾರೆ? ಬಾಬ ಇರ್ತಾರೆ. ಬಡ ಬಾಬಾ ಹೇ ತೋ ದಿಲ್ ಬಡಿ ಚಾಯಿಯೇ. ಶು ಬಾಬಾ ಬಡ ಬಾಪ್, ನಮ್ಮ ದಿಲ್ಲು ಹೆಂಗಿರಬೇಕು? ಬಡಿ ಇರಬೇಕು. ಕಬಿ ಬ್ರಹ್ಮ ಬಾಪನೇ ಮಧುಬನ್ನೇ ರಹತೆ. ಬ್ರಹ್ಮ ಬಾಬ ಇದ್ದದ್ದು ಮಧುಬಂದಲ್ಲಿ. ಆದರೆ ಏನು ಮಾಡ್ತಿದ್ರು ಅವರು? ಬ್ರಹ್ಮ ಬಾಬ ಇದ್ದದ್ದು ಮಧುಬಂದಲ್ಲಿ. ಏ ಸಂಕಲ್ಪಕ್ಕೆ ಹಾಕಿ ಮೆರಾ ತೋ ಸಿರ್ಫ್ ಮಧುಬನ ಹೇ. ಬಾಕಿ ಪಂಜಾಬ್, ಯು ಪಿ, ಕರ್ನಾಟಕ ಆದಿ ಬಚ್ಚೊಂಕ ಹೇ ಅಂತ ಯೋಚನೆ ಮಾಡಿದ್ರ? ಬ್ರಹ್ಮ ಬಾಬಾ ಇದ್ದದಲ್ಲಿ ಮಧುಬನ್ನಲ್ಲಿ. ಇನ್ನು ಪಂಜಾಬ್, ಯು ಪಿ, ಕರ್ನಾಟಕ ಇದು ಮಕ್ಕಳಿದ್ದು ನಂದು ಮಧುಬನ ಅಂತ ಕುಂತರ? ಬ್ರಹ್ಮ ಬಾಬ್ ಸೇತು ಸಬಕ ಪ್ಯಾರ ಹೇನ. ಪ್ಯಾರ ಕ ಅರ್ಥ ಹೇ ಫಾಲೋ ಕರ್ನ. ಪ್ರೀತಿ ಅಂದರೆ ಅರ್ಥ ಏನು? ಫಾಲೋ ಕರ್ನ, ಅನುಸರಿಸುವುದು. ಆದ್ದರಿಂದ ನಮಗೆ ಶುಭಾಬನ ಮೇಲೆ ಪ್ರೀತಿ ಇದೆ ಅಲ್ವಾ? ಬ್ರಹ್ಮ ಬಾಬನ ಮೇಲೆ ಪ್ರೀತಿ ಇದೆ ಅಲ್ವಾ? ಪ್ರೀತಿ ಇದೆ ಅಂದರೆ ಏನರ್ಥ? ಫಾಲೋ ಕರ್ನ. ಬ್ರಹ್ಮ ಬಾಬ ಹೆಂಗಿದ್ದರು ಅವರನ್ನು ನಾವು ಅನುಸರಿಸಬೇಕು ಅಂತ ಶುಭಾಬ ತಿಳಿಸ್ತಿದ್ದಾರೆ. ಸಬಿ ಟೀಚರ್ಸ್ ಫಾಲೋ ಫಾದರ್ ಕರ್ನೆ ವಾಲಿ ಹೋ. ಯಾ ಮೇರಾ ಸೆಂಟರ್, ಮೇರೇ ಜಿಜ್ಞಾಸು, ಮೇರಿ ಮಧೋಗರಿ ಅವರ ಸ್ಟೂಡೆಂಟ್ ಬಿ ಸಮಸ್ತೆ, ಮೇರಿ ಟೀಚರ್ ಯಾ ಹೇ. ಫಾಲೋ ಫಾದರ್ ಅರ್ಥಾತ್ ಮೇರೆಕೋ ತೆರೆ ಮೇ ಸಮಾನ, ಹದ್ದಕ್ಕೋ ಬೇಹದ್ ಮೇ ಸಮಾನ. ಎಲ್ಲ ಟೀಚರ್ಸ್ ತಂದೆಯನ್ನು ಅನುಸರಿಸುವವರಾಗಿದ್ದೀರಲ್ವಾ? ನನ್ನ ಸೆಂಟರ್, ಇವರು ನನ್ನ ಜಿಜ್ಞಾಸುಗಳು, ನನ್ನದಿದು ಕಾರ್ಯ ವ್ಯವಹಾರ, ನನ್ನ ಸ್ಟೂಡೆಂಟ್. ಅಷ್ಟೊತ್ತಿಗೆ ಸ್ಟೂಡೆಂಟ್ ಏನು ತಿಳ್ಕೊತಾರೆ? ಏ ಮೇರಿ ಟೀಚರ್ ಏ ಹೇ ಅಲ್ವಾ. ನನ್ನ ವಿದ್ಯಾರ್ಥಿಗಳು, ನನ್ನ ಸೆಂಟ್ರು, ನನ್ನ ಜಿಜ್ಞಾಸುಗಳು ಅಂದರೆ ಟೀಚರ್ಸ್ ಏನು ತಿಳ್ಕೊಳ್ತಾರೆ? ಮೇರಿ ಟೀಚರ್ ಯೇ ಹೇ. ಅದಕ್ಕೆ ಬಾಬಾ ತಿಳಿಸ್ತಿದ್ದಾರೆ, ತಂದೆಯನ್ನು ಅನುಸರಿಸುವುದಂದರೆ ಮೇರೆ ಅನ್ನುವಂಥದ್ದನ್ನು ತೆರೆ ಇದರಲ್ಲಿ ಒಂದು ಮಾಡಿಸಿಬಿಡಿ. ನನ್ನದು ನನ್ನದು ಅನ್ನೋದು ಬಿಟ್ಟು ಬಾಬಾ ಎಲ್ಲವೂ ನಿನ್ನದೇ ನಿನ್ನದೇ ಅನ್ನೋದರಲ್ಲಿ ಸಮಾವೇಶಗೊಳಿಸಿರಿ. ಹದ್ದನ್ನು ಬೇಹದ್ದಲ್ಲಿ ಸಮಾವೇಶಗೊಳಿಸಿರಿ. ಇದು ಫಾಲೋ ಅಭಿ ಇಸ್ ಕದಂ ಪರ್ ಕದಂ ರಕ್ನೆ ಕಿ ಅವಶ್ಯಕತಾ ಹೇ. ಸಬಕ್ಕೆ ಸಂಕಲ್ಪ ಬೋಲ್ ಸೇವಾ ಕಿ ವಿಧಿ ಬೇಹದ ಕಿ ಅನುಭವ ಹೋ. ಅದರಿಂದ ಫಾಲೋ ಫಾದರ್ ಅಂದರೆ ಏನಾಯಿತು? ನನ್ನದನ್ನೋದನ್ನು ಬಾಬಾ ಎಲ್ಲವೂ ನಿನ್ನದು ಅನ್ನೋದರಲ್ಲಿ ಸಮಾವೇಶಗೊಳಿಸುವುದು, ಹದ್ದನ್ನು ಬೇಹದ್ದಲ್ಲಿ ಸಮಾವೇಶಗೊಳಿಸುವುದು. ಎಲ್ಲ ನಮ್ಮ ಸಂಕಲ್ಪ ಮಾತು ಮತ್ತು ಸೇವೆಯ ವಿಧಿ ಏನಿದೆ ಎಲ್ಲವೂ ಬೇಹದ್ದಲ್ಲಿ ಇರಬೇಕು. ಇದು ತಂದೆಯನ್ನು ಅನುಸರಿಸಿದಂತೆ. ಅಲ್ಲಿಗೆ ಎಷ್ಟು ಪಾಯಿಂಟ್ ಆಯಿತು? ತಂದೆಯನ್ನು ಅನುಸರಿಸುವುದಂತಂದರೆ ಐದು ಹೆಜ್ಜೆ ಮೇಲೆ ಹೆಜ್ಜೆ ಇಡೋದು ಸರಿ, ಅದರ ಜೊತೆ ಜೊತೆಗೆ ನಾವು ಸರ್ವಂಶ ಸಹಿತವಾಗಿ ಸಮರ್ಪಿತರು. ಅಷ್ಟೊತ್ತಿಗೆ ಮತ್ತೆ ಪುನಃ ಮೇರಾ ಸ್ವಭಾವ, ಮೇರಿ ನೇಚರ್ ಎಲ್ಲ ಹೇಳುವಂತಿಲ್ಲ. ನೆಕ್ಸ್ಟ್ ಬಾಬಾ ಅಂದರು, ಸಂಸ್ಕಾರನೂ ಸಹಿತ ತಂದೆಯ ಸಮಾನ, ಸ್ನೇಹ, ದಯೆ, ಉದಾರ ಮನಸ್ಸಿರಬೇಕು. ಅದಕ್ಕೆ ಬಡೀ ದಿಲ್ ಅಂತ ಕರೆಯಲಾಗ್ತದೆ. ತಂದೆಯನ್ನು ಅನುಸರಿಸುವಾಗ ನಾವು ಬಡೀ ದಿಲ್ ಅಂದರೆ ಸರ್ವ ಅಪ್ನಾಪನ್ ಅನುಭವ ಹೋ. ಬಡಿದಿಲ್ಲ ಅಂತಂದರೆ ಬಾಬಾ ಹೇಳ್ತಿದ್ದಾರೆ,
ತನುವಿನಿಂದ ಮನಸ್ಸಿನಿಂದ ಧನದಿಂದ ಸಂಬಂಧದಲ್ಲಿ ಸಫಲತೆಯೇ ಸಫಲತೆ. ಜ್ಯಾದಾ ಫಾಯ್ದಾ ಅಂತ ಬಾಬಾ ತಿಳಿಸ್ತಾರೆ. ಬಡಿದಿಲ್ಲಂತಂದರೆ ಬೇಹದ್ ಬೇಹದಕ ಬಾವುರಕ್ಕು. ಈಗ ಬಾಬಾ ಹೇಳ್ತಾರೆ ಬಡಿದಿಲ್ಲಂತಂದರೆ ಮೇರೆ ಮೇರೆ ಅನ್ನೋದೆಲ್ಲ ತೆರೆ ಮೇ ಸಮಾನ, ಹದ್ದಕ್ಕೂ ಬೇಹದ್ ಮೇ ಸಮಾನ. ಆಮೇಲೆ ಸಂಕಲ್ಪ ಮಾತು ಸೇವೆಯ ವಿಧಿ ಎಲ್ಲವೂ ಬೇಹದಲ್ಲಿದ್ದರೆ ಇದಕ್ಕೆ ಬಡಿದಿಲ್. ಈ ರೀತಿ ತಂದೆಯನ್ನು ಅನುಸರಿಸಿರಿ ಅಂತ ಬಾಬಾ ತಿಳಿಸ್ತಾರೆ. ಕೇತೆ ಹೊನ ಅಭಿ ಕ್ಯಾ ಕರ್ನಾ ಹೈ ಇಸ್ ವರ್ಷ ಸ್ವಪರಿವರ್ತನ್ ಕೇಲಿಯೇ ಹದ್ದಕ್ಕೂ ಸರ್ವ ವಂಶ ಸಹಿತ ಸಮಾಪ್ತಕರು. ಹದ್ದ ಸಂಕುಚಿತತೆ ಲಿಮಿಟಲ್ಲಿರುವುದು, ಹದ್ದಲ್ಲಿರುವುದು, ಇದನ್ನು ವಂಶ ಸಹಿತವಾಗಿ ಸಮಾಪ್ತಿ ಮಾಡಿ. ಜಿಸ್ಕೋ ಬಿ ದೇಖೋ ಜೋ ಬಿ ಆಕೋ ದೇಖೆ ಬೇಹದಕ್ಕೆ ಬಾದಶಾಹ ಕಾ ನಶಾ ಅನುಭವ ಹೋ. ಯಾರು ನಮ್ಮನ್ನು ನೋಡಿದ್ರು, ನಾವು ಅವರನ್ನು ನೋಡಿದ್ರು, ಬೇಹದ್ದಿನ ನಿಶ್ಚಿಂತತೆಯ ಬೇಹದಕ್ಕೆ ಬಾದಶಾಹ ಇದರ ನಶೆಯ ಅನುಭವ ಆಗಬೇಕು. ಅದಕ್ಕೆ ದಿಲ್ವಾಲೆ ಬೇಹದಕ್ಕೆ ಬಾದಶಾಹ ಬನ್ನ ಹಿಸಕ್ತಿ. ಅದರಿಂದ ಇನ್ನೊಂದು ಏನಾಯಿತು, ಬೇಹದಕ್ಕೆ ಬಾದಶಾಹ ಕಾ ನಶಾ. ಯಾವುದರಲ್ಲಿ ಬರ್ತದೆ ಇದು? ನಾವು ಬೇಹದ್ದಿನ ಸ್ಥಿತಿಯಲ್ಲಿದ್ದರೆ ಬೇಹದಕ್ಕೆ ಬಾದಶಾಹಕ ನಶ ನಮ್ಮನ್ನು ಕಂಡಾಗ ಬೇರೆಯವರಿಗೆ ಅನಿಸ್ಬೇಕು. ಜೋ ಬಿ ಆಪ್ಕೋ ದೇಕೆ ಆಪ್ ಜಿಸ್ಕೋ ಬಿ ದೇಕೋ, ಆವಾಗ ಬೇಹದ್ದಿನ ಬಾದಶಾಹದ ನಶೆ ಅನುಭವ ಆಗಬೇಕು. ಐಸೆನೆ ಸಮಜನಾಕಿ ಜಿಸ್ನೆ ಸೆಂಟರ್ ಕೋಲ್ತೆ ಜಿತ್ನಿ ಜಾದಾ ಸೇವಾ ಕರ್ತೆ ಇತ್ತನ ಬಡ ರಾಜ ಬನೆಂಗೆ. ಮತ್ತು ಈ ರೀತಿ ತಿಳ್ಕೋಬಾರ್ದು, ಎಷ್ಟು ಸೆಂಟರ್ ಓಪನ್ ಮಾಡ್ತೀವೋ, ಎಷ್ಟು ಜಾಸ್ತಿ ನಾವು ಸೇವೆ ಮಾಡ್ತೀವೋ ಅಷ್ಟು ದೊಡ್ಡ ರಾಜರು. ಇಸ್ಪಾರ್ ಸ್ವರ್ಗಕ್ಕೆ ಪ್ರೈಸ್ ನಹಿ ಮಿಲ್ನಿ ಹೇ. ಭಾಳ ಸೆಂಟ್ರ್ ಓಪನ್ ಮಾಡಿದ ಕೂಡಲೇ, ಜಾಸ್ತಿ ಸೇವೆ ಮಾಡಿದ ಕೂಡಲೇ ನಾವು ದೊಡ್ಡ ರಾಜರು, ನಮಗೆ ಸ್ವರ್ಗದ ಪ್ರೈಸ್ ಸಿಗ್ತದೆ? ಇಲ್ಲ. ಸೇವಾ ಬಿ ಹೋ ಸೆಂಟರ್ಸ್ ಬಿ ಹೋ ಲೇಕಿನ್ ಹದ್ದ ಕಾ ನಾಮ್ ನಿಶಾನ್ ನಾ ಹೋ. ಬಾಬಾ ಹೇಳ್ತಾರೆ ಬೇಕಾದಷ್ಟು ಸೇವೆ ಮಾಡಿರ್ಬೋದು ನಾವು, ಬೇಕಾದಷ್ಟು ಸೆಂಟರ್ಸ್ ಓಪನ್ ಮಾಡಿರ್ಬೋದು, ಆದರೆ ಹದ್ದಿನ ನಾಮ್ ನಿಶಾನ್ ಇರಬಾರ್ದು, ಸೀಮಿತತೆ ಇರಬಾರ್ದು, ಸಣ್ಣ ಮನಸ್ಸಿರಬಾರ್ದು. ಬೇಹದ್ದಿನ ಬಾದಶಾಹದ ನಶೆ, ಬೇಹದ್ದಿನ ಸ್ಥಿತಿ, ಬೇಹದ್ದಿನ ಸೇವೆ ಅಲ್ವಾ ಎಲ್ಲ. ಬೇಹದ್ದಿನ ನಾವು ಭಾವನೆಯಲ್ಲಿ ಇರಬೇಕು, ಬೇಹದ್ಕ ಭಾವರಕ್ಕು ಅಂತ ಬಾಬಾ ತಿಳಿಸ್ತಿದ್ದಾರೆ. ಉಸ್ಕೋ ನಂಬರ್ ವಾರ್ ವಿಶ್ವಕ್ಕೆ ರಾಜ್ಯಕ್ಕೆ ತಕ್ಕ ಪ್ರಾಪ್ತ ಹೋಗ. ಒಂದು ವೇಳೆ ಹದ್ದಿತ್ತಂದರೆ ರಾಜ್ಯವಾಗಿ ಪ್ರಾಪ್ತಿ ಆಗ್ತದೆ, ಆದರೆ ನಂಬರ್ ವಾರ್ ಅಭಿ ಅಭಿ ತೋಡೆ ಸಮಯ ಕೇಳಿಯೇ ಅಪ್ಪನ ದಿಲ್ ಖುಷ್ಕರ್ಕೆ ನೈ ಬೈಟ್ನಾ ಬೇಹದ್ಕೆ ಖುಷಿ ಖುಷುಬುವಾಲ ಬಾಪ್ ಸಮಾನ್ ಅವ್ರ ಸಮೀಪ್ ಅಬ್ ಬಿ ಹೇ ಇಕ್ಕೀಸ್ ಜನ್ಮ ಬಿ ಬ್ರಹ್ಮ ಬಾಪಕ್ಕೆ ಸಮೀಪ ಹೋಗ. ಆದ್ದರಿಂದ ಸ್ವಲ್ಪ ಸಮಯಕ್ಕೋಸ್ಕರ ಮನಸ್ಸು ಖುಷಿ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ, ಏನಂತೇಳಿ ನಾನು ಭಾಳ ಸೇವೆ ಮಾಡಿದ್ದೀನಿ, ಭಾಳ ಸೇವಾ ಕೇಂದ್ರ ಓಪನ್ ಮಾಡಿದ್ದೀನಿ ಅಂತ ಖುಷಿಯಲ್ಲಿ ಕೂತ್ಕೊಳ್ಳೋದಲ್ಲ. ಬೇಹದ್ದಿನ ಸುಗಂಧ ನಮ್ಮಿಂದ ಹೊರಬರ್ತಾ ಇರಬೇಕು. ಆಗ ತಂದೆ ಸಮಾನ ಮತ್ತು ಸಮೀಪ 21 ಜನ್ಮಗಳಲ್ಲಿಯೂ ಬ್ರಹ್ಮ ತಂದೆಯ ಸಮೀಪದಲ್ಲಿ ಇರ್ತೀವಿ. ಟ್ವೈಸಿ ಪ್ರೈಸ್ ಚಾಯೇ ಯಾ ಅಬೇಕಿ. ಈಗಲೇ ನಮಗೆ ಸ್ಥಾನಮಾನ ಹೊಗಳಿಕೆ ಇಷ್ಟು ಸೇವೆ ಮಾಡಿದ್ದಾರೆ ಅಂತ ಈಗ ಬೇಕೋ, ಅಥವಾ 21 ಜನ್ಮ ತನಕನೂ ಬ್ರಹ್ಮ ತಂದೆಯ ಸಮೀಪದಲ್ಲಿರಬೇಕೋ? ಬಹುತ್ ಸೆಂಟರ್ಸ್ ಹೇ ಬಹುತ್ ಜಿಜ್ಞಾಸು ಹೇ ಇಸ್ ಬಹುತ್ ಬಹುತ್ ಮೇ ನಹಿ ಜಾನಾ ಬಡಿ ದಿಲ್ಕೋ ಅಪ್ಪನಾವೋ. ದೊಡ್ಡ ಮನಸ್ಸಿರುವುದೇ ಬಹಳ ಮುಖ್ಯ. ಬಹಳ ವಿದ್ಯಾರ್ಥಿಗಳಿದ್ದಾರೆ, ಬಹಳ ಸೇವಾ ಕೇಂದ್ರ ಇದೆ, ಅಷ್ಟಕ್ಕೂ ನಾನು ಇನ್ಚಾರ್ಜ್ ಇದು ಅಲ್ಲ. ಬಡಿ ದಿಲ್ಕೋ ಅಪ್ಪನಾವೋ ಬಾಬಾ ಹೇಳ್ತಾರೆ. ದೊಡ್ಡ ಹೃದಯ ದೊಡ್ಡ ಮನಸ್ಸನ್ನು ತಮ್ಮದನ್ನಾಗಿಸಿಕೊಳ್ಳಿ. ಸುನಾ ಇಸ್ ವರ್ಷ ಕ್ಯಾ ಕರ್ನಾ ಇಸ್ ವರ್ಷ ಸ್ವಪ್ನ ಮೇ ಬಿ ಕಿಸ್ಕೆ ಹದ್ದಕ ಸಂಸ್ಕಾರ ಉತ್ಪನ್ನ ನಾವು.
ಅದರಿಂದ ಇಡೀ ವರ್ಷ ನಮಗೆ ಸ್ವಪ್ನದಲ್ಲಿ ಹದ್ದಿನ ಸಂಸ್ಕಾರ ಉತ್ಪನ್ನ ಆಗಬಾರ್ದು. ಹಿಮ್ಮತ್ತೇನಾ? ಹದ್ದಿನ ಸಂಸ್ಕಾರ ಅನ್ನೋದಕ್ಕೆ ಎಷ್ಟು ಬಿಡಿಸಿ ಬಿಡಿಸಿ ಅಂದರು ಬಾಬಾ. ಬೇಹದ್ದಲ್ಲಿ ಇರಬೇಕನ್ನೋದಕ್ಕೆ ಒಂದು ಪೇಜು ಮುರಳಿ ಬೇಹದ್ದಲ್ಲಿ ಇರಿ, ಬಡಿದಿಲ್ಲಲ್ಲಿ ಇರಿ ಅಲ್ವಾ. ಬಡಿದಿಲ್ಲಂದರೆ ಏನರ್ಥ ಆಯಿತು? ಬಾಪ್ ಸಮಾನ್ ಸ್ನೇಹ ರಹಮ್ ಉದಾರ್ ದಿಲ್ಕ ಇಸ್ಕೋ ಬಡಿದಿಲ್ಕೈತಿ. ಚೋಟಿದಿಲ್ಲಂದ್ರೇನು? ಹದ್ದಕ್ಕೆ ಅಪ್ನಪ್ಪನ ದೇಕ್ನ ಹದ್ದು ಸೀಮಿತತೆಯಿಂದ. ಇದು ನನ್ನ ಸೇವಾ ಕೇಂದ್ರ, ನನ್ನ ಸಾಥಿಯರು, ನನ್ನ ವಿದ್ಯಾರ್ಥಿ, ನಾವಾಯಿತು, ನಮ್ಮ ವಿದ್ಯಾರ್ಥಿ ಆಯಿತು, ನಮ್ಮೂರಾಯ್ತು, ಇಷ್ಟೇ ಸೇವಾ. ಇದು ಸಣ್ಣ ಮನಸ್ಸು. ಬಡಿದಿಲ್ ಅಂತಂದರೆ ತನುವಿನಿಂದ, ಮನಸ್ಸಿನಿಂದ, ಧನದಿಂದ, ಸಂಬಂಧದಿಂದ ಎಲ್ಲಿ ಹೋದರೂ ಸಫಲತೆ, ಎಲ್ಲಿ ಹೋದರೂ ಅಪ್ನಪ್ಪನ್ನ. ಇದು ಬೇಹದ್ದಿನ ಸ್ಥಿತಿ. ಈ ವರ್ಷ ಅಂಥ ಬೇಹದ್ದಿನ ಸ್ಥಿತಿಯಲ್ಲಿರುವಂತಹ ಸಾಹಸ ಮಾಡ್ತೀರಲ್ವಾ? ಏಕು ದೋಕೋ ಫಾಲೋನೇ ಹೇ ಕರ್ನ. ಒಬ್ಬರು ಇನ್ನೊಬ್ಬರನ್ನು ನೋಡಿ ಅನುಸರಿಸಬೇಡಿ, ಬಾಪಕ್ಕೋ ಫಾಲೋ ಕರ್ನ, ಬಾಬನನ್ನು ಅನುಸರಿಸಿರಿ ಅಂತಾರೆ ಬಾಬಾ. ಇನ್ನೊಂದು ದೂಸರಿ ಪಾತ್ರ, ಒಂದೇನಾಯಿತು? ಬೇಹದ್ದಲ್ಲಿರಬೇಕು, ಬಡಿ ದಿಲ್ವಾಲೆ ಆಗಿರಬೇಕು. ದೂಸರಿ ಬಾತ್, ಬಾಪ್ ತಾದಾನೆ ವಾಣಿ ಕೇವು ಪರ್ ಬಿ ವಿಶೇಷ ಅಟೆನ್ಷನ್ ದಿಲಾಯತ ಅಲ್ವಾ. ಜನವರಿ 14, 1990 ಇಸವಿ ಮುರಳಿ ನೆನ್ಪು ಮಾಡ್ಕೊಳ್ಳಿ. ಬಾಬಾ ಅಂತಾರೆ ನಾನು ಮಾತಿನ ಮೇಲೆ ಹೇಗೆ ಗಮನ ಕೊಡಬೇಕಂತ ಈಗಾಗಲೇ ಹೇಳಿದ್ದೀನಿ ಮುರಳಿಯಲ್ಲಿ. ಈಸ ವರ್ಷ ಅಪ್ನೆ ಬೋಲ್ ಕೆ ಊಪರ್ ವಿಶೇಷ ಡಬಲ್ ಅಟೆನ್ಷನ್. ಆದ್ದರಿಂದ ಮಾತಿನ ಬಗ್ಗೆನೂ ಡಬಲ್ ಗಮನ ಇರಲಿ. ಒಂದು ಬಡಿದಿಲ್ ಬೇಹದ್ದಿನ ಸ್ಥಿತಿಯಲ್ಲಿರೋದಕ್ಕೆ ಗಮನ ಕೊಡಬೇಕು ಈ ವರ್ಷ. ಇನ್ನೊಂದು ಮಾತಿನ ಕಡೆಗೆ ಡಬಲ್ ಗಮನ ಕೊಡಿ. ಸಭಿಕೋ ಬೋಲ್ ಕೆ ಲಿಯೇ ಡೈರೆಕ್ಷನ್ ಭೇಜಾ ಗಯಾ ಹೇ, ಇಸ್ ಪರ್ ಪ್ರೈಸ್ ಮಿಲ್ನಿ ಹೇ. ಸಚ್ಚಾಯಿ ಸಫಾಯಿ ಸೇ ಅಪ್ನ ಚಾರ್ಟ್ ಸ್ವಯಂ ಹೀ ರಕ್ನ, ಸಚ್ಚೆ ಬಾಪಕ್ಕೆ ಬಚ್ಚೆ ಹೊನ. ನೀವು ಸತ್ಯ ತಂದೆಯ ಮಕ್ಕಳಲ್ವಾ? ಸತ್ಯತೆ ಸ್ವಚ್ಛತೆಯಿಂದ ಎಲ್ಲರೂ ಚಾರ್ಟನ್ನು ಬರಿಬೇಕು. ಪ್ರೈಸ್ ಕೊಡ್ತೀನಿ ನಾನಂತಾರೆ ಬಾಬಾ. ಈಗಾಗಲೇ ಮಾತಿನ ಬಗ್ಗೆ ನಿಮಗೆಲ್ಲ ಡೈರೆಕ್ಷನ್ ಕೊಡಲಾಗಿದೆ, ಅಟೆನ್ಷನ್ ಕೊಡಲಾಗಿದೆ ಅಲ್ವಾ. ಅದರಲ್ಲಿ ಬಾಬಾ ಅಂದಾರಲ್ಲ, ಏನಂದರೆ ಬಾಬಾ ಮಾತಿನ ಬಗ್ಗೆ? ಟಾಂಟ್ ಹೊಡಿವಂತ ಮಾತಾಡಬಾರ್ದು, ವ್ಯರ್ಥ ಮಾತು ಇರಬಾರ್ದು, ಮತ್ತೊಬ್ಬರಿಗೆ ದುಃಖ ಕೊಡುವಂಥ ಮಾತು ಇರಬಾರ್ದು. ಈ ರೀತಿ 5 ಮಾತನ್ನು ಬಾಬಾ ಹೇಳಿದರು. ಸೇವೆಯ ಜೊತೆಗೆ ಮಾತಾಡುವ ಜೊತೆಗೆ ಸೇವಾದಾರಿಗಳ ಬಗ್ಗೆ ಟೀಕೆ ಮಾಡೋದು ಇಂಥದ್ದೆಲ್ಲ ಮಾಡಿದರೆ ತಪ್ಪಾಗ್ತದೆ. ಅದಕ್ಕೆ ಮಾತಿನ ಕಡೆಗೆ ಗಮನ ಕೊಡಿ. ಕಡಿಮೆ ಮಾತಾಡಿ, ಮೆಲ್ಲಗೆ ಮಾತಾಡಿ, ಗೌರವದಿಂದ ಮಾತಾಡಿ, ಮಧುರವಾಗಿ ಮಾತಾಡಿ. ಮಾತಿನ ಬಗ್ಗೆ ಬೇಕಾದಷ್ಟು ಬಾಬಾ ಹೇಳ್ತಾರೆ, ನಾನು ಸಲಹೆ ಕೊಟ್ಟಿದ್ದೀನಿ. ಬಾಪ್ತದ ಸಭಿಕ್ಕು ಡೈರೆಕ್ಷನ್ ದೇತೆ ಹಿ ಜಹಾ ದೇಖ್ತೆ ಹೋ ಸೇವಾ ಸ್ಥಿತಿ ಕೋ ಡಗಮಗ ಕರ್ತಿ ಹೇ ಉಸೇ ಸೇವಾ ಮೇ ಕೊಯಿ ಸಫಲತಾ ಮಿಲ್ ನಹೀ ಸಕ್ತಿ. ಬಾಬಾ ಸ್ಪೆಷಲ್ ಇವತ್ತು ಡೈರೆಕ್ಷನ್ ಕೊಡ್ತಿದ್ದಾರೆ ನಮಗೆ. ಎಲ್ಲಿ ಸೇವೆಯಿಂದ ಸ್ಥಿತಿ ಏರುಪೇರಾಗೋದಿದ್ದರೆ ಆ ಸೇವೆಯಲ್ಲಿ ಸಫಲತೆ ಸಿಗುವುದಿಲ್ಲ. ಸೇವೆ ಮಾಡ್ತೀವಿ, ಸ್ಥಿತಿ ಏರುಪೇರು ಅಂದರೆ ಸೇವೆಯಲ್ಲಿ ಸಫಲತೆ ಸಿಗುವುದಿಲ್ಲ. ಸೇವಾ ಬಲೆ ಕಂಕರೋ ಸ್ಥಿತಿಗೂ ಕಮ್ಮನೆ ಹೇಕರೋ. ಬೇಕರೆ ಸೇವೆ ಕಡಿಮೆ ಮಾಡಿ, ಆದರೆ ಸ್ಥಿತಿಯನ್ನು ಕಡಿಮೆ ಮಾಡಬೇಡಿ. ಸ್ಥಿತಿ ಶ್ರೇಷ್ಠನೇ ಇರಬೇಕು. ಈಚೆಂದ ಸೇವೆ ಮಾಡೋದು, ಆಚೆಂದ ಸ್ಥಿತಿ ಡಗಮಗ. ಬೇಕರೆ ಸೇವೆ ಕಡಿಮೆ ಮಾಡಿ, ಸ್ಥಿತಿ ಚಂದ ಇಟ್ಕೊಳ್ಳಿ. ಜೋ ಸೇವಾ ಸ್ಥಿತಿಗೂ ನೀಚೆಲೆ ಆತಿ ಹೇ ಉಸ್ಕೋ ಸೇವಾ ಕೈಸಿಕೆ ಹೆಂಗೆ? ಸೇವೆ ಮಾಡಿರ್ತೀವಿ ಅದ್ರ ಸ್ಥಿತಿಯೆಲ್ಲ ಏರುಪೇರು. ಅದಕ್ಕೆ ಸೇವೆ ಅಂತ ಕರೀತಾರ? ಸೇವೆ ಮಾಡಿದರೂ ಖುಷಿ ಇಲ್ಲ ಅಂದರೆ ನೀವು ಸೇವೆ ಕಡಿಮೆ ಮಾಡಿ, ಸ್ಥಿತಿ ಚಂದ ಇಟ್ಕೊಳ್ಳಿ, ಖುಷಿಯಲ್ಲಿರಿ. ಇಸ್ಲಿಯೇ ಬಾಪ್ತಾದ ಸಭಿಕು ಫಿರಿಸಿ ಯಹಿಕ ಹೆಂಗೆ? ಅದಕ್ಕೆ ಬಾಬಾ ಮತ್ತೆ ಪುನಃ ನಿಮಗೆ ನಾನು ಹೇಳ್ತಿದ್ದೀನಿ,
ಸದಾ ಸ್ವಸ್ಥಿತಿ ಮತ್ತು ಸೇವೆ ಅಂದರೆ ಅರ್ಥ ಸ್ವಸೇವಾ ಮತ್ತು ಸರ್ವರ ಸೇವೆ ಜೊತೆ ಜೊತೆಗೆ ನೆನಪಿರಲಿ. ಸ್ವ ಅರ್ಥಾತ್ ಸ್ವಸೇವಾ ಅವರ ಸರ್ವಕ್ಕೆ ಸೇವಾ ಸಾತ್ ಸಾತ್ ಸದಾ ಕರು ಸ್ವಸೇವಾ ಕೋ ಛೋಡ್ ಪರ್ ಸೇವಾ ಕರ್ನ ಇಸೇ ಸಫಲತಾ ನಹೀ ಪ್ರಾಪ್ತ ಹೋಗಿ. ಸ್ವಸೇವೆಯನ್ನು ಬಿಟ್ಟು ಬಿಟ್ಟು ಪರರ ಸೇವೆ ಮಾಡ್ತೀವಂದರೆ ಸಫಲತೆ ಸಿಗುವುದಿಲ್ಲ. ಅಂದರೆ ಅರ್ಥ ಏನು? ಸ್ವಸ್ಥಿತಿಯನ್ನು ಏರ್ಪೇರ್ ಮಾಡಿಕೊಂಡು ಜಗತ್ತಿನ ಕಲ್ಯಾಣ ಮಾಡ್ತೀನಿ ಅಂದರೆ ಸಫಲತೆ ಪ್ರಾಪ್ತಿಯಾಗುವುದಿಲ್ಲ. ಸಫಲತೆ ಪ್ರಾಪ್ತಿಯಾಗಬೇಕಾದ್ರೆ ಸ್ವಸ್ಥಿತಿನೂ ಶ್ರೇಷ್ಠ ಇರಬೇಕು, ಸೇವೆಯಲ್ಲಿಯೂ ಖುಷಿ ಇರಬೇಕು. ಒಂದು ವೇಳೆ ಸ್ವಸ್ಥಿತಿ ಏರ್ಪೇರಾಗ್ತಾ ಉಂಟಂದರೆ ನೀವು ಸೇವೆ ಕಡಿಮೆ ಮಾಡಿ. ಆದ್ದರಿಂದ ಹಿಮ್ಮತ್ರಕ್ಕೋ ಸ್ವಸೇವಾ ಔರ್ ಪರ್ ಸೇವಾಕಿ. ಸರ್ವಶಕ್ತಿವಾನ್ ಬಾಪ್ ಮದದ್ಗಾರ ಹೇ, ಇಸ್ಲೇ ಹಿಮ್ಮತ್ ಸೇ ದೋನೋ ಕಾ ಬ್ಯಾಲೆನ್ಸ್ ರಖ ಆಗೇ ಬಡೋ. ಬಾಬಾಂತರದ ಎರಡರಲ್ಲಿಯೂ ಬ್ಯಾಲೆನ್ಸ್ ಇರಬೇಕು. ಸ್ವಸೇವಾ ಅಂದರೆ ಏನರ್ಥ? ಸ್ವಸ್ಥಿತಿ, ಸ್ವಸ್ಥಿತಿ ಮತ್ತು ಅನ್ಯರ ಸೇವಾ, ಇದು ಎರಡು ಬ್ಯಾಲೆನ್ಸ್ ಇರಬೇಕು. ಸ್ವಸ್ಥಿತಿನೂ ಶ್ರೇಷ್ಠ ಇರಬೇಕು, ಅನ್ಯರ ಸೇವೆ ಮಾಡೋದ್ರಲ್ಲಿ ಖುಷಿ ಇರಬೇಕು. ಆವಾಗ ಬ್ಯಾಲೆನ್ಸ್ ಇದ್ದರೆ ಇಟ್ಟುಕೊಂಡು ಮುಂದುವರಿಯಿರಿ. ಕಮ್ಜೋರ್ ನಹಿ ಬನೋ, ಅನೇಕ ಬಾರಿಗೆ ನಿಮಿತ್ತ ಬನೇ ಹುಯೇ ವಿಜಯ ಆತ್ಮವನ್ನು, ಅಥವಾ ಅನೇಕ ಬಾರಿ ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡಿರುವ ವಿಜಯ ಆತ್ಮಗಳಲ್ವ. ವಿಜಯ ಆತ್ಮಗಳಿಗೋಸ್ಕರ ಕೊಯ್ ಮುಷ್ಕಿಲ್ ನಹಿ, ಕೊಯ್ ಮೆಹನತ್ ನಹಿ. ಅಟೆನ್ಷನ್ ಔರ್ ಅಭ್ಯಾಸ, ಇದು ಸ್ವತಃ ಮತ್ತು ಸಹಜ ಅನುಭವ ಮಾಡಿ. ಯಾವುದರ ಬಗ್ಗೆ? ಯಾವುದರ ಬಗ್ಗೆ ಅಟೆನ್ಷನ್? ಯಾವುದರ ಬಗ್ಗೆ ಸ್ವತಃ ಅನುಭವ ಇರಬೇಕು? ಒಂದು ಕಡೆ ಅಟೆನ್ಷನ್, ಒಂದು ಕಡೆ ಅಭ್ಯಾಸ. ಎರಡು ಪಾಯಿಂಟ್ ಅಂದರು ಬಾಬಾ. ಒಂದು ಬಡಿ ದಿಲ್ಲಲ್ಲಿರಬೇಕು, ಅಂದರೆ ಬೇಹದ್ದಿನ ಸ್ಥಿತಿ ಇರಬೇಕು. ಎರಡನೇದು ಸೇವೆ ಮಾಡುವಾಗ ಆಂತರಿಕ ಸ್ಥಿತಿನೂ ಶ್ರೇಷ್ಠ ಇರಬೇಕು. ಆಂತರಿಕ ಸ್ಥಿತಿ ಹೆಚ್ಚು ಕಡಿಮೆ ಆಗೋದಿದ್ದರೆ ನೀವು ಸೇವೆ ಕಡಿಮೆ ಮಾಡಿ. ಯಾಕೆ ಸೇವೆ ಮಾಡಲಿಕ್ಕೆ ಹೋಗ್ತೀರಿ? ಸ್ಥಿತಿ ಹಾಳಾಗೋದಾದರೆ ಸೇವೆ ಯಾಕೆ ಮಾಡ್ತೀರಿ? ಆಚೆಂದ ಸ್ಥಿತಿ ಮತ್ತು ಸೇವಾ ಎರಡು ಬ್ಯಾಲೆನ್ಸ್ ಇರಬೇಕು. ಇದರ ಬಗ್ಗೆ ಅಟೆನ್ಷನ್ ಮತ್ತು ಅಭ್ಯಾಸ ಮಾಡಿ. ಅಟೆನ್ಷನ್ ಕಾಬಿ ಟೆನ್ಷನ್ ನಹಿ ರಕನ, ಕೊಯಿ ಕೊಯಿ ಅಟೆನ್ಷನ್ ಕೊ ಟೆನ್ಷನ್ ಮೇ ಬದಲ್ ಲೇತಿ. ಬ್ರಾಹ್ಮಣ ಆತ್ಮ ಉಂಕ ನಿಜಿ ಸಂಸ್ಕಾರ ಹೇ ಅಟೆನ್ಷನ್ ಔರ್ ಅಭ್ಯಾಸ. ಆದ್ದರಿಂದ ಬ್ರಾಹ್ಮಣ ಆತ್ಮರ ನಿಜವಾದ ಸಂಸ್ಕಾರವಾಗಿದೆ ಅಟೆನ್ಷನ್ ಮತ್ತು ಅಭ್ಯಾಸ. ಅಟೆನ್ಷನ್ ಅಂದರೆ ಸರಿ ಗಮನ ಕೊಡಬೇಕು ಮತ್ತು ಅಭ್ಯಾಸ ಮಾಡಬೇಕು ಅಂತ ಪಾಪ ಇದೆರಡು ಮಾತಿನ ಕಡೆಗೆ ಗಮನ ಕೊಡಿ ಅಂತಿದ್ದಾರೆ ಪಾಪ. ಬಾಕಿ ರಹಿ ವಿಶ್ವ ಕಲ್ಯಾಣಕ್ಕೆ ಸೇವಾ ಕಿ ಬಾತ್. ಈ ವರ್ಷ ಹರಿಯ ಸೇವಾ ಕೇಂದ್ರ ಜಿತ್ನೆ ಭಿ ಸಂದೇಶ ವ ಸಂಪರ್ಕ ವಾಲೇಹಿ ಉನ್ನೋಂಕು ನಿಮ್ಮಂತನ ದೇಕರ್ ಯಥಾಶಕ್ತಿ ಸ್ನೇಹ ಮಿಲನ್ಕರು. ಈ ವರ್ಷ ಬಾಬಾ ವಿಶ್ವ ಕಲ್ಯಾಣಕ್ಕೆ ಸಂಬಂಧಪಟ್ಟು ಪ್ರತಿಯೊಂದು ಸೇವಾ ಕೇಂದ್ರದಲ್ಲಿಯೂ ಎಷ್ಟು ಜನ ಸಂದೇಶ ತಗೊಂಡಿದ್ದಾರೋ, ಎಷ್ಟು ಜನ ಸಂಪರ್ಕದಲ್ಲಿದ್ದಾರೋ, ಅವರೆಲ್ಲರನ್ನ ನಿಮಂತ್ರಣ ಕೊಟ್ಟು ಮತ್ತೆ ಸ್ನೇಹ ಮಿಲನ ಮಾಡಿ. ಚಾಹೆ ವರ್ಗೀಕರಣಕ್ಕೆ ಹಿಸಾಬ್ ಸೇಕರು, ಮಿಲಾ ಹುವ ಕರು, ಉನ್ನ ಆತ್ಮವಂಕಿ ತರಫ್ ವಿಶೇಷ ಟೆನ್ಷನ್ ತು. ಅಂದರೆ ನಾವು ಬೇರೆ ವಿಂಗ್ಸ್ ವೈಸ್ ಸೇವಾ ಮಾಡಿದ್ದೀವಲ್ಲ, ಎಲ್ಲವನ್ನೂ ಸೇರಿಸ್ರಿ. ವಿಂಗ್ಸ್ ವೈಸ್ ಸೇವಾ ಮಾಡಿರ್ಬೋದು, ನೀವು ಯಾರಿಗಾರು ಸಂದೇಶ ಕೊಟ್ಟಿರ್ಬೋದು, ಎಕ್ಸಿಬಿಷನ್ನಲ್ಲಿ ಬಂದವರಿರ್ಬೋದು, ಸಂಪರ್ಕದಲ್ಲಿ ಇದ್ದವರಿರ್ಬೋದು, ಅವರೆಲ್ಲರನ್ನು ಸೇರಿಸಿ ಸ್ನೇಹ ಮಿಲನ ಕಾರ್ಯಕ್ರಮ ಮಾಡಿ. ಪರ್ಸನಲ್ ಮಿಲೋ, ಅವರ ಜೊತೆಗೆ ವೈಯಕ್ತಿಕವಾಗಿ ಭೇಟಿಯಾಗ್ರಿ. ನೀವು ಕೇವಲ ಪೋಸ್ಟಲ್ಲಷ್ಟೇ ಕಳಿಸ್ತೀರಿ, ಉಸುಸೆ ಬಿ ರಿಸಲ್ಟ್ ಕಮ್ಮನೆ ಕಲ್ತೀಯ. ಪೋಸ್ಟಲ್ಲಷ್ಟೇ ಕಳಿಸೋದು, ವಾಟ್ಸಪ್ಪಲ್ಲಷ್ಟೇ ಕಳಿಸೋದು, ಬನ್ನಿ ಸ್ನೇಹ ಮಿಲನ ಕಾರ್ಯಕ್ರಮ ಇದೆ ಅಂದರೆ ರಿಸಲ್ಟ್ ಕಡಿಮೆ ಆಗ್ತದೆ. ಪರ್ಸನಲ್ಲಾಗಿ ಹೋಗ್ರಿ, ಭೇಟಿಯಾಗ್ರಿ,
ಲೆಟರ್ ಕೊಟ್ಟರೆ ಇಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ತಾವು ದಯಮಾಡಿ ಬರಬೇಕು ಅಂತ ಹೇಳಿ ಪರ್ಸನಲ್ ನಿಮಂತ್ರಣ ಕೊಡಿ. ಆವಾಗ ಜನ ಬರ್ತಾರೆ. ಅಪ್ಪನೇ ಆನೆ ವಾಲೆ ಸ್ಟೂಡೆಂಟ್ಸ್ಗೆ ಗ್ರೂಪ್ ಬನ್ನಾವು. ಉನ್ನೊಮ್ಮೆ ಸೆ ತೋಡೆ ಲೋಕಂಕೋ ಪರ್ಸನಲ್ ಸಮೀಪ ಅನಿಸೇ ಆನೆಗೆ ನಿಮಿತ್ತ ಬನ್ನಾವು. ಈ ರೀತಿ ಬರುವಂಥ ವಿದ್ಯಾರ್ಥಿಗಳಿಗದ್ದು ಒಂದು ಗ್ರೂಪ್ ಮಾಡಿ, ಜೊತೆಗೆ ಸಂಬಂಧ ಸಂಪರ್ಕದಲ್ಲಿರೋರಿಗೆ ಪರ್ಸನಲ್ಲಾಗಿ ಭೇಟಿಯಾಗಿ ಅವರನ್ನು ಸಮೀಪಕ್ಕೆ ತರಲಿಕ್ಕೆ ನಿಮಿತ್ತರಾಗಿರಿ. ತು ಸಬ್ ಸ್ಟೂಡೆಂಟ್ಸ್ ಬಿ ಬಿಜಿ ಹೋಗಿ, ಸೇವಾ ಕಿ ಸೆಕ್ಷನ್ ಬಿ ಹೋ ಜಾಯೇಗಿ, ಸಾಲ್ವೇಷನ್ ಬಿ ಹೋ ಜಾಯೇಗಿ. ಜಿಸ್ಕೋ ಆಪ್ ಲೋ ಕೇತೆ ಹೋ ನಾ ಪೀಠ ನೀ ಹೋತಿ. ಅಂದರೆ ಬಾಬಾ ಅಂತಾರೆ, ಆವಾಗ ಪರಿವಾರದವರು ಬಿಸಿ ಆಗ್ತಾರೆ, ಆಮೇಲೆ ಸೇವೆಗೂ ನಿವಾರಣೆ ಸಿಗ್ತದೆ, ವೃತ್ತಿನೂ ಆಗ್ತಾರೆ. ಒಂದು ಕಡೆ ಎಲ್ಲ ಸ್ಟೂಡೆಂಟ್ಗೆ ಗ್ರೂಪ್ ಬನ್ನಾವು, ಪರಿವಾರದವ್ರದ್ದು ಗ್ರೂಪ್ ಮಾಡಿ, ಪರಿವಾರದವರು ಫೋನ್ ಮಾಡಿದರೂ ಬರ್ತಾರೆ. ಆದರೆ ಸಂಬಂಧ ಸಂಪರ್ಕದಲ್ಲಿರೋರು, ಎಲ್ಲೋ ಗೆಸ್ಟಾಗಿ ಬಂದು ಹೋದವರು ಅಥವಾ ಎಲ್ಲೋ ಸಂದೇಶ ತಗೊಂಡವರು, ಕೋರ್ಸ್ ತಗೊಂಡ್ಬಿಟ್ಟವರು, ಅವರಿಗೆ ನೀವು ಬರೀ ವಾಟ್ಸಪ್ಪಲ್ಲಿ ಇನ್ವಿಟೇಷನ್ ಕಳಿಸಿದೆ ಅಥವಾ ಹಾಗಲ್ಲ, ಪರ್ಸನಲ್ ಮೀನು ಅವ್ರನ್ನಲ್ಲಿ ಏನು ಮಾಡಬೇಕು, ಪರ್ಸನಲ್ ಭೇಟಿ ಆದರೆ ಅವರು ಬರ್ತಾರೆ, ಮತ್ತಪ್ಪನ ಜಾಗೃತಿ ಆಗ್ತಾರೆ ಅಂತ ಬಾಬಾ ತಿಳಿಸ್ತಾರೆ. ಪರ್ಸನಲ್ ಸಮೀಪಾನಕ್ಕೆ ನಿಮಿತ್ತ ನಾವು ಸಬ್ ಆವಾಗ ನಾವು ಬ್ಯುಸಿ ಆಗ್ತೀವಿ, ಸೇವೆಯೂ ಬ್ಯುಸಿ ಆಗ್ತದೆ, ಪರಿವಾರನೂ ಬ್ಯುಸಿ ಆಗ್ತಾರೆ. ಜಿಸ್ಕೋ ಆಪ್ ಲೋಕ ಕೇತೆ ಹೋ ನಾ ಐಸಿ ಆತ್ಮಕ್ಕೂ ಬಿ ಕೊಯ್ ನೈ ಬಾತ್ ಸುನಾನಿಕ್ಕೆ ಚಾಯೇನ ಅಭಿ ತಕ್ಕ ತೋ ಬೆಟರ್ ವರ್ಲ್ಡ್ ಕ್ಯಾ ಹೋಗಿ ಉಸ್ಕೆ ವಿಜನ್ಸ್ ಇಕ್ಕಟ್ಟೆ ಕೇ ಹೀ ಅಬ ಫಿರ್ ಉನ್ನೊಂಕೋ ಅಪ್ನಿ ತರಫ್ ಅಟೆನ್ಷನ್ ದಿಲಾವು ಉಸ್ಕಿ ವಿಶೇಷ ಟಾಪಿಕ್ ರಖೋ ಸೆಲ್ಫ್ ಪ್ರೋಗ್ರೆಸ್ ಔರ್ ಸೆಲ್ಫ್ ಪ್ರೋಗ್ರೆಸ್ ಕಾ ಆಧಾರ್. ಈ ರೀತಿ ಹೊಸ ಹೊಸ ವಿಷಯವನ್ನು ಇಟ್ಟು ಅವರಿಗೆ ಸೆಳಿಬೇಕು ನಾವು. ಸೆಲ್ಫ್ ಪ್ರೋಗ್ರೆಸ್, ಸೆಲ್ಫ್ ಪ್ರೋಗ್ರೆಸ್ ಕಾ ಆಧಾರ್, ಸ್ವಯಂ ಉನ್ನತಿಗೆ ಆಧಾರ. ಸ್ವಯಂ ಉನ್ನತಿ, ಆತ್ಮ ಪ್ರಗತಿ, ಉನ್ನತಿ ಹೇಗೆ ಸಾಧಿಸ್ಬೋದು ನಾವು ಅಂತ ಹೇಳಿ ಈ ವಿಷಯದ ಬಗ್ಗೆ ಏನು ಸ್ನೇಹ ಮೇಲನ ಇಟ್ಟು ಕರೀರಿ. ಇಸ್ ಸ್ವ ಪ್ರೋಗ್ರೆಸ್ ಕೇಳಿಯೆ ಸ್ಪಿರಿಚುವಲ್ ಬಜೆಟ್ ಬನ್ನಾವು ಅಲ್ವಾ. ಸ್ವ ಸೇವೆಗೋಸ್ಕರ, ಸ್ವ ಉನ್ನತಿಗೋಸ್ಕರ ಆಧ್ಯಾತ್ಮಿಕ ಬಜೆಟನ್ನು ಮಾಡ್ರಿ. ಬಜೆಟ್ ಮೇ ಸದೈವ ಬಜೆಟ್ಗೆ ಸ್ಕೀಮ್ ಬನಾಯಿ ಜಾತಿ. ಯಾವಾಗಲೂ ಬಜೆಟ್ ಇಡುವಾಗ ಉಳಿತಾಯದ ಯೋಜನೆಯನ್ನು ರೂಪಿಸ್ತಾರೆ. ಸ್ಪಿರಿಚುವಲ್ ಬಚತ್ಕ ಖಾತಾ ಕ್ಯಾ ಹೇ ಅಲ್ವಾ. ಬಜೆಟ್ ಮಾಡುವಾಗ ಉಳಿತಾಯವನ್ನು ಯೋಚನೆ ಮಾಡ್ತಾರೆ. ಈಗ ನಾವು ಯಾವುದನ್ನು ಉಳಿತಾಯ ಮಾಡೋಣ, ಸಮಯ, ಮಾತು, ಸಂಕಲ್ಪ, ಎನರ್ಜಿಕ್ಕು, ವೇಸ್ಟ್ ಸೆ ಬೆಸ್ಟ್ ಮೇ ಚೇಂಜ್ ಕರ್ನ ಹೋಗ. ಸಭಿಕೋ ಅಬ್ ಸ್ವ ತರಫ್ ಅಟೆನ್ಷನ್ ದಿಲ್ಲವು, ಎಲ್ಲರಿಗೂ ತಮ್ಮ ಕಡೆಗೆ ಗಮನ ಬರುವಂತೆ ಮಾಡಿ. ಸಮಯ, ಮಾತು, ಸಂಕಲ್ಪ, ನಮ್ಮ ಶಕ್ತಿ ವೇಸ್ಟ್ ಆಗುವುದನ್ನು ಬೆಸ್ಟ್ ಮಾಡೋದು ಹೆಂಗೆ? ಈ ರೀತಿ ಸೆಲ್ಫ್ ಪ್ರೋಗ್ರೆಸ್, ಸೆಲ್ಫ್ ಪ್ರೋಗ್ರೆಸ್ ಕಾ ಆಧಾರ್, ಅದರ ಜೊತೆಗೆ ಸಮಯ, ಸಂಕಲ್ಪ, ಮಾತು, ಎನರ್ಜಿಯನ್ನು ಉಳಿತಾಯ ಮಾಡೋದು ಹೆಂಗೆ, ವೇಸ್ಟನ್ನು ಬೆಸ್ಟ್ ಮಾಡೋದು ಹೆಂಗೆ? ಸಭಿಕೋ ಅಬ್ ಸ್ವ ತರಫ್ ಅಟೆನ್ಷನ್ ದಿಲ್ಲವು, ಬಚ್ಚೋನೆ ಟಾಪಿಕ್ ನಿಕಾಲಿತಿ ಫಾರ್ ಸೆಲ್ಫ್ ಟ್ರಾನ್ಸ್ಫಾರ್ಮೇಷನ್. ಲೇಕಿನ್ ಇಸ್ ವರ್ಷ ಹರೇಕ್ ಸೇವಾ ಕೇಂದ್ರಕ್ಕೂ ಫ್ರೀಡಮ್ ಹೇ ಅಲ್ವಾ. ಕೆಲವರು ಟಾಪಿಕ್ ಇಟ್ಟಿದ್ದಾರೆ ಫಾರ್ ಸೆಲ್ಫ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳಿ. ಈ ವರ್ಷ ಪ್ರತಿಯೊಬ್ಬರು ಸೇವಾ ಕೇಂದ್ರಕ್ಕೂ ಫ್ರೀಡಮ್, ಜಿತ್ನಿ ಜೋ ಕರ್ ಸಕ್ತೆ ಉತ್ತನಿ ಸ್ವಾವನ್ನತಿಗೆ ಸಾಥ್ ಪಹಲೆ ಸ್ವಯಂಕ್ಕೆ ಬಚತ್ಕ್ಕೆ ಬಜೆಟ್ ಬನ್ನಾವು. ಆದ್ದರಿಂದ ಈ ವರ್ಷ ಎಲ್ಲರಿಗೂ ಫ್ರೀಡಮ್ ಇದೆ. ಎಲ್ಲ ಸೇವಾ ಪ್ರೋಗ್ರಾಮ್ ಹಾಕ್ಕೊಳ್ಳುವಾಗ ಸ್ವಯಂನ ಉಳಿತಾಯದ ಬಜೆಟನ್ನು ಮಾಡಿ. ಏನು ಉಳಿತಾಯ? ಈಗಾಗಲೇ ಹೇಳಿದರು ಬಾಬಾ, ಸಮಯ, ಮಾತು, ಸಂಕಲ್ಪ, ಎನರ್ಜಿ.
ಅವರೊಂಕು ಇಸ್ ಬಾತ್ಕ ಅನುಭವ ಕರಾವು ಹೇಗೆ ಮಾತಿನ ಉಳಿತಾಯ, ಹೇಗೆ ಸಮಯದ ಉಳಿತಾಯ, ಹೇಗೆ ಸಂಕಲ್ಪದ ಉಳಿತಾಯ, ಹೇಗೆ ನಾವು ಶಕ್ತಿಯ ಉಳಿತಾಯ ಮಾಡ್ಬೋದು ಅನ್ನೋದರ ಬಗ್ಗೆ ಬಾಬಾ ಹೇಳ್ತಾರೆ, ಬೇರೆಯವರಿಗೂ ಅನುಭವ ಮಾಡಿಸಿರಿ. ಅಗರ್ ಕೊಯ್ ಬಡೆ ಪ್ರೋಗ್ರಾಮ್ಸ್ ರಕ್ ಸಕ್ತಿತ್ತು ರಕ್ಕೋ, ನಿಮಗೆ ದೊಡ್ಡ ಕಾರ್ಯಕ್ರಮ ಮಾಡಬೇಕಾ ಮಾಡಿ, ಅಗರ್ ನಯಕರ್ ಸಕ್ತಿತ್ತು ಮೇಲೆ ಚೂಟೆ ಪ್ರೋಗ್ರಾಮ್ಸ್ ಕರೋ. ನಿಮಗೆ ದೊಡ್ಡ ಕಾರ್ಯಕ್ರಮ ಮಾಡಲಿಕ್ಕಾಗಿಲ್ಲ ಅಂದರೆ ಸಣ್ಣ ಕಾರ್ಯಕ್ರಮ ಮಾಡಿ. ಆದರೆ ವಿಶೇಷ ಅಟೆನ್ಷನ್ ಯಾವುದು? ಸ್ವಸೇವಾ ಅವ್ರ ಪರ ಸೇವಾಕ ಬ್ಯಾಚ್. ಸ್ವಸೇವಾ ಅಂದ್ರೇ ಆಂತರಿಕವಾಗಿ ಶ್ರೇಷ್ಠವಾದ ಸ್ಥಿತಿ. ಸ್ಥಿತಿ ಇಟ್ಟುಕೊಂಡು ಅನ್ಯರ ಕಲ್ಯಾಣ, ಸ್ವ ಉನ್ನತಿ ಸೇವಾ ಉನ್ನತಿ, ಸ್ವಕಲ್ಯಾಣ ಸೇವಾ ಕಲ್ಯಾಣ ಜನರ ಕಲ್ಯಾಣ, ಸ್ವಶ್ರೇಷ್ಠ ಸ್ಥಿತಿ ಆವಾಗ ಸೇವಾ. ಇದು ಎರಡರದ್ದು ಬ್ಯಾಲೆನ್ಸ್ ಇಟ್ಕೊಂಡು ವಿಶ್ವ ಸೇವೆಯ ಬ್ಯಾಲೆನ್ಸನ್ನು ವಿಶ್ವ ಸೇವಾಕ ಬ್ಯಾಲೆನ್ಸ್. ಐಸೆ ನಹಿಕ್ಕಿ ಸೇವಾ ಮೇ ಐಸಿ ಬಿಸಿ ಹೋಚಾವು ಜೋ ಸ್ವಾವನ್ನತಿಕ ಸಮಯ ನಹಿ ಮಿಲೆ. ಬಾಬಾ ಸೇವಾ ಸೇವಂತ ಭಾಳ ಬ್ಯುಸಿ ಇದ್ದೀನಿ, ಸ್ವಯಂ ಉನ್ನತಿಗೆ ಸಮಯನೇ ಸಿಕ್ಕಿಲ್ಲ. ಈ ರೀತಿ ಬ್ಯುಸಿ ಆಗಬೇಡ್ರಿ, ಇದು ಸ್ವತಂತ್ರ ವರ್ಷ ಸೇವೆಗೋಸ್ಕರ. ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಮಾಡಿ, ಜಿತ್ತನ ಚಾಹು ಒತ್ತನ ಕರು. ಆದರೆ ಬ್ಯಾಲೆನ್ಸ್ ಇರಬೇಕು. ದೋನೋ ಪ್ಲೇನ್ ಸ್ಮೃತಿ ಮೇ ರಕ್ ಅವ್ರ ಬಿ ಎಡಿಷನ್ ಕರ್ ಸಕ್ತಿ ಹೋ, ಪ್ಲೇನ್ ಪ್ಲ್ಯಾನ್ ಮೇ ರತನ್ ಜಡ್ ಸಕ್ತಿ ಹೋ ಅಲ್ವಾ. ಬಾಪು ಸದೈವ ಬಚ್ಚೋಂಕು ಹಾಗೆ ರಕ್ತಾಯ. ಈಗಾಗಲೇ ಏನು ಪ್ಲ್ಯಾನ್ ಮಾಡಿದ್ದೀರೋ ಇನ್ನಷ್ಟು ಬೇಕಾದರೆ ಒಳ್ಳೆಯದನ್ನು ನೀವು ಪ್ಲ್ಯಾನನ್ನು ಆ್ಯಡ್ ಮಾಡ್ಕೋಬೋದು ಅಂತ ಬಾಬಾ ತಿಳಿಸ್ತಾರೆ. ಸಣ್ಣ ಪ್ರೋಗ್ರಾಮರು ಮಾಡಿ, ದೊಡ್ಡ ಪ್ರೋಗ್ರಾಮರು ಮಾಡಿರಿ, ಆದರೆ ಗಮನ ಕೊಡಬೇಕು. ಸ್ವ ಉನ್ನತಿನೂ ಇರಬೇಕು, ಸೇವಾ ಉನ್ನತಿನೂ ಆಗಬೇಕು. ಅದನ್ನು ಬಿಟ್ಟು ಭಾಳ ಬ್ಯುಸಿ ಐತಿ ನನಗೆ, ಸ್ವ ಉನ್ನತಿಗೆ ಅಮೃತ ವೇಳೆ ಹೇಳಿಕ್ಕಾಗಿಲ್ಲ ಅದಕ್ಕಾಗಿಲ್ಲ ಅದು ಅನ್ವಂಗಿಲ್ಲ. ಸ್ವ ಉನ್ನತಿನೂ ಆಗಬೇಕು, ಸೇವಾ ಉನ್ನತಿನೂ ಆಗಬೇಕು. ಇದು ಎರಡೂ ಬ್ಯಾಲೆನ್ಸ್ ಇಟ್ಕೋಬೇಕಂತ ಬಾಬಾ ತಿಳಿಸ್ತಿದ್ದಾರೆ. ಅಚ್ಚಾ ಚಾರೋ ವರ್ಗಕ್ಕೆ ಸರ್ವ ಫಾಲೋ ಫಾದರ್ ಕರ್ನೆ ವಾಲಿ ಶ್ರೇಷ್ಠಾತ್ಮಾಯಿ, ಸದಾ ಡಬಲ್ ಸೇವಾಕ ಬ್ಯಾಲೆನ್ಸ್ ರಕ್ಕನೆ ವಾಲೆ ಬಾಪಕ್ಕೆ ಬ್ಲೆಸ್ಸಿಂಗಕ್ಕೆ ಅಧಿಕಾರಿ ಆತ್ಮವಂಕು, ಸದಾ ಬೇಹದಕ್ಕೆ ಭಾಷಾ ಐಸೆ ರಾಜಯೋಗಿ ಸಹಜ ಯೋಗಿ ಸ್ವತಃ ಯೋಗಿ, ಸದಾ ಅನೇಕ ಬಾರಿಗೆ ವಿಜಯಕ್ಕೆ ನಿಶ್ಚಯವ್ರ ನಶೆ ಮೆರಹನೆ ವಾಲೆ ಅತಿ ಸಹಯೋಗಿ ಸ್ನೇಹಿ ಬಚ್ಚಂಕು ಬಾಪ್ ದಾದಕ ಯಾದ ಪ್ಯಾರವ್ರ ನಮಸ್ತೆ. ನಾಲ್ಕು ಕಡೆಯ ತಂದೆಯನ್ನು ಅನುಸರಿಸುವಂಥ ಶ್ರೇಷ್ಠಾತ್ಮರು, ಡಬಲ್ ಸೇವೆಯನ್ನು ಸಮತೋಲನದಲ್ಲಿಟ್ಟುಕೊಳ್ಳುವ ತಂದೆಯ ಆಶೀರ್ವಾದದ ಅಧಿಕಾರಿ ಆತ್ಮಗಳು, ಬೇಹದ್ದಿನ ಚಕ್ರವರ್ತಿಗಳು ಅಂತ ರಾಜಯೋಗಿಗಳು, ಸಹಜ ಯೋಗಿಗಳು, ಸ್ವತಃ ಯೋಗಿಗಳು, ಅನೇಕ ಬಾರಿ ವಿಜಯದ ನಿಶ್ಚಯ ಮತ್ತು ನಶೆಯಲ್ಲಿರುವಂತಹ ಬಾಬನ ಅತಿ ಸಹಯೋಗಿ ಸ್ನೇಹಿ ಮಕ್ಕಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಆಮೇಲೆ ಬಾಬಾ ವಿಶೇಷವಾಗಿ ಪರ್ಸನಲ್ ಮುಲಾಖಾತ್ ಮಾಡ್ತಾರೆ. ನಾನು ಕಲ್ಪದ ಪೂಜ್ಯ ಆತ್ಮ ಅಂತ ಅನುಭವ ಮಾಡ್ತಿದ್ದೀರಾ? ಅನೇಕ ಬಾರಿ ಪೂಜ್ಯ ಆಗಿದ್ದೆ, ಈಗ ಮತ್ತೆ ಪುನಃ ಪೂಜ್ಯ ಆಗ್ತಾ ಇದ್ದೀನಿ. ಪೂಜ್ಯಾತ್ಮಗಳು ಯಾಕೆ? ಬಾಬಾ ಹೇಳ್ತಾರೆ, ಸ್ವಯಂ ಸ್ವಮಾನದಲ್ಲಿದ್ದು ಸ್ವತಃ ಅವನ ದ್ವಾರ ಮಾನ ನಿಲ್ತಾನೆ. ನಾವು ಸ್ವಮಾನದಲ್ಲಿರಬೇಕು, ಬೇರೆಯವರಿಂದ ನಮಗೆ ಮಾನ ನಿಲ್ತಾನೆ. ಸ್ವಮಾನ ತಿಳ್ಕೊಂಡಿದ್ದೀರಲ್ವಾ? ಎಷ್ಟು ಶ್ರೇಷ್ಠವಾದ ಸ್ವಮಾನ, ಎಷ್ಟು ಶ್ರೇಷ್ಠ ಸ್ವಮಾನದಲ್ಲಿರ್ತೀವೋ ಆಗ ಅನ್ಯರು ಆಪಕ್ಕೆ ಆಗಿ ಕುಚ್ಚನೆಯೇ. ಬೇರೆಯವರ ಸ್ವಮಾನ ಅದು ಹದ್ದಿನ ಸ್ವಮಾನ, ನಾವು ಅಭ್ಯಾಸ ಮಾಡೋ ಸ್ವಮಾನ ಆತ್ಮಿಕ ಸ್ವಮಾನ. ಆತ್ಮ ಅವಿನಾಶಿ, ಸ್ವಮಾನೋ ಅವಿನಾಶಿ. ಬೇರೆಯವ್ರದ್ದು ಸ್ವಮಾನ ಇದೆ, ಅದು
ದೇಹಾಭಿಮಾನ ಇರ್ತದೆ ಅವರ ಹತ್ರ. ದೇಹ ವಿನಾಶಿ, ಅವರ ಸ್ವಮಾನನೂ ವಿನಾಶಿ. ಹೇಳಿ ತಾವು ಯಾರು ಅಂತಂದರೆ ಬೇರೆಯವರು ಏನಂತಾರೆ, ಕೊಯ್ ಪ್ರೆಸಿಡೆಂಟ್ ಅಂತಾರೆ, ಮಿನಿಸ್ಟರ್ ಅಂತಾರೆ. ಲೇಕಿನ್ ಶರೀರ ಜಾಯಗ ತೋ ಸಮಾನ ಭಿ ಜಾಯಗ. ಪ್ರೆಸಿಡೆಂಟ್ ಕ್ಯಾ ಹೋಗಿ ಶರೀರ ಬಿದ್ದೋಯ್ತಂದರೆ ಪ್ರೆಸಿಡೆಂಟು ಹೋಯ್ತು, ಶರೀರ ಬಿದ್ದೋಯ್ತಂತಂದರೆ ಮಿನಿಸ್ಟರು ಹೋದ. ನಮ್ಮ ಸಮಾನ ಏನು ಹೇಳಿ, ಮೈ ಶ್ರೇಷ್ಠಾತ್ಮ ಹೋ, ಮೈ ಪೂಜ್ಯಾತ್ಮ ಹೋ. ಆತ್ಮ ಅವಿನಾಶಿ, ನಮ್ಮ ಸಮಾನನ ವಿನಾಶಿ. ಆತ್ಮದ ಸ್ಮೃತಿಯಲ್ಲಿರಿ, ಆಗ ಅವಿನಾಶಿ ಸಮಾನ ಇರ್ತದೆ. ಬಾಬಾ ಹೇಳ್ತಾರೆ, ನಾವು ವಿನಾಶಿ ಸಮಾನದ ಕಡೆಗೆ ಆಕರ್ಷಿತರಾಗೋರಲ್ಲ. ಅವಿನಾಶಿ ಸಮಾನ ಇದ್ದವರೇ ಪೂಜ್ಯ ಆತ್ಮರು. ಇಂದಿನವರೆಗೂ ನಮ್ಮ ಪೂಜೆ ನಡೀತಾ ಇದೆ ಗುಡಿಗಳಲ್ಲಿ. ಜಬ ಅಪನೇ ಪೂಜ್ಯ ಸ್ವರೂಪಕ್ಕೂ ದೇಖತೆ ಹೋ ತೋ ಸ್ಮೃತಿ ಆತಿ ಹೇನ, ಯಾ ಹಮಾರೇ ಹಿ ರೂಪ ಹೇ. ನಾವು ಪೂಜ್ಯ ಸ್ವರೂಪ ಪೂಜ್ಯ ಮೂರ್ತಿಗಳನ್ನೆಲ್ಲ ನೋಡಿದರೆ ನಮ್ಮದೇ ರೂಪ ಇದು ಅಂತ ಅನ್ನಿಸ್ತದಲ್ವಾ. ಭಕ್ತರು ತಮ್ಮ ತಮ್ಮ ಭಾವನೆಯಿಂದ ರೂಪವನ್ನು ಕೊಟ್ಟರು. ಅಪನೇ ಅಪನೇ ಭಾವನಾಸೆ ರೂಪ ದೇದಿಯ, ಲೇಕಿನ್ ಹೋತೋ ಆಪೇ ಪೂಜ್ಯಾತ್ಮೇ. ಬಾಬಾ ಹೇಳ್ತಾರೆ, ನಾವೇ ಪೂಜ್ಯ ಆತ್ಮರು. ಭಕ್ತರು ಭಾವನೆಗೆ ತಕ್ಕಂತೆ ರೂಪ ಕೊಟ್ಟಿರ್ಬೋದು ಬೇರೆ ಬೇರೆ ಮೂರ್ತಿಯ ರೂಪ. ಜಿತ್ತನಾಹಿ ಸ್ವಮಾನದಲ್ಲಿರ್ತೀವೋ ಅಷ್ಟೇ ನಿರ್ಮಾನ್. ಸ್ವಮಾನ ಇದ್ದಾಗ ಅಭಿಮಾನ ಇರುವುದಿಲ್ಲ. ಬಾಬಾ ಹೇಳ್ತಾರೆ, ಈ ರೀತಿಯೆಲ್ಲ ಹಂತ ಊಂಚು ಬಂದ ಗೈ ದೂಸರೆ ಚೋಟೆ ಹಿ ಉನಿಕೆ ಪ್ರತಿ ಘೃಣಾ ಭಾವ ಹೋ ಎನ್ನೇ ಹೊನ ಚಾಯಿ. ನಾವು ಶ್ರೇಷ್ಠ ಆಗಿಬಿಟ್ಟೆವು, ಇವರು ಸಣ್ಣವರಿದ್ದಾರೆ, ಅನ್ಯರ ಪ್ರತಿ ಘೃಣಾ ಭಾವ ಈ ರೀತಿ ಇರಬಾರದು. ಎಂಥ ಆತ್ಮಗಳೇ ಇರಲಿ, ರಹಂಕಿ ದೃಷ್ಟಿಸೆ ದೇಕಿಂಗೆನ, ದಯಾದೃಷ್ಟಿಯಿಂದ ನೋಡಬೇಕು. ಅಭಿಮಾನಕ್ಕೆ ದೃಷ್ಟಿಸೆ ನೈ, ನಾ ಅಭಿಮಾನ್ ನಾ ಅಪಮಾನ್. ಆದ್ದರಿಂದ ಅಭಿಬ್ರಾಹ್ಮಣ ಜೀವನಕ್ಕೆ ಯಹ ಚಾಲ್ ನಹಿ ಹೇ. ತೋ ದೃಷ್ಟಿ ಬದಲ್ ಗೈ ನಾ, ಜಬ ಜೀವನೇ ಬದಲ್ ಗೈ ತೋ ದೃಷ್ಟಿ ತೋ ಸ್ವತಃ ಬದಲ್ ಗೈ, ಸೃಷ್ಟಿ ಭೀ ಬದಲ್ ಗೈ. ನಮ್ಮ ಜೀವನ ಬದಲಾಯಿತು, ನಮ್ಮ ದೃಷ್ಟಿ ಬದಲಾಯಿತು, ನಮ್ಮ ಸೃಷ್ಟಿ ಬದಲಾಯಿತು. ಅನ್ಯರನ್ನು ದಯಾದೃಷ್ಟಿಯಿಂದ ನೋಡಿ, ಅಭಿಮಾನದ ದೃಷ್ಟಿಯಿಂದ ನೋಡುವುದಲ್ಲ. ಬಾಬಾ ಹೇಳ್ತಾರೆ, ಹೇಳಿ ತಮ್ಮ ಸೃಷ್ಟಿ ಕೌಣಸಿ ಹೇ, ದೃಷ್ಟಿ ಬದಲ್ ಗೈ. ಅಭಿ ಆಪಕ್ಕೆ ಸೃಷ್ಟಿ ಕೌಣಸಿ ಹೇ, ಆಪಕ್ಕೆ ಸೃಷ್ಟಿ ವಾ ಸಂಸಾರ ಬಾಪ ಭಿ ಹೇ. ಬಾಪ ಮೇ ಪರಿವಾರ ತೋ ಆಹಿ ಜಾತ, ಬಾಬನೇ ನಮ್ಮ ಸಂಸಾರ. ಈಗ ಬಾಬ ಅಂದ ಕೂಡಲೇ ಇಡೀ ಪರಿವಾರ ಬಂದ್ಬಿಡ್ತು. ನಮ್ಮ ದೃಷ್ಟಿ ಬದಲಾಯಿತು, ಜೀವನ ಬದಲಾಯಿತು, ದೃಷ್ಟಿ ಬದಲಾಯಿತು. ದೃಷ್ಟಿ ಬದಲಾದ ಕೂಡಲೇ ಸೃಷ್ಟಿ ಬದಲಾಯಿತು. ನಮ್ಮ ಸೃಷ್ಟಿಯಲ್ಲಿ ಬಾಬನೇ ನನಗೆ ಸಂಸಾರನೇ ಬಾಬ. ಬ್ರಾಹ್ಮಣ ಪರಿವಾರ ಎಲ್ಲ ಕಂಡಾಗ ಬಾಬಾ 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 ಅಭಿ ಕಿಸಿ ಕೊಬಿ ದೇಕೆಂಗೆ. ಆತ್ಮಿಕ ದೃಷ್ಟಿಯಿಂದ ನೋಡ್ತಿರಲ್ವಾ, ಶ್ರೇಷ್ಠ ದೃಷ್ಟಿಯಿಂದ ನೋಡ್ತಿರಲ್ವಾ. ಶರೀರದ ಕಡೆಗೆ ದೃಷ್ಟಿ ಹೋಗಬಾರ್ದು. ದೃಷ್ಟಿ ಅಥವಾ ಕಣ್ಣು ಸದಾ ಬಾಪ ಸಮಯ ಹುವಾ ಹೇ. ನಮ್ಮ ದೃಷ್ಟಿಯಲ್ಲಿ ಬಾಬನ ನೆನಪು ಕಾಣಬೇಕು. ಯಾರ ಕಣ್ಣಿನಲ್ಲಿ ಬಾಬಾ ಬಾಬನ ನೆನಪು ಕಾಣ್ತಾ ಇರ್ತದೋ ಅವರು ಎಂದಿಗೂ ದೇಹ ಭಾವನೆಯಲ್ಲಿ ಬರಲಿಕ್ಕೆ ಹೇಗೆ ಸಾಧ್ಯ? ಬಾಬನೇ ಸಮಾವೇಶಗೊಂಡಿದ್ದಾರೆ. ಬಾಪ್ ಸಮಯ ಹೇ, ಅವ್ರ ಕೊಯ್ ಸಮಾನ ಹೀ ಸಕ್ತೆ.
वैसे भी देखो तो आंक की कमाल है ही बिंदु से। ಕಣ್ಣನ್ನು ನೋಡಿ, ಕಣ್ಣಿಗೆ ಕಣ್ಣಿಟ್ಟು ನೋಡಿದರೆ ಕಣ್ಣಿನಲ್ಲಿ ಏನು ಚಮತ್ಕಾರ ಅಂದರೆ ಬಿಂದು ಕಾಣ್ತದೆ. ಸಾರಾ ದೇಖನಾ ಕರ್ನಾ ಕೌನ್ ಕರ್ತಾ, ಶರೀರಕ್ಕೆ ಹಿಸಾಬ್ ಸೇಬಿ ಬಿಂದಿ ಏನ ಎಲ್ಲ ನೋಡೋದು ಯಾವುದು? ಕಣ್ಣನ್ನು ಅಗಲಿಸಿ ನೋಡಿ, ಕಣ್ಣ ನಡುವೆ ಏನಿದೆ? ಒಂದು ರೌಂಡ್ ಇದೆಯೇ ಇಲ್ಲ? ಹಾಂ, ಆ ಬಿಂದು ತಾನೇ ಎಲ್ಲವನ್ನ ನೋಡೋದು. ಚೋಟಿ ಸಿ ಬಿಂದಿ ಕಮಾಲ್ ಕರ್ತಿ ಹೇ, ದೇಹ ಕೆ ನಾತೆ ಸಿ ಬಿ ಚೋಟಿ ಸಿ ಬಿಂದಿ ಕಮಾಲ್ ಕರ್ತಿ ಹೇ, ಆತ್ಮಿಕ ನಾತೆ ಸಿ ಬಿ ಬಾಪ ಬಿಂದು ಸಮಯ ಹುವಾ ಹೇ. ಸ್ಥೂಲವಾಗಿ ಕಣ್ಣಲ್ಲಿನೂ ಬಿಂದು ಇದೆ, ಆತ್ಮಿಕ ದೃಷ್ಟಿಯಿಂದ ನೋಡಿದರೂ ಬಾಬಾ ಬಿಂದು. ಆದ್ದರಿಂದ ಅವ್ರ ಕೊಯ್ ಸಮಾನ ಸಕ್ತ, ಬೇರೆ ಯಾರು ನಮ್ಮ ಕಣ್ಣಿಗೆ ಕಾಣಂಗಿಲ್ಲ. ಬಾಬನೇ ಸಂಸಾರ, ಬಾಬನೂ ಬಿಂದು, ಕಣ್ಣೊಳಗಿನೂ ಬಿಂದು ಕಾಣ್ತದೆ. ಐಸಿ ಸಮಸ್ತೆ ಹೋನ. ಜಬ ಪೂಜ್ಯಾತ್ಮ ಎ ಬನ್ ಗೈ ತೊ ಪೂಜ್ಯಾತ್ಮ ಓಂಕೆ ನಯನ್ ಸದಾ ನಿರ್ಮಲ್ ದಿಖಾತೆ. ಈಗ ನಾವು ಪೂಜ್ಯಾತ್ಮರಂತಂದ ಮೇಲೆ ನಮ್ಮ ಕಣ್ಣು ಹೆಂಗಿರ್ಬೇಕಂತಾರೆ ಬಾಬಾ? ನಿರ್ಮಲ ದೃಷ್ಟಿ, ಅಭಿಮಾನ ಅಪಮಾನದ ಕಣ್ಣು ಅಲ್ಲ, ನಿರ್ಮಲ ದೃಷ್ಟಿ. ಕೊಯ್ ಬಿ ದೇವಿ ವಾ ದೇವತಾಕ್ಕೆ ನಯನ ನಿರ್ಮಲವಾರು ಹನಿ ಹೊಂಗೆನ. ಯಾವುದೇ ದೇವಿ ದೇವತೆಗಳ ಕಣ್ಣು ಎಷ್ಟು ನಿರ್ಮಲ ಇರ್ತದೆ, ಎಷ್ಟು ಆತ್ಮೀಯತೆ ಇರ್ತದೆ! ಅದು ಯಾರ ಕಣ್ಣು? ಕಬಿ ಕಿಸಿಕೆ ಪ್ರತಿ ಕೊಯ್ ಸಂಕಲ್ಪ ವ್ಯಾಯೆ ತೋ ಯಾದರಕ್ಕೋ ಮೈ ಕೌನು. ಆದ್ದರಿಂದ ಆ ನಿರ್ಮಲ ದೃಷ್ಟಿ, ಆತ್ಮಿಕ ದೃಷ್ಟಿ, ದೇವಿ ದೇವತೆಗಳ ಮೂರ್ತಿಯಲ್ಲಿ ನೋಡ್ತೀವಲ್ಲ, ಯಾರ ದೃಷ್ಟಿ ಅದು? ನಮ್ಮದೇ ದೃಷ್ಟಿ. ಅಭಿಮಾನದ ದೃಷ್ಟಿ ಬೇಡ, ಅಪಮಾನದ ದೃಷ್ಟಿ ಬೇಡ. ದೃಷ್ಟಿಯಲ್ಲಿ ಸದಾಕಾಲಕ್ಕೂ ಪವಿತ್ರತೆ, ಪೂಜ್ಯತೆ, ನಿರ್ಮಲ ಭಾವ ಕಾಣಬೇಕು. ಆಗ ನಮ್ಮ ಜಡಚಿತ್ರದ ಕಣ್ಣಿನಲ್ಲಿಯೂ ನಿರ್ಮಲ ಭಾವ ಕಾಣ್ತದೆ. ಮೇರೆ ಜಡಚಿತ್ರ ಬಿ ರೂಹಾನಿ ನಯನಧಾರಿ ಹೇ ತೊ ಮೈ ತೊ ಚೈತನ್ಯ ಕೈಸೋ. ನಮ್ಮ ಜಡಚಿತ್ರನೇ ಆತ್ಮಿಕ ಕಣ್ಣಿದೆ. ಇನ್ನು ಚೈತನ್ಯದಲ್ಲಿ ಹೇಗಿರ್ಬೇಕು ಹೇಳಿ ನಾವು? ಲೋಗ ಅಬತಕ ವ್ಯಾಪಕ ಮಹಿಮಾಮೆ ಸರ್ವ ಗುಣ ಸಂಪನ್ನ ಸಂಪೂರ್ಣ ನಿರ್ವಿಕಾರಿ ತ್ವಾಪ ಕೌನು. ಜಡಚಿತ್ರದ ಮುಂದೆ ಹೋಗಿ ಬೇಡ್ತಾರೆ, ಗಾಯನ ಮಾಡ್ತಾರೆ, ನೀವು ಸರ್ವಗುಣ ಸಂಪನ್ನ ಇದ್ದೀರಿ, ಸಂಪೂರ್ಣ ನಿರ್ವಿಕಾರಿ ಇದ್ದೀರಿ, ಹೇಳಿ ತಾವೇನಾಗಿದ್ದೀರಿ? ಸಂಪೂರ್ಣ ನಿರ್ವಿಕಾರಿಗಳಲ್ವಾ? ಅಂಶ ಮಾತ್ರನೂ ವಿಕಾರ ಇರಕೂಡದು. ಸದಾಕಾಲಕ್ಕೂ ಸ್ಮೃತಿ ಇರಬೇಕು. ನನ್ನ ಭಕ್ತರು ನನ್ನ ರೂಪವನ್ನು ನೆನಪು ಮಾಡ್ತಿದ್ದಾರೆ. ನನ್ನ ಭಕ್ತರು ನನ್ನ ರೂಪವನ್ನು ಇಸ್ ರೂಪ್ಸೆ ಯಾದಕರ್ರೆ ಹೇಹಿ. ನನ್ನ ಭಕ್ತರು ಇವರು ಸಂಪೂರ್ಣ ನಿರ್ವಿಕಾರಿಗಳು, ಸರ್ವಗುಣ ಸಂಪನ್ನರು ಅನ್ನುವಂಥ ಸ್ಮೃತಿಯಿಂದ ನನ್ನನ್ನು ನೆನಪು ಮಾಡ್ತಿದ್ದಾರೆ. ಆದ್ದರಿಂದ ಚೈತನ್ಯದಲ್ಲಿ ನಾನೇ ಹೇಗಿರಬೇಕು? ಚಕ್ಕರು ಜಡಚಿತ್ರ ಅವ್ರ ಚೈತನ್ಯ ಚಿತ್ರಮೇ ಅಂತರ್ನ ಹೇ ಹೇ ಚರಿತ್ರಸೆ ಚಿತ್ರ ಬಂತೆ ಸಂಗಮ್ ಪರ್ ಪ್ರಾಕ್ಟಿಕಲ್ ಚರಿತ್ರ ದಿಕಾಯ ಹೇ ತಪ್ ಚಿತ್ರ ಬನೆ. ಸಂಗಮ ಯುಗದಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ಎಂಥ ಜೀವನ ಬದಲಾಯಿತು, ದೃಷ್ಟಿ ಬದಲಾಯಿತು, ನಮ್ಮ ಸೃಷ್ಟಿ ಬದಲಾಯಿತು. ನಮ್ಮ ದೃಷ್ಟಿಯಲ್ಲಿ ಅಭಿಮಾನ ಇಲ್ಲ, ಅಪಮಾನ ಇಲ್ಲ, ಯಾವುದೇ ವಿಕಾರಿ ಗುಣಗಳಿಲ್ಲ. ದೃಷ್ಟಿ ಎಷ್ಟು ನಿರ್ಮಲ, ಎಷ್ಟು ಪೂಜ್ಯಾತ್ಮಗಳ ದೃಷ್ಟಿ ಇದು. ದೇವಿ ದೇವತೆಗಳ ಕಣ್ಣನ್ನು ಹಾಗೆ ತೋರಿಸಿದರು. ನಮ್ಮನ್ನು ನೋಡಿ ಸಂಪೂರ್ಣ ಇವರು ನಿರ್ವಿಕಾರಿ, ಸರ್ವಗುಣ ಸಂಪನ್ನರು. ಜಡಚಿತ್ರವದಲ್ಲಿ ಆ ಖುಷುಬು ಬರ್ತಾ ಉಂಟಂದರೆ ನಾವು ಚೈತನ್ಯದಲ್ಲಿ ಹೇಗಿರಬೇಕು? ಚೈತನ್ಯದಲ್ಲಿ ಇರುವಂತಹ ನಮ್ಮ ಚಾರಿತ್ರ್ಯನೇ ಜಡಚಿತ್ರ ಚಿತ್ರ. ಸಂಗಮ ಯುಗದ ಚಾರಿತ್ರ್ಯ ಭಕ್ತಿ ಮಾರ್ಗದ ಚಿತ್ರ ಜಡಚಿತ್ರ. ಓಂ ಶಾಂತಿ. ಇವತ್ತಿನ ವರದಾನ ಸರ್ವಶಕ್ತಿಯೊಂಕಿ ಸಂಪನ್ನತಾ ದ್ವಾರ ವಿಶ್ವಕ್ಕೆ ವಿಘ್ನೋಂಕು ಸಮಾಪ್ತ ಕರ್ನೇ ವಾಲೆ ವಿಘ್ನ ವಿನಾಶಕ ಭವ. ಸರ್ವಶಕ್ತಿಗಳ ಸಂಪನ್ನತೆಯ ಮೂಲಕ ವಿಶ್ವದ ವಿಘ್ನಗಳನ್ನು ಸಮಾಪ್ತಿ ಮಾಡುವ ವಿಘ್ನ ವಿನಾಶಕ ಭವ.
ಸರ್ವಶಕ್ತಿಯ ಸಂಪನ್ನತೆಯ ಮೂಲಕ ಸರ್ವ ಶಕ್ತಿಗಳ ಸಂಪನ್ನತೆಯ ಮೂಲಕ ವಿಶ್ವದ ವಿಘ್ನಗಳನ್ನು ಸಮಾಪ್ತಿ ಮಾಡುವ ವಿಘ್ನ ವಿನಾಶಕ ಆಗಿರಿ. ಬಾಬಾ ತಿಳಿಸ್ತಾರೆ, ತಾವೆಲ್ಲ ಸರ್ವಶಕ್ತಿಗಳಿಂದ ಸಂಪನ್ನರು, ಅವರೇ ವಿಘ್ನ ವಿನಾಶಕರು. ವಿಘ್ನ ವಿನಾಶಕರ ಮುಂದೆ ವಿಘ್ನ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಯಾವುದಾದ್ರೂ ಶಕ್ತಿಯ ಕಡಿಮೆ ಇತ್ತಂತಂದರೆ ನಾವು ವಿಘ್ನ ವಿನಾಶಕ ಆಗಲಿಕ್ಕೆ ಸಾಧ್ಯ ಇಲ್ಲ. ಚೆಕ್ ಮಾಡಿಕೊಳ್ಳಿ, ಸರ್ವಶಕ್ತಿಗಳು ಸ್ಟಾಕ್ ಇದೆ ಅಲ್ಲ, ಭರ್ಪೂರಿದೆ ಅಲ್ಲ. ಈ ಸ್ಮೃತಿ ಅಥವಾ ನಶೆ ಇರಬೇಕು. ಸರ್ವಶಕ್ತಿಗಳು ನನ್ನ ಆಸ್ತಿಯಾಗಿದೆ, ನಾನು ಮಾಸ್ಟರ್ ಸರ್ವಶಕ್ತಿವಾನ್. ಈ ಸ್ಥಿತಿಯಲ್ಲಿದ್ದಾಗ ಯಾವ ವಿಘ್ನನೂ ಟಹರ್ನಹಿ ಸಕ್ತ. ಆದ್ದರಿಂದ ಸರ್ವಶಕ್ತಿಗಳ ಸಂಪನ್ನತೆಯ ಮೂಲಕ ಸರ್ವ ವಿಘ್ನಗಳನ್ನು ಸಮಾಪ್ತಿ ಮಾಡುವ ವಿಘ್ನ ವಿನಾಶಕ ಆಗಿರಿ. ಸ್ಲೋಗನ್ ಜೋಸದ ಶುಭ ಸಂಕಲ್ಪಕ್ಕೆ ರಚನಾಕರ್ತೆ WHIIIT. ಯಾರು ಶುಭ ಸಂಕಲ್ಪದ ರಚನೆ ಮಾಡ್ತಾರೋ ಅವರೇ WHIIIT. ಯಾರು ಶುಭ ಸಂಕಲ್ಪದ ರಚನೆ ಮಾಡ್ತಾರೋ ಅವರೇ WHIIIT. ಇವತ್ತಿನ ಸ್ವಮಾನ, ನಾನು ಧೈರ್ಯಶಾಲಿ ಆತ್ಮ. ಸ್ವಮಾನ ಯಾವುದಾಯಿತು? ನಾನು ಧೈರ್ಯಶಾಲಿ ಆತ್ಮ. ಆದ್ದರಿಂದ ನಮ್ಮ ಸ್ವಮಾನ ಮುರುಳಿಯಲ್ಲಿ ಹೇಳಿದ್ರು, ಬಾಬಾ ನಾನು ಶ್ರೇಷ್ಠ ಆತ್ಮ, ನಾನು ಪೂಜ್ಯ ಆತ್ಮ ಅಂತ ಹೇಳ್ಕೊಂಡು ಸ್ವಮಾನವನ್ನು ಸ್ಮೃತಿ ಮಾಡ್ತಿದ್ರು ಬಾಬಾ. ಯಾಕೆ ನಾವು ಪೂಜ್ಯ ಆತ್ಮರು. ಲೌಕಿಕದವ್ರು ಏನು ಮಾಡ್ತಾರೆ, ತಾವು ಯಾರು ಅಂತಂದರೆ ನಾನು ಪ್ರೆಸಿಡೆಂಟ್ ಇದ್ದೀನಿ, ನಾನು ಮಿನಿಸ್ಟರ್ ಇದ್ದೀನಿ. ಅದು ಸ್ವಮಾನ, ಶಾರೀರಿಕ ಸ್ವಮಾನ. ಶರೀರ ಬಿದ್ದೋದಕ್ಕೂ ಸ್ವಮಾನನೇ ಬಿದ್ದೋಗ್ತದೆ. ನಮ್ಮದು ಸ್ವಮಾನ ಆತ್ಮಿಕ ಸ್ವಮಾನ, ಆತ್ಮ ಶಾಶ್ವತ. ನಮ್ಮ ಸ್ವಮಾನನೂ ಅವಿನಾಶಿ, ಆತ್ಮ ಅವಿನಾಶಿ, ಸ್ವಮಾನನೂ ಅವಿನಾಶಿ. ನಾನು ಶ್ರೇಷ್ಠ ಆತ್ಮ. ಎಲ್ಲಿ ತನಕ? ಕಲ್ಪಕಲ್ಪಕ್ಕೂ ನಾನು ಶ್ರೇಷ್ಠ ಆತ್ಮ. ಈಗಲೂ ಶ್ರೇಷ್ಠ, ಸತ್ಯುಗದಲ್ಲಿ ಶ್ರೇಷ್ಠ, ಪೂಜ್ಯ ಸ್ವರೂಪದಲ್ಲಿಯೂ. ನನ್ನ ಚಿತ್ರವನ್ನು ನೋಡಿ ಭಕ್ತರು ಏನಂತಾರೆ? ಸಂಪೂರ್ಣ ನಿರ್ವಿಕಾರಿಗಳು, ಆಮೇಲೆ ಸರ್ವಗುಣ ಸಂಪನ್ನರು. ನಮ್ಮ ದೃಷ್ಟಿ ನೋಡ್ತಾರೆ, ನಿರ್ಮಲ ದೃಷ್ಟಿ, ಪೂಜ್ಯ ದೃಷ್ಟಿ. ಮೂರ್ತಿ ನೋಡಿ ಆನಂದ ಪಡ್ತಾರೆ. ನೋಡಿದರೆ ಚೈತನ್ಯದಲ್ಲಿ ನಾನು ಎಲ್ಲಿದ್ದೀನಿ? ಪೂಜ್ಯ, ನಾನು ಪೂಜ್ಯಾತ್ಮ. ಆದ್ದರಿಂದ ನಾನು ಶ್ರೇಷ್ಠಾತ್ಮ, ಪೂಜ್ಯಾತ್ಮ. ಇವತ್ತು ಬಾಬಾ ಹೆಂಗೆ ಸ್ವಮಾನದ ಬಗ್ಗೆ ಮುರಳಿ ನಡೆಸಿದ್ರೆ, ಆದ್ದರಿಂದ ಇವತ್ತಿನ ಸ್ವಮಾನ, ನಾನು ಧೈರ್ಯಶಾಲಿ ಆತ್ಮ. ಅಚ್ಚಾ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಈಗ ಒಂದು ನಿಮಿಷ ಬಾಬನ ನೆನಪಿನಲ್ಲಿ ಕೂತ್ಕೋಣ. ಬ್ರೇಕ್ ಪವರ್ಫುಲ್ ಇದೆ ಅಲ್ವಾ? ಅಲೆದಾಡುವಂಥ ಮನಸ್ಸು, ಅನ್ಯ ವಿಚಾರ ಮಾಡುವಂಥ ಬುದ್ಧಿಗೆ 1 ಸೆಕೆಂಡಿಗೆ ಬ್ರೇಕ್. ನಾನು ಆತ್ಮ ಏಕಾಂತವಾಸಿ. ಅಂತರ್ಮುಖಿಯಾಗಿರಿ. ಹೊರಮುಖವಾಗಿ ಅಲೆದಾಡುವ ಮನಸ್ಸನ್ನು ಪವರ್ಫುಲ್ ಬ್ರೇಕಿನ ಮೂಲಕ ಶಾಂತಗೊಳಿಸಿರಿ. ಅಂತರ್ಮುಖತೆಯ ಗುಹೆಯ ಒಳಗಡೆ ನಾನು ಆತ್ಮ ಜ್ಯೋತಿ, ತಪಸ್ವಿ ಮೂರ್ತಿ. ನಾನು ಆತ್ಮ ಜ್ಯೋತಿ, ಏಕಾಂತವಾಸಿ. ಒಂದೇ ಶ್ರೇಷ್ಠವಾದ ಸ್ಥಿತಿಯಲ್ಲಿ ಸ್ಥಿತರಾಗೋಣ. ನಾನು ಆತ್ಮಜ್ಯೋತಿ, ಬೀಜ ಸ್ವರೂಪ, ಬಿಂದು ಸ್ವರೂಪ, ಪಾಯಿಂಟ್ ಆಫ್ ಎನರ್ಜಿ, ಪಾಯಿಂಟ್ ಆಫ್ ಲೈಟ್.
ಒಂದು ಸೆಕೆಂಡಿಗೆ ಈ ದೇಹದ ಜಗತ್ತಿನಿಂದ ಭಿನ್ನರಗುಣ ಶಬ್ದ ಜಗತ್ತಿನಿಂದ ಎತ್ತರಕ್ಕೆ ಹೋಗೋಣ. ಹೊಮ್ಮಣ್ಣದ ಸ್ವಪ್ರಕಾಶಮಯ ಲೋಕ, ನಾನೀಗ ಆತ್ಮ ಜ್ಯೋತಿ ಶಬ್ದಾತೀತ ಲೋಕದಲ್ಲಿದ್ದೇನೆ, ಶಾಂತಿಯ ಧಾಮದಲ್ಲಿದ್ದೇನೆ. ಕರ್ಮಾತೀತ ಲೋಕದಲ್ಲಿದ್ದೇನೆ, ದೇಹಾತೀತವಾದ ಲೋಕದಲ್ಲಿದ್ದೇನೆ. ಮೂಲ ಲೋಕದಲ್ಲಿ ನನ್ನ ಮೂಲ ಸ್ಥಿತಿ ಶಾಂತಮಯ ಜ್ಯೋತಿ, ಡೀಪ್ ಸೈಲೆನ್ಸ್. Dead silence, sweet silence. Atma Jyoti, Shantiya Dhamadalli, Shantamaya Jyoti. ಶಾಂತಿಯ ಶಕ್ತಿಯಲ್ಲಿ ಆತ್ಮ ಸಂಪನ್ನ ಜ್ಯೋತಿ, ನಾನೀಗ ಕಂಪ್ಲೀಟ್ ಫ್ರೀ, ಮುಕ್ತಿಧಾಮದಲ್ಲಿ ಎಲ್ಲ ಎಳೆತ ಸೆಳೆತದಿಂದ ಫ್ರೀ, ಸ್ವತಂತ್ರ ಜ್ಯೋತಿ. ಶಾಂತಿಯ ಸಾಗರ ತಂದೆಯನ್ನ ನೋಡಿ, ಓಷನ್ ಆಫ್ ಪೀಸ್. ಬಾಬಾ ಶಾಂತಿಯ ಸಾಗರ, ಶಿವ ಬಾಬಾ ಶಾಂತಿಯ ದಾತ, ಶಾಂತಿಯ ಸಾಗರ ಶಿವ ತಂದೆಯಿಂದ ಹೊರಹೊಮ್ಮುವ ಶಾಂತಿಯ ಕಿರಣಗಳ ನಡುವೆ ಆತ್ಮ ಜ್ಯೋತಿ, ಶಾಂತಮಯ ಜ್ಯೋತಿ. ಆಹಾ ಎಂತಹ ಸುಮಧುರ ಸ್ಥಿತಿ ಇದು, ಶಾಂತಿಯ ಜೊತೆಗೆ ಆತ್ಮ ಜ್ಯೋತಿ ಸುಖದ ಅನುಭವದಲ್ಲಿದ್ದೇನೆ. ಇಂದ್ರಿಯಾತೀತವಾದ ಅನುಪಮ ಸುಖ, ಶಾಂತಿಯೇ ಶಾಂತಿ, ಸುಖವೇ ಸುಖ. ಶಾಂತಿದಾತ ಸುಖದಾತ ಕಲ್ಯಾಣಕಾರಿ ಸದಾ ಶಿವನ ಸಮ್ಮುಖದಲ್ಲಿ ಆತ್ಮಜ್ಯೋತಿ, ಬುದ್ಧಿರೂಪಿ ಚಕ್ಷುವಿನಿಂದ ಶಾಂತಿಯ ಸಾಗರ ತಂದೆಯನ್ನ ನೋಡ್ತಾ ಇದ್ದೇನೆ. ಸಂಕಲ್ಪದಿಂದ ಶಾಂತಿಯ ಸಾಗರ ಪರಮಾತ್ಮನನ್ನ ಮಹಿಮೆ ಮಾಡುತ್ತಿದ್ದೇನೆ. ಮನಸ್ಸು ಬುದ್ಧಿ ಎರಡೂ ಸಹ ಒಬ್ಬ ಶಿವ ತಂದೆಯಲ್ಲೇ ಏಕಾಗ್ರತೆ,
ಏಕಾಗ್ರತೆ ಶಕ್ತಿಶಾಲಿ ಸ್ಥಿತಿ ಮನಸ್ಸು ಬುದ್ಧಿಯ ಅಲೆದಾಟದಿಂದ ಫ್ರೀ ಆಹಾ ಶಾಂತಿಯ ಸಾಗರ ತಂದೆಯ ಸಮ್ಮುಖದಲ್ಲಿ ಆತ್ಮ ಜ್ಯೋತಿ ನಿಶ್ಚಿಂತ ಜ್ಯೋತಿ ಶಾಂತಮಯ ಜ್ಯೋತಿ ಶಾಂತಿ ಶಾಂತಿ ಶಾಂತಿಯ ಸಾಗರನ ಸಮ್ಮುಖದಲ್ಲಿ ಆತ್ಮ ಶಾಂತಿಯ ಶಕ್ತಿಯಿಂದ ಸಂಪನ್ನನಾಗಿದ್ದೇನೆ ಐ ಆಮ್ ಪೀಸ್ಫುಲ್ ಸೋಲ್ ಶಾಂತಿಯ ಧಾಮದಲ್ಲಿ ಶಾಂತಿಯ ಸಾಗರ ತಂದೆಯನ್ನ ನೋಡ್ತಾ ಇರಿ ಶಾಂತಿಯ ಕಿರಣಗಳನ್ನ ಆತ್ಮ ಜ್ಯೋತಿ ಸಮಾವೇಶಗೊಳಿಸುತ್ತಿದ್ದೇನೆ ಶಾಂತಿಯೇ ಶಾಂತಿ ಶಾಂತಿಯೇ ಶಾಂತಿ ಶಾಂತಿಯೇ ಶಾಂತಿ ಬನ್ನಿ ಸಾಕಾರ ಜಗತ್ತಿಗೆ ಹಣೆಯ ನಡುವೆ ನನ್ನ ಆತ್ಮ ಜ್ಯೋತಿ ಶಾಂತಮಯ ಜ್ಯೋತಿ ಟವರ್ ಆಫ್ ಪೀಸ್ ಈ ಶರೀರದ ಮೂಲೆ ಮೂಲೆಗೂ ಶಾಂತಿಯ ವೈಬ್ರೇಷನ್ ಹರಡುತ್ತಿದೆ ಈಗ ತನೋ ಶೀತಲ ಮನೋ ಶೀತಲ ನನ್ನ ಸುತ್ತಮುತ್ತ ಪ್ರಕೃತಿಗೂ ಶಾಂತಿಯ ಪ್ರಕಂಪನ ಹರಡುತ್ತಿದೆ ಶುಭ ಭಾವನೆಯ ಪ್ರಕಂಪನ ಹರಡುತ್ತಿದೆ ಮುಖದಲ್ಲಿ ಶಾಂತಿಯ ಪ್ರಶಾಂತತೆಯ ಲಕ್ಷಣ ಹೊರಹೊಮ್ಮುತ್ತಿದೆ ನನ್ನ ದೃಷ್ಟಿಯಲ್ಲಿ ಶಾಂತಿಯ ಪ್ರಕಂಪನ ಹರಡುತ್ತಿದೆ ಶಾಂತಿಯೇ ಶಾಂತಿ ನೋಡಿ ಈಗ ಬಿ ಪಿ ನಾರ್ಮಲ್ ಉಸಿರಾಟ ಕ್ರಿಯೆ ನಾರ್ಮಲ್ ಸಂಕಲ್ಪಗಳೆಲ್ಲ ಶೀತಲವಾಗಿವೆ ಇದೇ ಸ್ಥಿತಿಯಲ್ಲಿದ್ದುಕೊಂಡು ನಡೆಯುವಾಗ ತಿರುಗುವಾಗ ಕರ್ಮ ಜಗತ್ತಿನಲ್ಲಿ ಇವತ್ತಿನ ದಿನ ನಾನು ನಿಶ್ಚಿಂತ ಚಕ್ರವರ್ತಿಯಾಗಿ ಶಾಂತಿಯ ಶಕ್ತಿಯನ್ನು ಶಸ್ತ್ರವನ್ನಾಗಿ ಮಾಡಿಕೊಂಡು ಕರ್ಮ ಜಗತ್ತಿನಲ್ಲಿ ಸಂಸಾರ ಜಗತ್ತಿನಲ್ಲಿ ಸಫಲತೆಯ ಅನುಭೂತಿಯನ್ನು ಮಾಡ್ತೀನಿ ನನ್ನ ಎದುರಿಗೆ ಯಾರು ಬಂದರೂ ಅವರನ್ನು ಶಾಂತಿಯ ಶಕ್ತಿಯ ಪ್ರಭಾವವನ್ನು ಬೀರ್ತೀನಿ ಪ್ರಕೃತಿಯನ್ನು ಪರಿವರ್ತನೆ ಮಾಡಬಲ್ಲೆ ಈ ಟೈಪ್ನ ಪ್ರಯೋಗ ಮಾಡಬೇಕು ಇವತ್ತಿನ ಮುರಳಿಯನ್ನು ಕೇಳಿದಂತೆ ಕರ್ಮ ಜಗತ್ತು ಅದು ಪ್ರಯೋಗ ಮಾಡುವ ಪ್ರಯೋಗಶಾಲೆ ಜೀವನನೇ ಒಂದು ಪ್ರಯೋಗಶಾಲೆ ಬಾಬನ ಮಹಾವಾಕ್ಯ ಕೇಳಬೇಕು ಯೋಗ ಮಾಡಬೇಕು ಮತ್ತು ಹೇಳಿದ ಮಾತನ್ನು ದಿನನಿತ್ಯದ ಜೀವನದಲ್ಲಿ ಪ್ರಯೋಗ ಮಾಡಬೇಕು ರಿಸಲ್ಟ್ ಬಂದಾಗ ಎಷ್ಟು ಆನಂದ ಎಷ್ಟು ಖುಷಿ ಎಷ್ಟು ಸುಖ ಅನ್ಯರಿಗೆ ನಮ್ಮಿಂದ ಒಳ್ಳೆಯದಾಯ್ತು ಅಂತ ಅನ್ನುವಾಗ ಆಶೀರ್ವಾದ ಎಷ್ಟು ಸಂತೋಷ ಎಷ್ಟು ಇದುವೇ ಜೀವನ ಓಂ ಶಾಂತಿ
ಓಂ ಶಾಂತಿ, ಓಂ ಶಾಂತಿ.